ಓಕೆ ಫೇಸ್ಬುಕ್ ಹೋಗ್ಲಿ ಲೈವ್ ಹೋಗ್ತಾ ಇದೆ ಲೆಟ್ ಮೀ ಶೇರ್ ದ ಲಿಂಕ್ ಕಾಪಿ ಲಿಂಕ್ ಹಾಂ ಎಲ್ಲರೂ ವಿಡಿಯೋ ಮೋಡ್ ಆನ್ ಮಾಡ್ಕೋಬೇಕಲ್ಲ ಇನ್ನು ಶಶಾಂಕ್ ಅವ್ರು ಬಂದಿದ್ದಾರೆ ಅರಸು ಎಲ್ಲರೂ ಲೈಟ್ ಸ್ವಿಚ್ ಆನ್ ದ ವಿಡಿಯೋ ಸೊ ದಟ್ ಏನಾದರೂ ಬ್ಯಾಕ್ಗ್ರೌಂಡ್ಸ್ ಬ್ರೈಟ್ನೆಸ್ ಎಲ್ಲ ಚೆಕ್ ಮಾಡ್ಕೊಂಬೋಣ ಹಾಯ್ ನಮಸ್ಕಾರ ನಮಸ್ಕಾರ ಹಲೋ ಓಕೆ ಅಲ್ಲ ಆಡಿಯೋ ಸರಿ ಇದೆಯಾ ಕೇಳಿಸ್ತಾ ಇದೆ ಹಾ ಕೇಳಿಸ್ತಾ ಇದೆ ಪವನ್ ಅವರು ಕ್ಲಿಯರ್ ಇದೆ ಶಶಾಂಕ್ ಅವರು ಇನ್ಯಾರು ಜಾಯ್ನ್ ಆಗೋದಿತ್ತು ಕೇಳಿಸ್ತಾ ಇದೆ ಸರ್ ಕ್ಲಿಯರ್ ಇದೆ ವಾಯ್ಸ್ ಓಕೆ ರುಂದ ಬಂದಿದ್ದಾರೆ ಗಿರಿ ಜಾಯ್ನ್ ಆಗ್ಬೇಕಷ್ಟೇ ಗಿರಿ ಮನ್ಸೋರೆ ಇದ್ರು ಈಗ ಪವನ್ ನಾನು ಲೈವ್ ಲಿಂಕ್ ಕಳಿಸಿದ್ದೀನಿ ಪವನ್ ಅವ್ರು ನಿಮಗೆ ಫೇಸ್ಬುಕ್ ಲೈವ್ ಲಿಂಕ್ ದಿಸ್ ಇಸ್ ಲೈವ್ ಆಲ್ರೆಡಿ ಆಕ್ಚುಲಿ ಹೌದು ಓಕೆ ಸೊ ಐ ಥಿಂಕ್ ದೇರ್ ಮಸ್ಟ್ ಬಿ ಆಡಿಯನ್ಸ್ ಕಮಿಂಗ್ ಇನ್ ಸರ್ ದೀಪಕ್ ಹಾ ದೀಪಕ್ ಎಸ್ ಸರ್ ಆರತಿ ಅವ್ರು ಮೆಸೇಜ್ ಕಳಿಸಿದ್ದಾರೆ ಇದು ಅವರಿಗೆ ಲಿಂಕ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕಳಿಸ್ಕೊಟ್ಟಿದ್ದೆ ಅವರಿಗೆ ಓಕೆ Hi, hello Manu, hello Vrinda, hi Shashank. Hi. 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 Right now audience are looking at us actually. Yes, Facebook live idivi. Live idivi and yeah, Satish nee moderate martidira alla idu. Haudu naan maatadthe Satish Hegde. Namaskara ellarigu. Nanna hesaru Satish Hegde. Deepak our friend. Ella idivi. He is a very good stage artist. ಡ್ರಾಮಾಗಳು ಮಾಡಿದ್ದಾರೆ, ತುಂಬಾ ಡ್ರಾಮಾಗಳು ಮಾಡಿದ್ದಾರೆ ಕನ್ನಡ ಡ್ರಾಮಾಗಳು ದುಬೈನಲ್ಲಿ. ಅವ್ರದೇ ಆದ ಒಂದು ಡ್ರಾಮಾ ತಂಡ ಕೂಡ ಇದೆ, ಇಂಚರ ಕಲಾ ತಂಡ ಅಂತ. ಆಮೇಲೆ ಒಂದು ಶಾರ್ಟ್ ಫಿಲಮ್ ಡೈರೆಕ್ಷನ್ ಕೂಡ ಮಾಡಿದ್ದಾರೆ, ಅದರಲ್ಲಿ ನಾವೆಲ್ಲ ಆಕ್ಟಿಂಗ್ ಮಾಡಿದೀವಿ. ಆಸೆ ಅಂತ ಆಸೆ ಎಲ್ಲ ತೀರಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಆಸೆ ಬೆಳಿತಾನೆ ಇದೆ. ಹತ್ತು ನಿಮಿಷ ಮಾಡಿದ್ವಿ, ಇವಾಗ ನೆಕ್ಸ್ಟ್ ಹಾಫ್ ಅನ್ ಅವರ್ ಮಾಡೋ ಆಸೆ ಇದೆ. ಆಸೆ ಬೆಳಿತಾನೆ ಇರುತ್ತಲ್ಲ ಅವ್ರು ಹೇಳಿದಂಗೆ. ಎಲ್ಲ ಬಂದಾಯ್ತು, ಗಿರಿ ಒಬ್ಬ ಬರ್ಬೇಕಷ್ಟೇ. ಆರತಿ ಅವ್ರು ಬಂದ್ರು. ಇದು ಎಲ್ಲರಿಗೆ ನಿಮ್ ನಿಮ್ ಫೋನ್ ಅಲ್ಲಿ ಯು ಕ್ಯಾನ್ ಶೇರ್ ದ ಲಿಂಕ್ ಬೇರೆ ನಮ್ಮ ಫಿಕ್ಸ್ ಫಿಲ್ಮ್ ಮೇಕರ್. ಅದಕ್ಕೆ ಅದೇ ನಾನು ಮಾಡ್ತಾ ಇದ್ದೀನಲ್ಲ, ಲಿಂಕ್ ಕಳಿಸ್ತಾ ಇದ್ದೀನಿ ಸತೀಶ್. ಮೇಡಮ್ ರೋಹಿಣಿ ಮೇಡಮ್, ಜೂಮ್ ಲಿಂಕ್ ಒಂದ್ಸಲಿ ಎಲ್ಲ ಸರ್ಕಲ್ ಗೂ ಶೇರ್ ಮಾಡಿ. ಯಾರ್ಯಾರು ನೋಡ್ತಾ ಇದೀರಾ ಫೇಸ್ಬುಕ್ ಅಲ್ಲಿ, ಜಸ್ಟ್ ಹ್ಯಾಂಗ್ ಆನ್, ಮೇ ಬಿ ಸ್ವಲ್ಪ ಆಡಿಯನ್ಸ್ ಜಾಯ್ನ್ ಆಗಲಿ. ಐ ಥಿಂಕ್ ಅನದರ್ 3-4 ಮಿನಿಟ್ಸ್ ಅಂಡ್ ಐ ಥಿಂಕ್ ಅಫಿಷಿಯಲಿ ವಿ ಕ್ಯಾನ್ ಸ್ಟಾರ್ಟ್ ಕಮ್ಯುನಿಕೇಟಿಂಗ್. ಅಲ್ಲಿ ನೀವು ಕೂಡ ಶೇರ್ ಲಿಂಕ್ ಏನು ಫೇಸ್ಬುಕ್ ಲಿಂಕ್ ಅಲ್ಲಿ ಇದ್ದೀರಾ, ಕೀಪ್ ಶೇರಿಂಗ್ ಇಟ್ ಸೊ ದಟ್ ವಿ ಗೆಟ್ ಮೋರ್ ಆಡಿಯನ್ಸ್ ಟು ವಾಚ್ ಇಟ್.
ಫೇಸ್ಬುಕ್ ಅಲ್ಲಿ ಆಲ್ರೆಡಿ 35 ಮೆಂಬರ್ಸ್ ಇದ್ದಾರೆ. ಲಿಂಕ್ ಹೇಳಲ್ಲ. ಹಲೋ ಹೌದು ಸತೀಶ್ ಅವರು. ಹಾಯ್ ಗಿರಿ. ಹಾಯ್ ಹಾಯ್. ಎಲ್ಲ ಮುಖನೇ ಕಾಣಿಸ್ತಾ ಇಲ್ಲ ನಿಂದು ಸರ್, ಕತ್ಲಲ್ವಾ ಸರ್? ಓಕೆ ಚಾಟ್. ಐ ಥಿಂಕ್ ಪೀಪಲ್ ಆರ್ ನನ್ ಫೇಸ್ಬುಕ್ ಅಲ್ಲಿ ಲೈವ್ ಆಗ್ತಾ ಇದೆ. ಸೂಪರ್. ನಮ್ ಫೇಸ್ಬುಕ್ ಅಲ್ಲಿ ಆಡಿಯನ್ಸ್ ಬಿಲ್ಡ್ ಆಗ್ತಾ ಇದಾರೆ. 56 ಆಡಿಯನ್ಸ್ ತುಂಬಾ ತಿರಲ್ಲ, ವೇಟ್ ಮಾಡಿಸಿ. ಹೌದೌದು, ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. 5 ಗಂಟೆ ಹೇಳಿದ್ವಲ್ಲ, ಈಗ 5 ಗಂಟೆ ಆಗಿದೆ ಕರೆಕ್ಟ್ ಆಗಿ. ಸೊ ಇನ್ನು ಹೋಗ್ಬೋದು ಅಂತ ಅನ್ಸುತ್ತೆ ದೀಪಕ್ ಅವರೇ. ಹಾ ಕರೆಕ್ಟ್ ಆಯ್ತು, 6:30. ಹಲೋ, ನಂಗೆ ತುಂಬಾ ಎಕೋ ಕೇಳಿಸ್ತಾ ಇದೆ, ನಿಮಗೆಲ್ಲ ಕ್ಲಿಯರ್ ಇದೆಯಾ? ಯಾರ್ಯಾರು ಮಾತಾಡ್ತಿಲ್ಲ ಆಗಾಗ ಮ್ಯೂಟ್ ಮಾಡಿ. ಪವನ್ ಅವ್ರು ಇನ್ನೊಂದು 2 ನಿಮಿಷ ಸ್ಟಾರ್ಟ್ ಮಾಡೋಣ. ಒಂದ್ 2 ಮಿನಿಟ್ ಜನ ಇನ್ನ ಜಾಯಿನ್ ಆಗ್ತಾ ಇದ್ರೆ ಇಲ್ಲಿ ಫೇಸ್ಬುಕ್ ಅಲ್ಲಿ, ಆಮೇಲೆ ಜೂಮ್ ಅಲ್ಲೂ. ಅಲ್ಲಿ ತನಕ ಬಹುಶಃ ರೋಹಿಣಿ ಅವರೊಂದು ಹಾಡು ಹೇಳ್ಬೋದು ಅಂತ ಕನ್ಸುತ್ತೆ. ವೆಲ್ಕಮ್ ಸಾಂಗ್. If you see members, ನೋಡ್ತಾ ನೋಡ್ತಾ ನಮ್ಮ ನಾಡಿದ್ದು ಮತ್ತೆ ಇನ್ನೊಂದು ಸಂಡೇ ಮೀಟಿಂಗ್ ಬಂದ್ಬಿಡ್ತು. ದಿಸ್ ವೀಕ್ ವಾಸ್ ಲೈಕ್ ಸೂಪರ್ ಫಾಸ್ಟ್. ನನಗೇನು ನಿನ್ನೆ ಮೊನ್ನೆ ಕುತ್ಕೊಂಡ್ಬಿಟ್ಟೆ ನಿಮ್ ಮೀಟಿಂಗ್ ನೋಡ್ತಾ ಇದ್ದಿದ್ ನೆನ್ಪಾಗ್ತಾ ಇದೆ. ನಾನು ಇದ್ದೆ ಇದು ನಿಮ್ಮ ಇದ್ರಲ್ಲಿ ಅಮೆರಿಕಾದಲ್ಲಿ ಮಾಡ್ಬೇಕಾರೆ. I was following you from YouTube actually. Should we go ahead? Yes, Pawan, start ಮಾಡ್ಬೋದು ಅನ್ಸುತ್ತೆ. ಸತೀಶ್ ವಿಲ್ ಟೇಕ್ ಓವರ್. ನಾನು ಹಿಂದ್ಗಡೆ ಟೆಕ್ನಿಕಾಲಿಟೀಸ್ ನೋಡ್ತಾ ಇರ್ತೀನಿ. ಸತೀಶ್ ವಿಲ್ ಬಿ ದಿ ಹೋಸ್ಟ್ ಅಂಡ್ ದೆನ್ ಯು ವಿಲ್ ಮ್ಯಾನೇಜ್. ಓಕೆ, ಲೆಟ್ಸ್ ಸ್ಟಾರ್ಟ್. ಓವರ್ ಟು ಯು ಸತೀಶ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ತುಂಬಾ ಬೆಟ್ಟಗಳ ಸಾಲಿನ ಮುಂದೆ ನಾವು ನಿಂತಂಗೆ ನೆನೆಸ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲ ಅತಿರಥ ಮಹಾರಥಗಳ ಇದ್ದಾರೆ ಇಲ್ಲಿ. ಮೊಟ್ಟ ಮೊದಲನೇದಾಗಿ ನಾನು ಎಲ್ಲ ಡೈರೆಕ್ಟರ್ಸ್ಗಳನ್ನ ಫಸ್ಟಿಗೆ ವೆಲ್ಕಮ್ ಮಾಡ್ತಿದ್ದೀನಿ. ಪವನ್ ಕುಮಾರ್ ಅವರು, ಆಮೇಲೆ ನಮ್ಮ ಶಶಾಂಕ್ ಸರ್ ಇದ್ದಾರೆ, ಆಮೇಲೆ ಮನ್ಸೂರ್ ಅವರು ಇದ್ದಾರೆ, ಗಿರಿರಾಜ್ ಇದ್ದಾರೆ, ವೃಂದಾ ಸಮರ್ಥ ಅವರು ಇದ್ದಾರೆ, ಆಮೇಲೆ ಬೇರೆ ಯಾರನ್ನಾದ್ರೂ ಬಿಟ್ನ ನಾನು ಇಲ್ಲಿ ಯಾರು ಅರಸು ಅವರು ಇದ್ದಾರೆ ಸರ್. ಹಾ, ಅರಸು ಅವರು ಇದ್ದಾರೆ. ಹೌದು. ಹಲೋ ಅರಸು.
ಅವ್ರು ಮಾತಾಡಿದ್ವಿ ಅವರು ಫ್ರೀಸ್ ಅಲ್ಲಿ ಇದ್ದಾರೆ, ಅವ್ರದ್ದು ಮೋಸ್ಟ್ಲಿ ಬರೀ ಫೋಟೋ ಬರ್ತಾ ಇದೆ ಬಹುಶಃ. ಹೌದು, ಈಗ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ದುಬೈಯಿಂದ ಓವರ್ಸೀಸ್ ಕನ್ನಡ ಮೂವೀಸ್ ಹಾಗೂ ಟ್ಯಾಲೆಂಟ್ ಜಂಕ್ಷನ್ ಕಡೆಯಿಂದ ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಗಿಲ್ಲಿ ದುಬೈ ಮತ್ತೆ ಗಲ್ಫ್ ರೀಜನ್ ಅಲ್ಲಿ ಕನ್ನಡ ಮೂವೀಸ್ ಅಂತ ಹೇಳಿದ ತಕ್ಷಣ ಫಸ್ಟ್ ಗೆ ನೆನಪಾಗೋದು ಓವರ್ಸೀಸ್ ಕನ್ನಡ ಮೂವೀಸ್, ಅದರಲ್ಲಿ ದೀಪಕ್ ಅವರು. ಕನ್ನಡ ಮೂವೀಸ್ ಅಂತ ಹೇಳಿದ ತಕ್ಷಣ ಫಸ್ಟ್ ನಾವು ರೆಫರ್ ಮಾಡೋದು ಅವ್ರನ್ನ, ಆ ತರ ಆಗಿದೆ, ಆ ರೀತಿಯಲ್ಲಿ ಇಮೇಜ್ ಬಿಲ್ಡ್ ಆಗಿದೆ ಫ್ರಮ್ ದ ಲಾಸ್ಟ್ ಸೋ ಮೆನಿ ಇಯರ್ಸ್. ಆಮೇಲೆ ನಮಗೆ ಇಲ್ಲಿ ಥಿಯೇಟರ್ ಕುತ್ಕೊಂಡು ನೋಡ್ಬೇಕು ಕನ್ನಡ ಮೂವಿ ನೋಡ್ಬೇಕು ಅಂತ ಹೇಳಿದ್ರೆ ಓವರ್ಸೀಸ್ ಕನ್ನಡ ಮೂವಿ ಕನ್ನಡ ಮೂವೀಸೇ ನಮಗೆ ಗತಿ, ಯಾಕಂದ್ರೆ ಅಲ್ಲಿಂದಾನೆ ಬರೋದು ಎಲ್ಲ ಮೂವೀಸ್ಗಳು ಕನ್ನಡ ಮತ್ತೆ ತುಳು. ಆಮೇಲೆ ಟ್ಯಾಲೆಂಟ್ ಜಂಕ್ಷನ್ ಬಂದು ನಾವೀ ಕೊರೋನಾ ಇದು ಲಾಕ್ಡೌನ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಟ್ಸ್ ಅಗೇನ್ ಇನಿಷಿಯೇಟಿವ್ ನಮ್ಮ ಕಡೆಯಿಂದ ಹಾಗೂ ದೀಪಕ್ ಕೂಡ ಅದರಲ್ಲಿ ತುಂಬಾ ಇನ್ಸ್ಟ್ರೂಮೆಂಟಲ್. ಅವರು ರೋಹಿಣಿ ಅನಂತ್ ಅವರು ಇದ್ದಾರೆ, ಆರತಿ ಅಡಿಗವರು ಇದ್ದಾರೆ, ಸದನ್ ದಾಸ್ ಇದ್ದಾರೆ. ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಈ ಟ್ಯಾಲೆಂಟ್ ಜಂಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ಅಥವಾ ಎಲ್ಲಿ ಆಗಿರ್ಬೋದು ಅವರಿಗೆ ಇರುವ ಟ್ಯಾಲೆಂಟ್ ಅನ್ನು ಅವರು ಎಕ್ಸ್ಪೋಸ್ ಮಾಡಲಿಕ್ಕೆ ಇದ್ದ ಅಂತ ಹೇಳಿದ್ರೆ ಒಂದು ವಿಡಿಯೋ ಕಳಿಸ್ಬೇಕಾಗಿರೋದನ್ನ ನಾವು ಅದನ್ನ ಟ್ಯಾಲೆಂಟ್ ಜಂಕ್ಷನ್ ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟು ಎಲ್ರಿಗೂ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತೀವಿ. ಸೊ ದಟ್ ದೇ ಹ್ಯಾವ್ ಅ ವೈಡರ್ ಏನು ವ್ಯೂವರ್ಶಿಪ್ ಸಿಗುತ್ತೆ, ಅವರ ಟ್ಯಾಲೆಂಟ್ ಅನ್ನು ಕೂಡ ಏನು ಪ್ರದರ್ಶಿಸ್ಲಿಕ್ಕೆ ಆಗುತ್ತೆ. ಸೊ ಒಳ್ಳೆ ಪ್ಲಾಟ್ಫಾರ್ಮ್ಸ್ ಕೊಡ್ತಾ ಇದೀವಿ ನಾವಿಲ್ಲ ಲೋಕಲ್ ಟ್ಯಾಲೆಂಟ್ಸ್, ಲೋಕಲ್ ಅಂತ ಹೇಳಲ್ಲ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಅದರಲ್ಲಿ. ಹೀಗೆ ಬರ್ತಾ ಇರ್ಬೇಕಾದ್ರೆ ನಾ ಕನ್ನಡ ಮೂವೀಸ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಓವರ್ಸೀಸ್ ಕನ್ನಡ ಮೂವೀಸ್ ಇಂದ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡೋದಕ್ಕೆ ದೀಪಕ್ ಅವರಿಗೆ ಕೇಳ್ಕೊಳ್ತೀನಿ. ಓಟ್ ದೀಪಕ್. ಥ್ಯಾಂಕ್ ಯು, ನಮಸ್ಕಾರ ಎಲ್ಲರಿಗೂ. ಅಗೇನ್ ಒನ್ಸ್ ಅಗೇನ್ ವೆಲ್ಕಮ್ ಟು ದಿಸ್ ಈವೆಂಟ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡೋಂತ ಆಪರ್ಚುನಿಟಿ. ಬಟ್ ಹಂಗೇನೆ ನಿಮ್ಮಂತ ಅವ್ರ ಜೊತೆ, ಸಾರಿ ನಾನು ಹಿಂಗೆ ಇಲ್ಲಿ ಮಧ್ಯದಲ್ಲಿ ಅಡ್ಮಿಟ್ ಎಲ್ಲ ಮಾಡ್ತೇನೆ, ಹಂಗಾಗಿ ಡಿಸ್ಟ್ರಾಕ್ಟ್ ಆಗ್ತಾ ಇದೆ. ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂಡ್ ದೆನ್ ವೆಲ್ಕಮ್. ಥ್ಯಾಂಕ್ ಯು ಸಶಾಂತ್ ಸರ್, ಪವನ್ ಸರ್, ಮನ್ಸೂರ್ ಸರ್, ಅಸೂರ್ ಸರ್ ಎಲ್ಲರೂ, ಮೇಡಮ್ ಕೂಡ. ಸಶಾಂಕ್ ಸರ್ಗೆ ಪರಿಚಯ ಇದೆ ನನ್ಗೆ ತುಂಬಾ ವರ್ಷಗಳಿಂದ. ಓವರ್ಸೀಸ್ ಕನ್ನಡ ಮೂವೀಸ್ ನಾವು ಸುಮಾರು 8 ವರ್ಷದಿಂದ ಗಲ್ಫಲ್ಲಿ ಕನ್ನಡ ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಸೋ ಫಾರ್ 42 ಮೂವೀಸ್ ರಿಲೀಸ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಒಂದು ಮಟ್ಟೆಯ ಕತೆ, ಪವನ್ ಅವ್ರದ್ದು, ಶಶಾಂಕ್ ಅವ್ರದ್ದು ಬಚ್ಚನ್ ಫಿಲಮ್ ಎಲ್ಲಾನು. ಸೊ ಇದು ಶಾರ್ಟ್ ಇಂಟ್ರಡಕ್ಷನ್. ಸೊ ಓವರ್ ಟು ಯು ಸತೀಶ್, ಸೊ ವಿ ಕ್ಯಾನ್ ಸ್ಟಾರ್ಟ್. ಥ್ಯಾಂಕ್ ಯು. ಓಕೆ, ತುಂಬಾ ಚಿಕ್ಕದಾಗಿ ಮುಗಿಸಿದೀವಿ, ಯಾಕೆ ಅಂತ ಹೇಳಿದ್ರೆ ಮೇನ್ ಕೇಳಕ್ಕಿರೋದು ನಮ್ಮನ್ನಲ್ಲ. ಯೂಶುವಲಿ ಹೇಳ್ತಾರೆ ತುಂಬಾ ಜನ ಸೇನಾಧಿಪತಿಗಳು ಸೇರಿದ್ರೆ ಯುದ್ಧ ಆಗುತ್ತೆ, ತುಂಬಾ ಋಷಿಮುನಿಗಳು ಜೊತೆ ಸೇರಿದ್ರೆ ಹವನ ಹೋಮಗಳಾಗ್ತವೆ. ಹಾಗೆ ಕನ್ನಡ ಮೂವೀಸ್ ಇಂಡಸ್ಟ್ರೀಸ್ ಯಾವುದೇ ಸಿನಿಮಾದಲ್ಲಿ ಡೈರೆಕ್ಟರ್ಸ್ ಅನ್ನೋರು ಸೇನಾನಿ ಕೂಡ ಹೌದು, ಋಷಿ ಕೂಡ ಹೌದು. ಹಾಗಿರ್ಬೇಕಾದ್ರೆ ಈ FUC ತಂಡದ ಬಗ್ಗೆ ಹೆಚ್ಚಿಗೆ ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದು ಏನು, ಎಂಥದ್ದು, ಯಾಕೆ, ವಾಟ್, ವೈ, ವೇರ್ ಅಂಡ್ ಹೌ, ಇದ್ರ ಬಗ್ಗೆ ಯಾರು ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಚಿಕ್ಕದಾಗಿ ನಾನು ರೆಫರ್ ಮಾಡಿದ್ರಲ್ಲಿ ಪವನ್ ಕುಮಾರ್ ಸರ್ ಅವರು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿ ನೀವು ಇನಿಷಿಯೇಟಿವ್ ತಗೊಂಡಿದ್ದು ಅಂತ ಹೇಳಿದ್ದೀರಿ ಕಳೆದ ಮೀಟಿಂಗ್ ಅಲ್ಲಿ. ಅದರಿಂದ ನಾನು ಕ್ಯಾನ್ ಐ ಆಸ್ಕ್ ಪವನ್ ಸರ್ ಟು ಟಾಕ್ ಅಬೌಟ್ ಇಟ್. ಆಮೇಲೆ ಒಂದು ಚಿಕ್ಕ ರಿಕ್ವೆಸ್ಟ್ ಎಲ್ಲ ವ್ಯೂವರ್ಸಿಗೆ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ನಿಮ್ಮ ಮೈಕ್ಗಳನ್ನು ಮ್ಯೂಟ್ ಮಾಡಿಟ್ಕೊಂಡಿರಿ, ಯಾಕಂದ್ರೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಬೇಡ. ಎರಡನೇದಾಗಿ ನಮ್ಮ ಡೈರೆಕ್ಟರ್ಸ್ಗಳು ಎಲ್ಲ ಹೇಳಿದ ನಂತರ ನಿಮ್ಮ ಕ್ವಶನ್ಸ್ ಅನ್ನ ನೀವು ಚಾಟ್ ಮುಖಾಂತರ ಕಳಿಸಿ, ಯಾರಿಗೆ ಹೇಳಲಿಕ್ಕಿದೆ ನಾವು ಒನ್ ಬೈ ಒನ್ ಅದನ್ನ ಮೈಕ್ ಎನೇಬಲ್ ಮಾಡ್ಕೊಡ್ತೀವಿ. ಆನಂತರ ನೀವು ಕ್ವಶನ್ಸ್ ಕೇಳ್ಬೋದು ರಿಲೇಟೆಡ್ ಟು ಫಿಲ್ಮ್ ಇಂಡಸ್ಟ್ರಿ ಮತ್ತೆ ನಮ್ಮ ಈ ಸಬ್ಜೆಕ್ಟ್ ಬಗ್ಗೆ. ಓವರ್ ಟು ಯು ಪವನ್ ಸರ್. ಥ್ಯಾಂಕ್ ಯು ಓವರ್ಸೀಸ್ ಕನ್ನಡ ಫ್ರಮ್ ದುಬೈ ಅಂಡ್ ಸತೀಶ್ ಅಂಡ್ ಎಲ್ಲ ನಿಮ್ಮ ಮೆಂಬರ್ಸ್ ಇದನ್ನ ಆರ್ಗನೈಸ್ ಮಾಡಿರೋದಕ್ಕೆ. ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ಅಂಡ್ ಎಸ್ಪೆಷಲಿ ಈ ಥರದ್ದು ನೀವು ಆರ್ಗನೈಸ್ ಮಾಡಿದಾಗ ಇಟ್ಸ್ ಸಾರ್ಟ್ ಆಫ್ ಎನ್ ಎನ್ಕರೇಜ್ಮೆಂಟ್. ಏನು ಅಂದ್ರೆ ನಾವು ಅನ್ಕೊಂಡಿದ್ದು ನಾವೇನ್ ಮಾಡ್ತಾ ಇದೀವಿ ಜೊತೆಗೆ ಬಂದು ಇಟ್ ಫೀಲ್ಸ್ ಲೈಕ್ ದೇರ್ ಇಸ್ ಸಂಬಡಿ ಬ್ಯಾಕಿಂಗ್ ಅಸ್ ಇನ್ ಅ ಪಾಸಿಟಿವ್ ವೇ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಪೋಸ್ಟ್ ದಿಸ್. ಅಂಡ್ ಯಾರ್ಯಾವ ಆಡಿಯನ್ಸ್ ನೋಡ್ತಾ ಇದ್ದೀರಾ ಆಲ್ರೆಡಿ ಇದನ್ನ, ಐಮ್ ಶೋರ್ ಒಂದಿಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಕೂಡ ನಿಮಗೆ ಸಿಗುತ್ತೆ. ಅಂಡ್ ಕೀಪ್ ಫಾಲೋಯಿಂಗ್ ದೇರ್ ಪೇಜ್, ಕೀಪ್ ಫಾಲೋಯಿಂಗ್ FUC, ಸೊ ದಟ್ ಈ ತರದ್ದು
continued information you get. And right now, ನಾವಿನ್ನು ಮಾತಾಡೋಕ್ ಶುರು ಮಾಡೋಕ್ಕಿಂತ ಮುಂಚೆ ones who are listening to this particular line right now, ಈ ಲಿಂಕ್ ನ ಈಗಲೇ ಶೇರ್ ಮಾಡಿ, ಸೊ ದಟ್ ಯೋರ್ ಫ್ರೆಂಡ್ಸ್ ಕ್ಯಾನ್ ವಾಚ್ ಇಟ್. ಇಲ್ಲದ್ರೆ ಆಮೇಲೆ ಯಾವಾಗ್ಲೂ ನೋಡೋಂಗಿರುತ್ತೆ. ಈಗಲೇ ಲೈವ್ ನೋಡ್ಬೇಕು ಅಂದ್ರೆ ಶೇರ್ ದಿಸ್ ಫೇಸ್ಬುಕ್ ಲಿಂಕ್ ವೈಲ್ ವಿ ಆರ್ ಟಾಕಿಂಗ್. ಸೊ ಯಾ, ಗೋಯಿಂಗ್ ಫಾರ್ವರ್ಡ್, ಇಫ್ ಯು ಸಿ ಏನೋ ಥಾಟ್ ಬರೋದಕ್ಕೆ ರೀಸನ್, ಬೇಸಿಕಲಿ ಕೋವಿಡ್ ಶುರು ಆದ್ಮೇಲೆ ಸಿನಿಮಾ ಶೂಟಿಂಗ್ ಅಂತೂ ಇರ್ಲಿಲ್ಲ. ಸೊ ಬೇರೆ ಏನ್ ಮಾಡಬೇಕು ಅಂತದ್ದು ಇಂಥದ್ದು ಅಂತ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ಒನ್ಸ್ ಲಾಕ್ ಡೌನ್ ಶುರು ಆದ್ಮೇಲೆ ನನ್ನ ಎಂಟೈರ್ ಕ್ರಿಯೇಟಿವ್ ಮೈಂಡ್ ಆಲ್ಸೋ ಲಾಕ್ಡ್ ಡೌನ್. ಸ್ಟೋರಿ ಬರೆಯೋದಾಗ್ಲಿ, ಸ್ಕ್ರೀನ್ ಪ್ಲೇ ಬರೆಯೋದು, ಇನ್ಫ್ಯಾಕ್ಟ್ ಒಂದು ಸಿನಿಮಾ ಕೂಡ ನೋಡೋ ಅಂತ ಇಂಟ್ರೆಸ್ಟ್ ಬರಕ್ ಶುರು ಆಗ್ಲಿಲ್ಲ. ನನಗೆ ಏನೇ ಮಾಡ್ತಾ ಹೋದ್ರು ಐ ವಾಸ್ ಥಿಂಕಿಂಗ್ ವಾಟ್ ನೆಕ್ಸ್ಟ್, ಹೌ ಟು ಬ್ಯಾಟಲ್ ವಾಟ್ ಕಮ್ಸ್ ಫಾರ್ವರ್ಡ್. ಸೊ ರೈಟ್ ಫ್ರಮ್ ಡೇ ಒನ್, ಐ ಡೋಂಟ್ ನೋ ವೈ, ನಾನು ಈವರೆಗೂ ಒಂದು ಸೀರೀಸ್ ನೋಡಿಲ್ಲ ಹೋದ ಮೂರು ತಿಂಗಳಲ್ಲಿ. ಬಿಕಾಸ್ ಐ ನನ್ ಮೆಂಟಲಿ ಐ ಹ್ಯಾವ್ ಬೀನ್ ಏಬಲ್ ಟು ಡೂ ದಟ್. ಏನಂದ್ರೆ ಮುಂದೆ ಹೋಗ್ತಾ ಕಷ್ಟ ಆಗ್ತಾ ಹೋಗುತ್ತೆ. ನಾವು ಇದೇ ಇರೋ ಸಿಸ್ಟಮ್ ಅಲ್ಲೇ ವರ್ಕ್ ಮಾಡ್ತಾ ಹೋದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಮೆನಿ ಆಫ್ ಅಸ್. ನನ್ನೊಬ್ಬಂಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಜನದ್ದು ಗೊತ್ತಾಗ್ತಾ ಇರತ್ತಲ್ಲ ಶೂಟಿಂಗ್ ಹೇಗೆ ನಡೆಯುತ್ತೆ, ಎಷ್ಟು ಜನ ಇನ್ವಾಲ್ವ್ ಆಗಿರ್ತೀವಿ ಅಂತ. ಸೊ ಅವಾಗ ಅನ್ಸಕ್ ಶುರು ಆಯ್ತು, ದಿಸ್ ಇಸ್ ಆಲ್ಸೋ ಪ್ರಾಸೆಸ್ ಟು ರೀಬೂಟ್. ಇಷ್ಟು ದಿನ ಇದು ಹಿಂಗೆ ನಡೀತಾ ಬಂದಿದೆ, ಇಷ್ಟು ದಿನ ಇದೇ ಸಿಸ್ಟಮ್ಸ್ ಅಲ್ಲಿ ಇದೇ ತರದ್ದು ಒಂದು ರಿಲೀಸ್ ಆಗತ್ತೆ, ಇದೇ ತರ ಪಬ್ಲಿಸಿಟಿ ಆಗತ್ತೆ ಅಂತ ಒಂದು ಮೆಥಡಾಲಜಿ ಇತ್ತು. ಅದನ್ನೆಲ್ಲ ಮೇ ಬಿ ಲೈಕ್ ಮೆನಿ ಥಿಂಗ್ಸ್ ಆರ್ ರೀಬೂಟಿಂಗ್ ಇನ್ ಲೈಫ್ ಆಫ್ಟರ್ ಕೋವಿಡ್, ಮೆನಿ ಪ್ರಾಸೆಸಸ್ ಆರ್ ಚೇಂಜಿಂಗ್. ಸೊ ಸಿನಿಮಾನಲ್ಲೂ ನಾವು ಇತರದೊಂದು ಹೊಸ ರೀಬೂಟ್ ಅನ್ನೋದೊಂದು ಪ್ರಾಸೆಸ್ ಇಟ್ಕೊಂಡ್ರೆ ಮೇ ಬಿ ವಿ ಕ್ಯಾನ್ ಲುಕ್ ಫಾರ್ ಬೆಟರ್ ಥಿಂಗ್ಸ್ ಗೋಯಿಂಗ್ ಫಾರ್ವರ್ಡ್ ಅಂತ. ಸೊ ಅವಾಗ ಐ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಇಟ್ ಆಸ್ ಅ ಯಂಗರ್ ಫಿಲ್ಮ್ ಮೇಕರ್. ನಾನೊಬ್ಬ ಡಿರೆಕ್ಟರ್ ಆಗ್ಬೇಕಂತ ಆಗ್ಲಿ ಅಥವಾ ಆಕ್ಟರ್ ಅಂತ ಆಗ್ಬೇಕು ಅನ್ಕೊಂಡಾಗ ನನಗೆ ಏನೇನು ಕಷ್ಟಗಳಿತ್ತು, ಯಾವ ಥರದ್ದು ರಿಸೋರ್ಸಸ್ ನನಗೆ ಬೇಕಿತ್ತು, ಅದಾದ್ಮೇಲೆ ಇವತ್ತಿನ ದಿನ ರಿಲೀಸ್ ಮಾಡೋದಾಗ್ಲಿ, ಪ್ರೊಡಕ್ಷನ್ ಮಾಡೋ, ಈ ಥರದ್ದೆಲ್ಲ ಎಷ್ಟೊಂದು ಚಾಲೆಂಜಸ್ ಇದೆ. ನಾವು ಅದನ್ನ ಯಾಕೆ ಅಡ್ರೆಸ್ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಈ ತರ ಥಾಟ್ಸ್ ಬಂದಿದ್ದು. ಒಂದು ನಾವು ಒಂದಿಷ್ಟು ಕಂಪ್ಲೇಂಟ್ಸ್ ಇರೋದು, ಒಂದಿಷ್ಟು ಕನ್ನಡ ಸಿನಿಮಾಗಳು ಇರೋ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇಲ್ಲ, ಡಿಜಿಟಲಿ ನೋಡ್ಬೇಕು ಅಂದ್ರೆ ಅದು ತುಂಬಾ ಕಡಿಮೆ ಇದೆ, ಬೇರೆ ಭಾಷೆಗಳದ್ದು ಜಾಸ್ತಿ ಇದೆ. ಅವಾಗ ಅದೇ ಪ್ರಶ್ನೆ ಕೇಳ್ಕೊಂಡು ಹೋದೆ, ಯಾಕೆ ಕಡಿಮೆ ಇದೆ? ಆಮೇಲೆ ಯಾಕೆ ತುಂಬಾ ನಮ್ಮ ಅಕ್ಕಪಕ್ಕದಲ್ಲಿರೋರೆ ಕೇರಳ ತಮಿಳ್ನಾಡುಲೆಲ್ಲ ತುಂಬಾ ಪಾತ್ ಬ್ರೇಕಿಂಗ್ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನೆಲ್ಲ ಅಟೆಂಪ್ಟ್ ಮಾಡ್ತಾರೆ, ಅವ್ರದ್ದು ಬಾಕ್ಸ್ ಆಫೀಸ್ ಕೂಡ ಚೆನ್ನಾಗಿ ನಡೀತಾ ಇದೆ ಅಂತದ್ರಲ್ಲಿ ನಮ್ದು ಯಾಕೆ ಬಾಕ್ಸ್ ಆಫೀಸ್ ಕಷ್ಟ ಆಗತ್ತೆ ಇಂಥ ಸಿನಿಮಾಗಳು ಮಾಡಿದಾಗ? ಈ ಥರದ್ದು ಪ್ರಶ್ನೆಗಳನ್ನ ಕೇಳ್ತಾ ಹೋದಾಗ ನನಗೆ ಎಲ್ಲೋ ಒಂದ್ ಕಡೆ ಬರೀ ಸಿನಿಮಾ ಪ್ರೊಡಕ್ಷನ್ ಅಂದೇ ಅಲ್ಲ, ಸಿನಿಮಾ ಮಾಡೋವನಿಗೆ ಎಲ್ಲಿ ನಾವು ಟ್ರೈನ್ ಮಾಡ್ತಾ ಇದೀವಿ, ಒಂದು ವರ್ಲ್ಡ್ ಸಿನಿಮಾ ಬಗ್ಗೆ ಅವ್ನಿಗೆ ಎಲ್ಲಿ ಟ್ರೈನಿಂಗ್ ಸಿಗ್ತಾ ಇದೆ, ಅವ್ನು ಎಲ್ಲಿ ಓದಕ್ ಸಿಗ್ತಾ ಇದೆ ಅವನಿಗೆ, ಒಂದು ಗುಡ್ ಸಿನಿಮಾ ಎಲ್ಲಿ ನೋಡಕ್ ಸಿಗ್ತಾ ಇದೆ? ಸರಿ, ಒಬ್ಬ ಸಿನಿಮಾ ಮಾಡೋನಷ್ಟೇ ಸಾಕ ಅಥವಾ ಅದನ್ನ ನೋಡೋರ್ಗೂ ಅರ್ಥ ಆಗ್ಬೇಕಲ್ವಾ? ಅವಾಗ ಏನಾಗತ್ತೆ, ನೋಡೋರ್ಗೂ ಒಂದು ಜನರೇಷನ್ ಅಲ್ಲಿ ಇಂಥದ್ದೇ ಸಿನಿಮಾ ನೋಡಿ ಅವ್ರಿಗೆ ಸಿನಿಮಾ ಅಂದ್ರೆ ಇಷ್ಟೇ ಅಂತಾನೆ ಅರ್ಥ ಆಗಿರುತ್ತೆ. ಸೊ ಅವ್ರಿಗೂ ನೋಡೋ ತರದ್ ಏನೋ ಸಿಗ್ಬೇಕು, ಸಮ್ ರೆಕಮೆಂಡೇಶನ್ಸ್ ವೆರ್ ದೇ ಲರ್ನ್ ವಾಟ್ ಇಸ್ ವಾಚಿಂಗ್ ಅಂಡ್ ಕನ್ಸ್ಯೂಮಿಂಗ್ ಗುಡ್ ಕಾಂಟೆಂಟ್. ಸೊ ಈ ತರದ ಯೋಚನೆಗಳು ಬಂದಾಗ ಐ ಫಿಗರ್ಡ್ ದಟ್ ನಾನು ಮುಂಚೆ ಯೋಚನೆ ಮಾಡಿದ್ದು ಮೇ ಬಿ ವಿ ನೀಡ್ ಅನ್ ಅದರ್ ಓನ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನೋ ತರ, ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನಮ್ದಿದ್ರೆ ಹೆಲ್ಪ್ ಆಗತ್ತೆ ಅಂತ. ಬಟ್ ಈ ಪ್ರಶ್ನೆಗಳನ್ನ ನಾನೇ ಆನ್ಸರ್ ಮಾಡ್ಕೊಳಕ್ ಶುರು ಮಾಡಿದಾಗ ಅನಿಸಿದ್ದು, ನಮಗ್ ಇವತ್ತಿನ ಕನ್ನಡ ಇದ್ರಲ್ಲಿ ಬೇಕಾಗಿರೋದು ಇಟ್ಸ್ ಅ ಕ್ಲಬ್, ಅ ಕ್ಲಬ್ ಆಫ್ ಫಿಲ್ಮ್ ಮೇಕರ್ಸ್ ಅಂಡ್ ಆಡಿಯನ್ಸ್. ಯು ನೋ ವೇರ್ ಫಿಲ್ಮ್ ಮೇಕರ್ಸ್ ಆರ್ ಅವ್ರ ಯೋಚನೆಗಳನ್ನ ಅವರು ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡುವಂಥದ್ದು, ಒಬ್ರು ಒಬ್ರು ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋ ಅಂಥದ್ದು, ಜೊತೆಗೆ ಒಂದು ಆಡಿಯನ್ಸ್ನು ಕರ್ಕೊಂಡು ಹೋಗೋತಾರ. ಸೊ ನನ್ನ ತಲೆಯಲ್ಲಿರೋದು ಎಫ್ ಯು ಸಿ ಮೇ ಬಿ, ಐ ಮೀನ್ ಈಗೆಲ್ಲ ನಮ್ಮ ಜೊತೆ ಯಾರು 30 ಜನ ಇದ್ದಾರೆ ಕ್ಲಬ್ಬಲ್ಲಿ, ಎಲ್ರದ್ದು ಒಂದು ಕಾಮನ್ ಗೋಲ್ ಏನು ಅಂದ್ರೆ, ಇವತ್ತಿನ ದಿನ ಇಷ್ಟಿದೀವಿ, ಮೇ ಬಿ ಒಂದು 10 ಇಯರ್ಸ್ ಲೇಟರ್, ಈಗ ಇವತ್ತು ಯಾರೋ ಒಬ್ಬ 13-14 ವರ್ಷದವನು ಇರ್ತಾನೆ, ಅವನ್ 10 ವರ್ಷದ ಮೇಲೆ ಒಂದು ಕನ್ನಡದಲ್ಲಿ ಒಬ್ಬ ಫಿಲ್ಮ್ ಮೇಕರ್ ಆಗ್ಬೇಕು ಅಂದ್ರೆ ಅವನಿಗೆ ಮತ್ತೆ ಅದೊಂದು ಲಾಸ್ಟ್ ಫೀಲಿಂಗ್ ಬರಬಾರ್ದು, ಒಂಥರ ಎಲ್ಲಿಗೆ ಹೋಗ್ಬೇಕು, ಎಲ್ಲೋ ಕಳೆದೋಗಿದ್ದೀನಿ, ನನಗೆ ಸಪೋರ್ಟ್ ಯಾರಿದ್ದಾರೆ, ನನ್ಗೆ ಯಾರಾದ್ರು ಗೊತ್ತಿರೋರು ಇರ್ಬೇಕಾ, ಈ ತರದ್ ಏನು ಇಳಿದೆ. ಒಂದು ಕ್ಲಬ್ ಅಂತ ಎಫ್ ಯು ಸಿ ಅನ್ನೋ ಒಂದು ರಿಸೋರ್ಸ್ ಇರುತ್ತೆ, ಅಲ್ಲಿಗೆ ಒಂದು ಪ್ರಾಸೆಸ್ ಸೆಟ್ ಆಗಿರುತ್ತೆ, ಅದನ್ನ ಮಾಡ್ತಾ ಹೋದ್ರೆ ಅವರು ಒಳ್ಳೆ ಸಿನಿಮಾನು ಕಲಿತಿರ್ತಾರೆ, ಕೆಲಸಾನೂ ಮಾಡ್ಬೋದು, ಕೊಲಾಬ್ರೇಟ್ ಮಾಡ್ಬೋದು. ಈ ತರದ ಒಂದು ಪ್ರಾಸೆಸ್ ಸೆಟ್ ಆಗೋದಕ್ಕೆ ಎಫ್ ಯು ಸಿ ಅನ್ನೋದು ಶುರು ಆಗಿತ್ತು. ಥ್ಯಾಂಕ್ ಯು ಪವನ್ ಸರ್. ಬೇಸಿಕಲಿ ಎಫ್ ಯು ಸಿ ಅಂತ ಹೇಳಿದ್ರೆ ಒಂದು ಕ್ಲಬ್ ಅಂತ ಹೇಳ್ಬಿಟ್ಟು ಹೇಳಿದಿರಾ, ಇದ್ರ ಬಗ್ಗೆ ಹೆಚ್ಚಿನ ಬಗ್ಗೆ ಇದಲ್ದಲೆ ಬೇರೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಶಶಾಂಕ್ ಸರ್ ಅವರು? ಎಲ್ರಿಗೂ ನಮಸ್ಕಾರ. ಹೇಗೆ ಸ್ಟಾರ್ಟ್ ಆಯ್ತು ಎಫ್ ಯು ಸಿ ಅನ್ನೋದನ್ನ ಪವನ್ ಇಷ್ಟೊತ್ತು ಹೇಳಿದ್ರು. ಈಗ ನಾವು ಪವನ್ ಇದನ್ನ ಶುರು ಮಾಡಿದ್ರು, ನಾವು ಡೈರೆಕ್ಟರ್ಸ್ ಎಲ್ಲ ಇದ್ರ ಒಳಗಡೆ ಹೋಗೋದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಬೇಸಿಕಲಿ
ನಮ್ಮ ಹತ್ರ ತುಂಬಾ ಕತೆಗಳಿರುತ್ತೆ. ಒಬ್ಬ ಡೈರೆಕ್ಟರ್, ಒಬ್ಬ ರೈಟರ್, ಒಬ್ಬ ಡೈರೆಕ್ಟರ್ ಅಂದ್ರೆ ಅವನ ಒಳಗಡೆ ತುಂಬಾ ಕತೆಗಳಿರುತ್ತೆ. ಆದ್ರೆ ನಮ್ಮ ಈಗ ಕಮರ್ಷಿಯಲ್ ಸಿನಿಮಾ ಸಿಸ್ಟಮ್ ಅಲ್ಲಿ ಏನಾಗ್ತಾ ಇತ್ತು, ನಾವು ಅಂದ್ಕೊಂಡ ಕತೆಗಳನ್ನೆಲ್ಲ ಸಿನಿಮಾ ಮಾಡಕ್ ಆಗ್ತಾ ಇರಲಿಲ್ಲ. ಅಲ್ಲಿ ಏನೋ ಒಂದು ಕೆಲವೊಂದು ಪ್ಯಾರಾಮೀಟರ್ಸ್, ಕೆಲವೊಂದು ಬೌಂಡ್ರಿ ಒಳಗಡೆನೆ ಕೆಲಸ ಮಾಡ್ಬೇಕಾಗ್ತಾ ಇತ್ತು. ಎಷ್ಟೋ ಕತೆಗಳು ನಮ್ಮ ಒಳಗಡೆನೆ ಕೆಲವು ತಲೆ ಒಳಗೆ, ಕೆಲವು ಕಬೋರ್ಡ್ ಒಳಗೆ ಅಲ್ಲೇ ಉಳ್ಕೊಂಡ್ ಬಿಡ್ತಾ ಇತ್ತು. ಆಕ್ಚುಲಿ ನಮಗ್ ತುಂಬಾ ಇಷ್ಟ ಇರ್ತೈತೆ ಆ ಕತೆಗಳನ್ನ ಹೇಳ್ಬೇಕು ಅನ್ನುವಂಥದ್ದು. ಸೊ ಅಂತ ಕತೆಗಳನ್ನ ಹೇಳೋದಿಕ್ಕೆ ಅಂತಾನೆ ಈಗ ಪವನ್ ಈ ಎಫ್ ಯು ಸಿ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈಗ ಆಡಿಯನ್ಸ್ಗೂ ಕೂಡ ಅಷ್ಟೇನೆ, ಅವ್ರಿಗೂ ಅದೇ ನೋಡಿದ್ದನ್ನೇ ನೋಡಿ ಅಂದ್ರೆ ಈಗ ನಾವ್ ಅನ್ಕೊಂಡ್ ಬಿಟ್ಟಿರ್ತೀವಿ, ಇನ್ಕ್ಲೂಡಿಂಗ್ ಮೀ ಅಂತಾನೆ ಹೇಳ್ಬೋದು. ಸಿನಿಮಾ ಅಂತ ಅಂದ್ರೆ ನೋಡಪ್ಪ ಹೀಗೆ ಇರ್ಬೇಕು, ಒಂದ್ ಸಾಂಗು, ಫೈಟು, ಡ್ಯಾನ್ಸು, ಒಂದ್ ಕಾಮಿಡಿ ಸೀನು, ಒಂದ್ ಫಾರ್ಮುಲಾ ಒಳಗಡೆನೆ ಇದ್ರೇನೆ ಸಿನಿಮಾ ಜನ ಇಷ್ಟಪಡೋದು. ಅವ್ರಿಗೇನು ಇಷ್ಟ ಅದಲ್ಲ, ಅವ್ರಿಗೆ ಇಷ್ಟ ಹಿಂಗಿದ್ರೇನೆ ಆಗುತ್ತೆ ಅಂತ ನಾವೊಂಥರ ಅಂದ್ಕೊಂಡು ನಾವು ಅದನ್ನೇ ಮರಾಠನ ಸಾಕ್ತಾ ಇರ್ತೀವಿ, ಆ ಥರದ್ದನ್ನೇ ಮಾಡ್ತಾ ಇರ್ತೀವಿ. ಎಲ್ಲೋ ಒಂದ್ ಕಡೆ ಜನಕ್ಕೂ ಕೂಡ ವೆರೈಟಿ ಇಲ್ದಂಗ ಆಗೋಗ್ಬಿಡುತ್ತೆ. ನಿಜವಾಗ್ಲು ಅವ್ರಿಗೆ ಬೇಕಿರಬಹುದು, ಆದ್ರೆ ನಾವು ಅವ್ರಿಗೆ ಇದೇ ತರದೇ ಬೇಕು ಅನ್ಕೊಂಡು ನಾವೇ ಅಸ್ಯೂಮ್ ಮಾಡ್ಕೊಂಡು ರಿಪೀಟ್ ಕಂಟೆಂಟ್ ಗಳನ್ನ ಕೊಡ್ತಾ ಇದ್ವಲ್ಲ, ಅದನ್ನ ಈ ತರದ ಪ್ಲಾಟ್ಫಾರ್ಮ್ಗಳು ಬ್ರೇಕ್ ಮಾಡುತ್ತೆ. ಆಕ್ಚುಲಿ ಯಾಕೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದ ಅಂತ ಒಂದು ಫಿಯರ್ ಇಲ್ಲ, ಒಳಗೆ ಕೆಲಸ ಮಾಡ್ಬೇಕು, ಯಾರೋ ಒಬ್ಬನ್ನ ಒಬ್ಬ ಡಿಸ್ಟ್ರಿಬ್ಯೂಟರ್ನ ಅದು ಒಬ್ಬ ನಿರ್ಮಾಪಕನ ಮೆಚ್ಚಿಸ್ಬೇಕು, ಅದು ಯಾರೋ ನಟನ್ ಮೆಚ್ಚಿಸ್ಬೇಕು, ಅದೆಲ್ಲ ಏನಿಲ್ಲ. ನಿಜವಾಗ್ಲೂ ನನಗೇನು ನನ್ನನ್ನ ಯಾವ ಕತೆ ಕಾಡುತ್ತೋ, ಯಾವ ಕತೆ ನಾನು ಪ್ರೇಕ್ಷಕರಿಗೆ ಹೇಳ್ಬೇಕು ಅನ್ಸುತ್ತೋ ಆ ಕಥೆಯನ್ನ ನಾನು ಹೇಳೋ ಅಂತ ಒಂದು ಪ್ಲಾಟ್ಫಾರ್ಮ್. ಒಂದ್ ನಿಮಿಷ ಶಶಾಂಕ್ ಸರ್, ಒಂದ್ ನಿಮಿಷ ದಯವಿಟ್ಟು ಎಲ್ರೂ ಮ್ಯೂಟ್ ಮಾಡಿ. ಅಡ್ಮಿನ್ ಇರೋರೇ ಬೇಕಿದ್ರೆ ಎಲ್ಲರನ್ನು ಮ್ಯೂಟ್ ಮಾಡಬಹುದು, ಯಾರು ಮಾತಾಡ್ತಿದ್ದಾರೆ ಅವ್ರನ್ನ ಮಾತ್ರ ಅನ್ಮ್ಯೂಟ್ ಮಾಡಬಹುದು. ಝೂಮ್ ಕಾಲ್ ಯಾರು ಅಡ್ಮಿನ್ ಮಾಡ್ತಿದ್ದೀರಾ ಅವ್ರನ್ನ ಸ್ವಲ್ಪ ನೋಡ್ಕೊಳ್ಳಿ. ಆಯ್ತು ಪವನ್, ನಾನು ಅದನ್ನ ಅನ್ಮ್ಯೂಟ್ ಮಾಡ್ತೀನಿ, ಎಲ್ಲರನ್ನು ಕಂಟ್ರೋಲ್ ಮಾಡ್ತಾರೆ. ಥ್ಯಾಂಕ್ಸ್, ಥ್ಯಾಂಕ್ ಯು. ಓಕೆ, ಕಂಟಿನ್ಯೂ ಮಾಡಿ ಶಶಾಂಕ್ ಸರ್. ಸೊ ಹಾಗಾಗಿ ಈ ತರದ ಒಂದು ತುಂಬಿ ಒಂಥರ ನಾವೆಲ್ ಇಂಟೆನ್ಷನ್ ಅಂತಾನೆ ಹೇಳ್ಬೋದು. ಸೊ ಪ್ರೇಕ್ಷಕರಿಗೆ ಕೂಡ ಅಷ್ಟೇನೆ, ತುಂಬಾ ಹೊಸ ರೀತಿಯಾದಂತ ಎಕ್ಸ್ಪೀರಿಯನ್ಸ್ ಕೊಡುವಂತ ಸಿನಿಮಾಗಳು. ಆಕ್ಚುಲಿ ಫಿಲ್ಮ್ ಅಂದ್ರೆ ಇನ್ ದ ಸೆನ್ಸ್ ಟೂ ಅಂಡ್ ಹಾಫ್ ಅವರ್ ಇರೋದಷ್ಟೇ ಸಿನಿಮಾ ಅಲ್ಲ, ಹತ್ತು ನಿಮಿಷ ಇರೋದು ಸಿನಿಮಾನೇ, 30 ನಿಮಿಷ ಇರೋದು ಸಿನಿಮಾನೇ, ಒಂದ್ ಗಂಟೆ ಇರೋದು ಸಿನಿಮಾನೇ. ಸೊ ಆ ತರದ ವೆರೈಟಿ ಆಫ್ ಸಿನಿಮಾಗಳನ್ನ ನೋಡೋದಕ್ಕೆ ಸಿಗುವಂತ ಒಂದು ವೇದಿಕೆಯಾಗಿ ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಕಣ್ಮುಂದೆ ಬರ್ತಾ ಇದೆ. ವಂಡರ್ಫುಲ್ ಸರ್, ವಂಡರ್ಫುಲ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನು ಹೆಚ್ಚಿನ ಇದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ನಾನು ವೃಂದಾ ಮೇಡಮ್ ಅವರಿಗೆ ಕೇಳ್ಕೊಳ್ತೀನಿ. ವೃಂದಾ ಮ್ಯಾಮ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಐ ಆಮ್ ಆಕ್ಚುಲಿ ಅ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ ಸೋ ಫಾರ್, ದಟ್ ಇಸ್ I have done other kinds of commercial work, but fiction as an entertainer, I haven't gotten into yet. So I'll, personally, nan heltini nange idu FUC antandre, I feel it's a great opportunity for me because, you know, there are so many senior filmmakers here to be interacting with them on the same platform. It's, I think, going to be a great learning journey, and it's some way or the other going to influence me in making my films. So one aspect of FUC is going to be about nurturing talent. Right now it's filmmakers, but you know, you plan to get into other departments also, writers, cinematographers, actors, as we grow. So you know, whatever that difference has been, when audience say that we are not able to, we don't have access to the content, that kind of content we want to watch. And filmmakers are saying, we are not able to make the films, that kind of films that we want to watch. So I think the gap has been in the platform, you know, bridging that gap. So this FUC is going to be that, you know, like nurturing talent and taking, helping filmmakers, our yade reethi experimental agli, different subjects ugly, what they want to do, path breaking films ugly. So it's going to become a way to break the existing system that exists, and you know, bring the filmmakers and the audience together. So that's, I think, for me the most
ಥ್ಯಾಂಕ್ ಯು ವೆರಿ ಮಚ್ ವೃಂದಾ ಮ್ಯಾಮ್. ನಮಗೆ ನಮ್ಮ ಜೊತೆಯಲ್ಲಿ ಗಿರಿರಾಜ್ ಅವರು ಕೂಡ ಇದ್ದಾರೆ. ಗಿರಿರಾಜ್ ಸರ್, ತಮ್ಮ ಅನಿಸಿಕೆಗಳನ್ನು ಸ್ವಲ್ಪ ಹೇಳಬಹುದು, ಹಂಚಿಕೊಂಡ್ರೆ ಖುಷಿ ಆಗ್ತಿತ್ತು. ಅಲ್ಲ, ಇಲ್ಲ ಆಲ್ರೆಡಿ ಅದು ಕೊನೆಯ ಮಾತಾಡೋನಾದಾಗ ಕಷ್ಟ ಅಂಡ್ ಈಸಿನೆಸ್ ಏನು ಅಂದ್ರೆ ಅದೇ ಅವ್ರು ಹೇಳ್ದಂಗೆ ನಂದು ಅದೇ ಅಂತ ಹೇಳ್ಬೋದು. ಸೊ ಅದಕ್ಕಿಂತ ಹೆಚ್ಚು ನಮ್ದೇನಿಲ್ಲ. ಏನಂತ ಹೇಳಿದ್ರೆ, ಇನ್ನು ಮುಂದೆ ಎಫ್ ಯು ಸಿ ಪ್ಲಾಟ್ಫಾರ್ಮ್ ಆಗತ್ತೆ ಈಗತ್ತೆ ಅದೆಲ್ಲವೂ ಅನುಕ್ಷಣದ ನಮ್ಮ ಪ್ರಯತ್ನ ಮತ್ತು ನಮ್ಮ ಬದ್ಧತೆ ಮೇಲೆ ನಿಂತಿರುತ್ತೆ. ಕರೋನಾದ ನಂತರ ಯಾವುದೇ ರೀತಿಯ ಅಥವಾ ಇದರ ಮಾರ್ಕೆಟ್ ಆಗ್ಲಿ ಇದಾಗ್ಲಿ ಎಲ್ಲವೂ ಬದಲಾಗ್ತಾ ಇರುವಂತ ಸಂದರ್ಭದಲ್ಲಿ ನಾವು ಇನ್ನೂ ಎಚ್ಚೆತ್ಕೊಳ್ಳದೆ ಒಂದಾಗದೆ ಇದ್ರೆ, ಯಾವ್ದು ಮಂಡಳಿ ಆಗ್ಬೇಕಿತ್ತು ಅಥವಾ ಬೇರೆ ಇವರೆಲ್ಲ ಆಗ್ಬೇಕಿತ್ತು, ಅದು ನಾವು ಆಗದೆ ಇದ್ರೆ ಕಷ್ಟ ಇತ್ತು. ಸೊ ಪವನ್ ಮೂಲಕ ಇದೆಲ್ಲ ಸಾಧ್ಯ ಆಗ್ತಾ ಇದೆ. ಸೊ ನಾವೆಲ್ಲ ಪವನ್ ಅಣ್ಣನ ಅಭಿಮಾನಿಗಳು, ಅವ್ರು ಹೇಳ್ದಂಗೆ ಅವ್ರ ಹಿಂದೆ ಬಂದಿದ್ದೀವಿ. ಅಣ್ಣಂಗೆ ಜೈ. ಇದೊಂಥರ ಏನೇ ಕಷ್ಟ ಬಂದ್ರೂ ಅದು ನನ್ನ ತಲೆ ಮೇಲೆ ಬರ್ಲಿ ಅಂತ. ಎಲ್ಲ ಎತ್ತಾಗ್ತಾ ಇದ್ದೇನೆ ಪವನ್ ತಲೆ ಮೇಲೆ ಗಿರಿ. ಅಣ್ಣ ನೀವು ಮುಂದಿರೋಣ, ನಾವು ಇದೀವಿ. ಸಿ ಫಾರ್ ಎಕ್ಸಾಂಪಲ್, ಈಗ ಒಂದು ಹೇಳ್ತೀನಿ, ಕೇಳಿಸ್ತಾ ಇದೆಯಾ ನಾನು ಹೇಳೋದು? ಕೇಳಿಸ್ತದೆ. ಒಂದ್ ಸಣ್ಣ ಎಕ್ಸಾಂಪಲ್ ಈಗ ಗಿರಿ ಹೇಳಿದ್ದಕ್ಕೆ ಹೇಳ್ತೀನಿ. ಗಿರಿ ಆಕ್ಚುಲಿ ತುಂಬಾ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾನೆ ಅವನು. ಆದ್ರೆ ನಮ್ಮ ಈ ಥಿಯೇಟ್ರಿಕಲ್ ಸಿಸ್ಟಮ್ ಅನ್ನೋದು ಒಂದು ಏನಿತ್ತಲ್ವಾ, ಆ ಕಮರ್ಷಿಯಲ್ ಮತ್ತೆ ಆ ಥಿಯೇಟ್ರಿಕಲ್ ಸಿಸ್ಟಮ್, ಆ ರೆವೆನ್ಯೂ ಜನರೇಷನ್ ಸಿಸ್ಟಮ್ ಅನ್ನೋ ಅದ್ರ ಒಳಗಡೆ ಬಂದು ಆ ಸಿನಿಮಾಗಳು ಜನಕ್ಕೆ ತಲುಪಲೇ ಇಲ್ಲ. ಆಕ್ಚುಲಿ ತುಂಬಾ ಒಳ್ಳೆ ಸಿನಿಮಾಗಳು. ನೀವು ಬ್ರೇಕ್ ಆಗ್ತಾ ಇದೆ ಸರ್, ಕೇಳಿಸ್ತಾ ಇಲ್ಲ ಸರ್, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಾ, ನಾನು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ, ಕೇಳಿಸ್ತಾ ಇದೆಯಾ ಕರೆಕ್ಟ್ ಆಗಿ? ಹೌದು, ಕರೆಕ್ಟ್ ಆಗಿದೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್ ಸ್ವಲ್ಪ. ಇಲ್ಲ ಇಲ್ಲ, ಇಟ್ಸ್ ಕ್ಲಿಯರ್. ಯಾ, ಇಟ್ಸ್ ಕ್ಲಿಯರ್. ಓಕೆ ಓಕೆ, ಯಾರು ರಿಸೀವ್ ಮಾಡ್ತಿದೀರಾ ಅವ್ರು ಬ್ರೇಕ್ ಆಗ್ತಿದೆ ಅನ್ಸುತ್ತೆ, ಇಲ್ಲಿ ನಮಗೆಲ್ಲ ಕರೆಕ್ಟ್ ಆಗಿ. ಸೊ ಅವನು ಒಂದು ಅಮರಾವತಿ ಅಂತ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ದ, ಜಟ್ಟ ಅಂತ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ದ. ಅದೆಲ್ಲ ಏನಂದ್ರೆ ಈ ಕಮರ್ಷಿಯಲ್ ಸಿನಿಮಾ ಅನ್ನೋ ಬೇರೆ ಒಂದು ಇದ್ರೊಳಗಡೆ ಅಲ್ಲೇ ಒಳಗಡೆ ಅದು ಜನಗಳನ್ನ ತಲುಪಿಂಡ್ ಕೂಡ. ಓಕೆ, ಇವಾಗ ಶಶಾಂಕ್ ಅವ್ರದ್ದು ಬ್ರೇಕ್ ಆಗ್ತದೆ ಅಲ್ಲಿಂದ. ನಾನ್ ಜಸ್ಟ್ ಮನಸೋರೆ ಅವರು ಸಿಮಿಲರ್ ಥಾಟ್ಸ್ ಇರೋದ್ರಿಂದ ಅವರು ಮುಗಿಸ್ಬಿಡ್ಲಿ ಶಶಾಂಕ್ ಅವ್ರ ಮಾತುಗಳನ್ನ, ಅಂಡ್ ದೆನ್ ಮೇ ಬಿ ವಿ ವಿಲ್ ಮೂವ್ ಆನ್ ಟು ಮೋರ್ ಆಫ್. ಶಶಾಂಕ್, ಸಾರಿ ಮನಸೋರೆ, ಪ್ಲೀಸ್ ಕಂಟಿನ್ಯೂ. ಮನಸೋರೆ ಸರ್, ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಕೇಳಿಸ್ತದಿಲ್ಲ. ಸೊ ಈಗ ಲಾಸ್ಟ್ ಅಲ್ಲಿ ಬರೋರ್ಗೆ ಗಿರೇಶ್ ಸರ್ ಹೇಳ್ದಂಗೆ ಎಲ್ಲಾನು ಏನು ಮಾತಾಡಕ ವಿಷಯಗಳು ಕಮ್ಮಿ ಇರುತ್ತೆ, ಎಲ್ಲಾನು ಆಲ್ಮೋಸ್ಟ್ ಪವನ್ ಸರ್, ಶಶಾಂಕ್ ಸರ್, ಗಿರೇಶ್ ಸರ್ ಹೇಳೋರು. ನನ್ಗೆ ಆಕ್ಚುಲಿ ಪವನ್ ಸರ್ ಇದ್ರದ್ದು ಒಂದು ಐಡಿಯಾ ಹೇಳಿದಾಗ ಈ ಥರ ಒಂದು ಗ್ರೂಪ್ ಮಾಡ್ಕೊಳ್ಳೋಣ, ಒಂದು ಸಿನಿಮಾದ ಕಂಟೆಂಟ್ ಬಗ್ಗೆ ತಲೆಗೆಡ್ಸ್ಕೊಂಡಿರೋಂತ ಒಂದಷ್ಟು ಜನ ಸೇರ್ಕೊಂಡು ಕನ್ನಡದಲ್ಲಿ ಒಂದು ಪ್ಲಾಟ್ಫಾರ್ಮ್ಸ್ ಏನಾದ್ರು ಮಾಡೋಣ ಅಂತ ಹೇಳಿದಾಗ ಫಸ್ಟ್ ನನಗೆ ಬಂದಿದ್ದು ಏನಂತಂದ್ರೆ, ನಮ್ಮಲ್ಲಿ ಸಿನಿಮಾ ಡೈರೆಕ್ಟರ್ಗಳೆಲ್ಲ ನಾವೆಲ್ಲ ಹೆಂಗೆ ಅಂತಂದ್ರೆ ಒಂದು ಪುಟ್ ಪುಟ್ಟ ದ್ವೀಪಗಳಾಗ್ಬಿಟ್ಟಿದ್ದೀವಿ. ಬಿಫೋರ್ ಕೊರೋನಾದ್ರಲ್ಲಿ ಹೇಳೋದಾದ್ರೆ ಎಲ್ಲರೂ ಅವ್ರವ್ರ ದ್ವೀಪಗಳಲ್ಲಿ ಬದುಕ್ತಾ ಇದ್ದೀವಿ. ಸೊ ಆ ದ್ವೀಪಗಳೆಲ್ಲ ಒಂದ್ ಸೇರುತ್ತೆ ಅಂತಂದ್ರೆ ಒಂದು ಒಳ್ಳೆ ಭಾರತ ಆಗ್ಬೋದು. ಸೊ ನನಗೆ ಅದು ತುಂಬಾ ಐಡಿಯಾ ತುಂಬಾ ಇಷ್ಟ ಆಗಿದ್ದು. ಮತ್ತೆ ಪವನ್ ಸರ್ ಇನ್ನೊಂದು ಮಾತು ಹೇಳೋದು, ಇನ್ನೊಂದು 10 ವರ್ಷ ಆದ್ಮೇಲೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋ ಒಂದು ಕ್ವಶನ್ ಇಲ್ದಿರ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿರುತ್ತೆ ಎಫ್ ಯು ಸಿ ಅನ್ನೋದು. ನನಗೆ ಆಕ್ಚುಲಿ ತುಂಬ ಇಷ್ಟವಾಗಿರೋ ಪಾಯಿಂಟ್ ಅದು. ಯಾಕಂತಂದ್ರೆ ನಾನು ಫೈನ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದು, ನನಗೆ ಯಾರ ಹತ್ರನೂ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರಲಿಲ್ಲ. ಆ ಡೈರೆಕ್ಷನ್ ಆಗಿ ಆ್ಯಡ್ಸ್ಗೆ ಅದಕ್ಕೆ ಇದಕ್ಕೆ ಕೆಲಸ ಮಾಡ್ತಾ ಇದ್ದೆ ನಾಟಕಗಳಿಗೆ. ಸೊ ಡೈರೆಕ್ಟರ್ ಆಗ್ಬೇಕು ಅಂತ ಬಂದಾಗ ನನಗೆ ಆಸೆಯೂ ಡೈರೆಕ್ಟರ್ ಆಗ್ಬೇಕು ಅಂತಿದೆ, ಬಟ್ ಎಲ್ಲಿಂದ ಶುರು ಮಾಡೋದು, ಯಾರು ನನ್ಗೆ ಹೇಳ್ಕೊಡ್ತಾರೆ? ಸೊ ನಾನು ಮತ್ತೆ ಅಸೋಸಿಯೇಟ್ ಆಗ್ಬೇಕಾ? ಅದನ್ನು ಟ್ರೈ ಮಾಡಿದ್ದೀನಿ, ಒಂದು ಇಬ್ಬರು ಮೂರು ಸೀನಿಯರ್ ಡೈರೆಕ್ಟರ್ಗಳ ಹತ್ರ ಹೋಗಿದ್ದೆ, ಅವರು ನೀನು ಆರ್ಟ್ ಡೈರೆಕ್ಷನ್ ಮಾಡಪ್ಪ, ಪೇಂಟಿಂಗ್ ಮಾಡು, ಡೈರೆಕ್ಷನ್ ಯಾಕೆ ಅಂತೆಲ್ಲ ಹೇಳಿದ್ರು. ಬಟ್ ಒಳಗಡೆ ಇರೋ ಹಸಿವು ಹಂಗೆ ಇತ್ತು. ಸೊ ಧೈರ್ಯ ಮಾಡಿದೆ, ಹರಿವು ಅಂತ ಸಿನಿಮಾ ಮಾಡಿದೆ, ರಿಲೀಸ್ ಆಗಲಿಲ್ಲ. ಸೊ ಲಿಟ್ರಲಿ ಇಡೀ ಕರ್ನಾಟಕ ಸುಮಾರು ಹೊರಗಡೆ ಎಲ್ಲ ಆನ್ಲೈನಲ್ಲಿ ಮೂವಿನ ಕಳಿಸಿ ಸ್ಕ್ರೀನಿಂಗ್ ಎಲ್ಲ ಮಾಡಿಸ್ದೆ. ಸೊ ಅದಾದಮೇಲೆ 4 ವರ್ಷ ಖಾಲಿ ಕೊಟ್ಟಿದ್ದೆ.
ನಾಲ್ಕು ವರ್ಷ ಆದ್ಮೇಲೆ ನಾತಿ ಚಲನೆ ಮಾಡಿದೆ, ರಿಲೀಸ್ ಮಾಡಿದೆ. ಬಟ್ ಅದೂ ರೆಗ್ಯುಲರ್ ಸಿನಿಮಾ ಫಾರ್ಮೆಟ್ ಅಲ್ಲಿ ಇರಲಿಲ್ಲ, ಯಾಕಂದ್ರೆ ನಂಗೆ ಆ ಥರ ಮಾಡಕ್ ಆಗೋದಿಲ್ಲ, ನಂಗೆ ಬರೋದು ಇಲ್ಲ. ನಾನು ಅದ ಫೈನಾನ್ಸ್ ಅಂದ್ರೆ ಆರ್ಟಿಸ್ಟ್ ಆಗಿ ಬೇರೆ ಏನೋ ಒಂದು ಹೊಸ ಥರದ ಮಾದರಿ ಸಿನಿಮಾಗಳನ್ನ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ. ಅದು ಪ್ಯಾರಲಲ್ ಅಲ್ಲ, ಪಾಪ್ಯುಲರ್ ಅಲ್ಲ, ಒಂದು ಸಿನಿಮಾ ಪ್ಯೂರ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಮಾಡಿದಾಗ ಅದು ರಿಲೀಸ್ ಆದಾಗಲೂ ಅಷ್ಟೇ ನಂಗೆ ಅಷ್ಟು ಆಡಿಯನ್ಸ್ ಸಿಗಲಿಲ್ಲ, ಯಾಕಂತಂದ್ರೆ ಯಾರಿಗೂ ಗೊತ್ತೇ ಇರಲಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ನನಗೆ ರೀಸೆಂಟ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆದ್ಮೇಲೆ ಒಂದು ಚೂರು ರೆಕಗ್ನೈಸೇಷನ್ ಸಿಕ್ತು, ಅದಾದ್ಮೇಲೆ ಒಂದಷ್ಟು ಜನ ಗುರುತಿಸೋಕೆ ಶುರು ಮಾಡಿದ್ರು. ಬಟ್ ಈ ಥರದ ಸಮಸ್ಯೆಗಳು ಹತ್ತು ವರ್ಷ ಆದ್ಮೇಲೆ ಹೊಸದಾಗಿ ಶುರು ಮಾಡೋಕೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಷ್ಟು ಶುರುವಾಗಿರೋದು. ಆಕ್ಚುಲಿ ಇದೇನು ಅಂತಂದ್ರೆ, ಫಸ್ಟ್ ನನಗೊಂದು ಚಿಕ್ಕ ಆಡಿಯನ್ಸ್ ಇದ್ದಾರೆ, ನನಗೊಂದು 500 ಜನ ಆಡಿಯನ್ಸ್ ಇದ್ದಾರೆ, ಪವನ್ ಸರ್ಗೆ 1 ಲಕ್ಷ ಆಡಿಯನ್ಸ್ ಇದ್ದಾರೆ, ಶಶಾಂಕ್ ಸರ್ಗೆ 2 ಲಕ್ಷ ಇದ್ದಾರೆ, ಗೀತಾ ಸರ್ಗೆ 3 ಲಕ್ಷ ಇದ್ದಾರೆ. ಸೊ ಇಷ್ಟು ಜನ ಅಂದ್ರೆ ಇವರೆಲ್ಲರೂ ಏನೋ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದೀವಿ ಅಂತ ನೋಡುವಂತ ಆಡಿಯನ್ಸ್ ನ ಒಟ್ಟು ಸೇರಿಸೋದಿದೆಯಲ್ಲ, ಆ ಐಡಿಯಾ ನನ್ಗೆ ತುಂಬಾ ಇಷ್ಟ ಆಗಿದೆ. ಸೊ ಈ ಮತ್ತೆ ಎಫ್ ಯು ಸಿ ಈಗ ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ, ಇಲ್ಲಿ ಯಾರ್ಯಾರು ನಾವು ಡೈರೆಕ್ಟರ್ಗಳು ಬಂದಿದ್ದೀವಿ, ನಮ್ಗೆ ಇದು ಪ್ರತಿಯೊಬ್ಬರ ಮೇಲೆ ಜವಾಬ್ದಾರಿ ಇದೆ. ಇದರಲ್ಲಿ ಹೆಚ್ಚು ಹೆಚ್ಚು ನಾವು ಕಂಟೆಂಟ್ ಸಂಬಂಧಪಟ್ಟಿದ್ದು ಸಿನಿಮಾ ಮೇಲೆ ಒಂದು ಪ್ಯೂರ್ ಸಿನಿಮಾ ಅಂತ ಏನ್ ನಾವು ಮನಸ್ಫೂರ್ತಿಯಾಗಿ ನಾವು ಇಷ್ಟಪಡ್ತೀವಿ, ನಾವು ಮಾಡ್ಬೇಕು ಅಂತ ಅನ್ಕೊಂತೀವಿ, ಅದಕ್ಕೊಂದು ಜಾಗ ಸಿಕ್ಕಿದೆ. ಈ ಜಾಗದಲ್ಲಿ ಆ ತರದ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಆಡಿಯನ್ಸ್ಗೆ ಕನ್ನಡದಲ್ಲೂ ಯಾವುದೇ ತರದ ಕೊರತೆ ಇಲ್ಲ ಅನ್ನೋ ಒಂದನ್ನ ಆ ಜಾಗನ ಫುಲ್ಫಿಲ್ ಮಾಡಿದ್ರೆ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇನ್ನೊಂದಿಲ್ಲ ಅಂತ ಅನ್ಕೊಂತೀನಿ. ಸೊ ಹಂಗಾಗಿ ಎಫ್ ಯು ಸಿ ಮುಂದುವರಿಬೇಕು, ಅದು ಇನ್ನೂ ದೊಡ್ಡದಾಗಿ ಬೆಳಿಬೇಕು. ಇಲ್ಲಿ ಕನ್ನಡದಲ್ಲಿ ಕನ್ನಡ ಅಂತಲ್ಲ, ಇಲ್ಲಿ ಒಂದು ಒಳ್ಳೆ ಸಿನಿಮಾ ಅಂತ ಆಗ್ಬೇಕು, ಅದು ಎಲ್ಲರಿಗೂ ರೀಚ್ ಆಗ್ಬೇಕು, ಎಸ್ಪೆಷಲಿ ಕಂಟೆಂಟ್ ಓರಿಯೆಂಟೆಡ್ ಅಲ್ಲಿ. ಸೊ ಬೇರೆ ಭಾಷೆಗಳ ಬಗ್ಗೆ ಮಾತಾಡೋದು, ಬೇರೆ ಭಾಷೆ ನಮ್ಮ ಭಾಷೆ ಬಗ್ಗೆ ಮಾತಾಡಿದ್ರೆ ಅದಕ್ಕಿಂತ ಹೆಮ್ಮೆ ಇನ್ನೊಂದಿಲ್ಲ ಅಂತ ನನ್ನ ಭಾವನೆ. ಸೊ ಹೀಗೆ ಮುಂದುವರಿಬೇಕು ಅನ್ನೋದು ಇದು ಎಫ್ ಯು ಸಿ ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್ ಮನ್ಸೂರಿ ಅವರೆ. ಎಫ್ ಯು ಸಿ ಅನ್ನೋದು ಅಂತೇಳಿದ್ರೆ ಹಾಗಿದ್ರೆ ಇದು ಒಂದು ಕ್ಲಬ್ ಆಗಿರ್ತದೆ. ಅದರಲ್ಲಿ ನಾವು ಆರ್ ವಿ ಗೋಯಿಂಗ್ ಟು ಸ್ಟ್ರೀಮ್ ದ ಮೂವೀಸ್ ಇಲ್ವಾ ಅನ್ನೋದ್ರ ಬಗ್ಗೆ ಏನಾದರೂ ಸ್ವಲ್ಪ ಲೈಟ್ ಹಾಕ್ತೀರಾ ಇದ್ರ ಮೇಲೆ? ಎಫ್ ಯು ಸಿ ಅನ್ನೋದು ಶುರುವಾಗಿ ಬರೀ 1 ತಿಂಗಳಾಗಿದೆ ಅಂಡ್ ಇಟ್ಸ್ ಕಂಪ್ಲೀಟ್ಲಿ ಸೆಲ್ಫ್ ಫಂಡೆಡ್. ಲೈಕ್ ನಾನು ಬೇರೆ ಬೇರೆ ಕಡೆ ಹೇಳ್ತಾ ಬಂದಿದ್ದೀನಿ, ಇಟ್ಸ್ ಲೈಕ್ ಸ್ಟಾರ್ಟೆಡ್ ಆಫ್ ಆಸ್ ನಾನೊಂದಿಷ್ಟು ಪ್ರೋಗ್ರಾಮಿಂಗ್ ಕಲಿತು ಏನೋ ಹಾಗೆ. ಸೊ ಟೆಕ್ ಆಸ್ಪೆಕ್ಟ್ ಅದಾದ್ರೆ ಸಿ ದೇರ್ ಆರ್ ಟೂ ವೇಸ್ ಐ ಥಿಂಕ್ ಸಮ್ ವಾಟ್ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಈಗ ನೀವು ಎಫ್ ಯು ಸಿನ ನೋಡ್ಬಿಟ್ಟು ಒಂದು ನೆಟ್ಫ್ಲಿಕ್ಸ್ ನೋಡ್ತೀರಾ, ಒಂದು ಅಮೆಝಾನ್ ನೋಡ್ತೀರಾ, ಅಥವಾ ಇನ್ನು ಸನ್ ನೆಕ್ಸ್ಟ್ ನೋಡ್ತೀರಾ, Z5 ಅದ್ರ ಜೊತೆ ಕಂಪೇರ್ ಮಾಡಿ ಓ ಇದ್ರಲ್ಲಿ ನನಗೆ ಇಷ್ಟೊಂದು ಬರ್ತಾ ಇದೆ, ಇಲ್ಲೇನು ಬರ್ತಿಲ್ಲ, ಯು ನೋ ಇಟ್ಸ್ ಇಟ್ಸ್ ದಿ ಆರ್ ನಾಟ್ ಈವನ್ ಇನ್ ದ ಸೇಮ್ ಝೋನ್. ದೇ ಆರ್ ಮಲ್ಟಿ ಬಿಲಿಯನ್ ಡಾಲರ್ ಕಂಪನೀಸ್ ಅಂಡ್ ಅವ್ರದ್ದು ಬಿಸ್ನೆಸ್ ವೆಂಚರ್ಸ್ ಅದು ಸಿನಿಮಾನ ಇದು ಮಾಡಿ. ನಾವು ಈಗೀಗ ತಾನೇ ಇಟ್ಸ್ ಲೈಕ್ ಯು ನೋ ಒನ್ ಲಿಟಲ್ ಬೇಬಿ, ಎಫ್ ಯು ಸಿ ಹಸ್ ಜಸ್ಟ್ ಬಾರ್ನ್. ಅಂಡ್ ದಿ ಐಡಿಯಾ ಇಸ್ ಇಟ್ಸ್ ನಾಟ್ ಬರೀ ಸಿನಿಮಾದವ್ರು, ಈಗ ಮನಸ್ಸವರೇ ಅವ್ರು ಹೇಳಿರೋದ್ರಲ್ಲಿ ಒಂಚೂರು ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ರೆ ಬರೀ ಏನ್ ಮಾಡ್ಬಿಡ್ತಾರೆ ಇವರು ಅನ್ನೋ ಪ್ರಶ್ನೆ ನಮಗ್ ಸೆನ್ಸ್ ಆಗ್ತಾ ಇದೆ ಆಲ್ರೆಡಿ. ನಾವು ಅದನ್ನ ನಮ್ಮ ಇಂಟರ್ನಲ್ಲಿ ಮಾತಾಡ್ತಿದೀವಿ ಕೂಡ, ಅಂದ್ರೆ ಈಗ ಇಷ್ಟು ಜನ ಜೊತೆಗೆ ಬಂದಿದಾರಲ್ಲ ಏನ್ ಮಾಡ್ತಾರೆ ಆಕ್ಚುಲಿ. ನೀವು ಒಂದು ಪ್ರಶ್ನೆ ಹಾಗೆ ಆಡಿಯನ್ಸ್ ಇನ್ನೊಂದು ಏನ್ ಕೇಳ್ಕೋಬೇಕು ಅಂದ್ರೆ, ಇವ್ರಿಗೆ ಏನ್ ಟ್ರೈನಿಂಗ್ ಇತ್ತು ಇಷ್ಟು ದಿನ ಸಿನಿಮಾದು? ಇಷ್ಟು ದಿನ ಆಸ್ ಅನ್ ಆಡಿಯನ್ಸ್ ಆಗ್ಲಿ ಅಥವಾ ಕನ್ನಡ ಇಂಡಸ್ಟ್ರಿ ಆಗಿ ನಾವು ಯಾವ ತರ ಇವ್ರಿಗೆ ರಿಸೋರ್ಸಸ್ ಕೊಟ್ಟಿದೀವಿ? ಇಫ್ ಯು ಲುಕ್ ಅಟ್ ಇಟ್, ಈಚ್ ಒನ್ ಅವ್ರವ್ರ ಪ್ರಯತ್ನದಲ್ಲಿ ಏನೋ ಒಂದಿಷ್ಟು ಕಲ್ತ್ಕೊಂಡು ಪ್ರಯತ್ನ ಮಾಡ್ತಾ ಇದಾರೆ. ಸೊ ಐ ವುಡ್ ಸೇ ಇವತ್ತಿನ ದಿನ ಆಡಿಯನ್ಸ್ ನಮಗೆ ಏನ್ ಕೊಡಬೇಕು ಅಂದ್ರೆ ದಿ ರೂಮ್ ಟು ಟ್ರೈ. ಯು ನೋ ಡೆಫಿನೆಟ್ಲಿ 70% ಮೇ ಫೇಲ್, ದಟ್ ಇಸ್ ಫೇಲ್ ಅಂದ್ರೆ ಅವ್ರು ನಿಮ್ಗೆ ಓ ಇವ್ನು ಮಾಡಿದ್ದೇನೋ ನಂಗೆ ಹಿಡಿಸ್ಲೇ ಇಲ್ಲ ಅಂತ. ಮೋಸ್ಟ್ಲಿ ಅವ್ನು ಚೆನ್ನಾಗಿರೋದು ಮಾಡಿರ್ತಾನೆ, ಅದು ಮೋಸ್ಟ್ಲಿ 10 ವರ್ಷ ಆದ್ಮೇಲೆ ಯಾರಿಗೂ ಇಷ್ಟ ಆಗುತ್ತೆ, ಹಾಗಂದ್ರೆ ಆಡಿಯನ್ಸ್ ರೆಡಿ ಆಗಿರಲ್ಲ. ಅಥವಾ ಇವನು ಇನ್ನು ಹೊಸದೇನೋ ಮಾಡಕ್ ಪ್ರಯತ್ನ ಮಾಡಿ ಅದು ರೀಚ್ ಆಗಿರಲ್ಲ, ಬಟ್ ಈ ಡೆಫಿನೆಟ್ಲಿ ನೀಡ್ಸ್ ಅನದರ್ ಚಾನ್ಸ್, ಮಲ್ಟಿಪಲ್ ಚಾನ್ಸ್. ಆರ್ಟ್ ಇಸ್ ಸಬ್ಜೆಕ್ಟಿವ್. ಸೊ ಇವತ್ತಿನ ದಿನ ವಿ ಹ್ಯಾವ್ ಕ್ರಿಯೇಟೆಡ್ ಅ ಫೋರಮ್ ವೇರ್ ಆಡಿಯನ್ಸ್ ಇಸ್ ಡಿಸೈಡಿಂಗ್ 4-star, 3-star, ಅಥವಾ ನೋಡಿದ 5 ನಿಮಿಷಕ್ಕೇನೆ ಇದು ನನಗೆ ಬೋರ್ ಆಗತ್ತೆ, ಇಷ್ಟ ಆಗಲ್ಲ. ಯು ನೋ ವಿ ಆರ್ ನಾಟ್ ಕಮಿಟಿಂಗ್. ಈಗ ಯಾವುದೋ ಒಂದು ನಾವು ಊಟ ಮಾಡಿದಾಗ ಒಂದೇ ಸ್ಪೂನ್ ತಿಂದು ವಿ ವಾಂಟ್ ಸೇ ಇಟ್ಸ್ ಗ್ರೇಟ್ ಆರ್ ಬ್ಯಾಡ್. ಯು ನೋ ವಿ ಈಟ್ ತಿಂತೀವಿ ನಿಧಾನಕ್ಕೆ, ಇದು ದ ಟೇಸ್ಟ್ ಗ್ರೋಸ್ ಆನ್ ಯು. ಸೊ ಎಫ್ ಯು ಸಿ ನಲ್ಲಿ ಆರ್ ರಿಯಲ್ ಅಟೆಂಪ್ಟ್ ರೈಟ್ ನೌ ಇಸ್ ಟು ಬಿಲ್ಡ್ ದಟ್ ಕಲ್ಚರ್. ಯು ನೋ ಟು ಸೇ ದಟ್ ನಿಧಾನಕ್ಕೆ ನೀವೊಂದು ಬೇರೆದೆಲ್ಲ ನೋಡಿ, ಕಮರ್ಷಿಯಲ್ ಸಿನಿಮಾ ಇದೆ, ಸೀರೀಸ್ ಇದೆ, ಎಲ್ಲಾ ತರ ಕಾಂಟೆಂಟ್ ನಿಮ್ ಇದ್ರ ಒಂದು ಪಾರ್ಟ್ ಆಫ್ ಯು ಕೀಪ್ ಇಟ್ ಅಸೈಡ್ ಫಾರ್. ಈಗ ಕರೆಂಟ್ಲಿ ಆನ್ ಎಫ್ ಯು ಸಿ ಲೈವ್ ಇರೋದು ನ್ಯೂಸ್ ಫೀಡ್ ಅಂತ. ಐ ಡೋಂಟ್ ನೋ ಎಷ್ಟು ಜನ ಹೋಗಿ ನ್ಯೂಸ್ ಫೀಡ್ಗಳನ್ನ ಓದಿದೀರಾ. ಮೇ ಬಿ 1 ತಿಂಗಳಲ್ಲಿ ದೇರ್ ಆರ್ 80 ಆರ್ಟಿಕಲ್ಸ್
which are written by filmmakers and our experience, our own cinema nodo reethi, bari 300 to 400 words. ನೀವ್ ಒಂದ್ಸತಿ ಓದಕ್ ಕೂತ್ಕೊಂಡ್ರೆ 5 ನಿಮಿಷದಲ್ಲಿ ಮುಗಿಸೋ ಅಂತ ಆರ್ಟಿಕಲ್ಸ್. ಬಟ್ ಇದನ್ನ ನಾವು ಎಷ್ಟು ಎರಡ್ ತರ ರೆಸ್ಪಾನ್ಸಸ್ ನಮಗ್ ಸಿಕ್ಕಿರುತ್ತೆ. ಯೂಶಲಿ ನಮಗೆ ತುಂಬಾನೇ ಕಾಂಟ್ರವರ್ಷಿಯಲ್ ಅಥವಾ ತುಂಬಾ ಹಾಟ್ ಟಾಪಿಕ್ಸ್ ಯುನೋ ಈ ತರದ್ ಮಾತ್ರ ಇಸ್ ಏನಂತೀವಿ ನಾವು ಕ್ಲಿಕ್ ಬೇಟ್ ಅಂತೀವಿ ವೆಬ್ಸ್ ಇದ್ರಲ್ಲಿ. ಆ ತರದ್ ಟಾಪಿಕ್ ಇದ್ರೆ ಮಾತ್ರ ನಾವು ಕ್ಲಿಕ್ ಮಾಡಿ ನೋಡೋದು ಅಂತ. ಬಟ್ ಅದೇ ತರ ಆಡಿಯನ್ಸ್ ಚೆನ್ನಾಗಿರೋ ನ್ಯೂಸ್ ಎಲ್ಲೂ ಸಿಗ್ತಾ ಇಲ್ಲ ಅಂತಾನು ಕಂಪ್ಲೇಂಟ್ ಮಾಡ್ತಾರೆ. So I think somewhere at FUC we said we are going to give you unique information. ಈಗ ಗಿರಿರಾಜ್ ಅವ್ರ ಸಿನಿಮಾ ಮಾಡ್ಬೇಕಂದ್ರೆ ಆಗಿರೋ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಒಬ್ರಿಗೆ ಮಾತ್ರ ಕೊಡಕ್ ಸಾಧ್ಯ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ನಾನೊಬ್ಬ ಮಾತ್ರ ಕೊಡಕ್ ಸಾಧ್ಯ, ಅಂಡ್ ಇಟ್ಸ್ ಯುನೀಕ್. ಶಶಾಂಕರ್ ಅವ್ರದ್ದು ಮನ ಅದನ್ನೆಲ್ಲ ನಾವು ಹಂಚ್ಕೊತಾ ಇದೀವಿ. ಸೊ ಅಟ್ ದಿಸ್ ಪಾಯಿಂಟ್ ಯು ಆರ್ ರೀಡಿಂಗ್ ಥಿಂಗ್ಸ್. ಇನ್ನೊಂದೇನ್ ಮಾಡಿದೀವಿ, ವಾಚ್ ಅಂತ ಒಂದು ಲಿಂಕ್ ಇದೆ FUC ನಲ್ಲಿ, ಅಲ್ಲಿ ಹೋದ್ರೆ ನಮ್ಮ ಎಲ್ಲಾ ಸಿನಿಮಾಗಳು ರೈಟ್ಸ್ ನಮ್ಮ ಹತ್ರ ಯಾರ ಹತ್ರನೂ ಇಲ್ಲ, ಅದು ಆ ಪ್ರೊಡ್ಯೂಸರ್ ಹತ್ರ ಇರುತ್ತೆ, ಅವ್ರು ಬೇರೆ ಬೇರೆ ಅವರು ಕೊಟ್ಟಿರ್ತಾರೆ. ಸೊ ಅದ್ ಎಲ್ಲೆಲ್ಲಿ ನೋಡ್ಬೋದು ಅನ್ನೋದನ್ನ ಲಿಂಕ್ ಮಾಡಿದೀವಿ. ಈಗ ನೀವು ಮನ್ಸೋರೆ ಸಿನಿಮಾ ನೋಡದೇ ಇರ್ಬೋದು, ನನ್ ನೋಡದೇ ಇರ್ಬೋದು, ನಾವು ಓಕೆ ಇವರೆಲ್ಲ ಈಗ. ಸೊ ಅಟ್ ಲೀಸ್ಟ್ ಈಗೇನಾಗ್ತಿದೆ ಅಂದ್ರೆ ಟಿಲ್ ವಿ ಸ್ಟಾರ್ಟ್ ಮೇಕಿಂಗ್ ನ್ಯೂ ಕಾಂಟೆಂಟ್, ನಾವು ಇಷ್ಟು ದಿನ ಮಾಡಿರೋ ಸಿನಿಮಾಗಳು ನೀವು ಎಲ್ಲೆಲ್ಲಿ ಸಿಗ್ತಾ ಇದೆ ಅಂತಾದ್ರೂ ನಿಮಗೆ ಗೊತ್ತಾಗ್ತಾ ಇದೆ, ವಿಚ್ ಯು ಕ್ಯಾನ್ ಗೋ ಅಂಡ್ ವಾಚ್. ಗೋಯಿಂಗ್ ಫಾರ್ವರ್ಡ್ ಅಫ್ಕೋರ್ಸ್ ದ ವಿಷನ್ ಇಸ್ ದಟ್ ನಾವು ಮಾಡುವಂತ ಹೊಸ ಸಿನಿಮಾಗಳು FUC ನಲ್ಲೇ ನೋಡೋ ಹಾಗಾಗ್ಲಿ, ಆಮೇಲೆ ಬರೀ ಸಿನಿಮಾ ನೋಡೋಕೆ ಬರುವಂತ ಒಂದು ಆಡಿಯನ್ಸ್ ಇದ್ರೆ ಅದರಿಂದ ಕಲಿಯೋ ಅಂತ ಆಡಿಯನ್ಸ್ ಇನ್ನೊಂದ್ ಇರ್ತಾರೆ, ಅವರಿಗೆ ಲರ್ನ್ ಅಂತ ಒಂದು ಪೇಜ್ ಇದೆ ಅಲ್ಲಿ ಸಿನಿಮಾ ಸ್ಕೂಲ್ ತರ. ಯಾಕಂದ್ರೆ ಇವತ್ತಿನ ದಿನ ಫಿಲ್ಮ್ ಸ್ಕೂಲ್ ಅಂತ ನಮ್ ಇಂಡಿಯಾನಲ್ಲಿ ಇರೋದು ಒಂದು ಅಫಿಷಿಯಲಿ ರೆಕಗ್ನೈಸ್ಡ್ FTII, ಬಿಟ್ರೆ ಇನ್ನೊಂದು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟದ್ದು ವರ್ಕ್ ಶಾಪ್ಸ್ ಸ್ಕೂಲ್ಸ್ ಅಂತ ಪ್ರೈವೇಟ್ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಆಮೇಲೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಯೂಶಲಿ ಫಿಲ್ಮ್ ಸ್ಕೂಲ್ ಅಂದ ತಕ್ಷಣ ಇಟ್ಸ್ ಹ್ಯೂಜ್ ಪ್ರೈಸ್ ಟ್ಯಾಗ್, ನನಗೆ ಹೋಗೋಷ್ಟು ದುಡ್ಡು ಇರಲಿಲ್ಲ. ಆಮೇಲೆ ಎಷ್ಟೋ ಸತಿ ಫಿಲ್ಮ್ ಸ್ಕೂಲ್ ಹೋಗೋದ್ರಿಂದ ಉಪಯೋಗ ಇದೆಯೋ ಇಲ್ವೋ ಅನ್ನೋ ಡಿಬೇಟ್ ಕೂಡ ಇದೆ. ಸೊ ಐ ಸಮ್ವೇರ್ ಫೆಲ್ಟ್ ನಮ್ಮ ಅಷ್ಟು ಜನ ನಾವು ಸಿನಿಮಾಗಳಿಂದ ಏನ್ ಕಲ್ತಿದೀವಿ ಅದನ್ನ ನಾವು ಲರ್ನ್ ಪೇಜ್ ಅಲ್ಲಿ ವಿ ಕೀಪ್ ಪುಟಿಂಗ್ ಔಟ್ ಇನ್ಫಾರ್ಮೇಶನ್ ಸೊ ದಟ್ ಮುಂದೆ ಬರ್ತಿರೋರು ಅದನ್ನ ನೋಡಿ ಸೆಲ್ಫ್ ಲರ್ನ್ ಮಾಡ್ಕೋಬಹುದು. ಮೂರನೇದು ಕ್ರಿಯೇಟ್ ಅಂತ ಇದೆ. ಸೊ ಈಗ ಒಬ್ಬ ಸಿನಿಮಾ ನೋಡಕ್ ಬರ್ತಾನೆ, ಬೇಸಿಕಲಿ FUC ಹ್ಯಾಸ್ 3 verticals, ವಿಚ್ ಇಸ್ ವಾಚ್ ಲರ್ನ್ ಕ್ರಿಯೇಟ್ ಅಂಡ್ ಗೋಯಿಂಗ್ ಫಾರ್ವರ್ಡ್. ಹೋಪ್ಫುಲಿ ಇದೇ ವರ್ಟಿಕಲ್ಸ್ ಇರತ್ತೆ ಅಥವಾ ಇದಕ್ಕೆ ಇನ್ನೇನಾದ್ರೂ ಆಡ್ ಆಗ್ಬೋದು, ಬಟ್ ದೀಸ್ ಆರ್ ಅವರ್ ಕೋರ್ ಐಡಿಯಾಸ್. ಒಂದು ಆಡಿಯನ್ಸ್ ನೋಡೋಷ್ಟೇ ಆಡಿಯನ್ಸ್ ನ ಬಿಲ್ಡ್ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಒಂದು ಫಿಲ್ಮ್ ಸ್ಟೂಡೆಂಟ್ಸ್ ಅಂತ ಫಿಲ್ಮ್ ಬಫ್ಸ್ ಅಂತ ಏನಿರ್ತಾರೆ ಅವರು ಫಿಲ್ಮ್ ಮೇಕಿಂಗ್ ಬಗ್ಗೆ ಕಲಿಯೋ ಅಂತ ಒಂದಿಷ್ಟು ಆಡಿಯನ್ಸ್. ಇನ್ನೊಂದು ಕ್ರಿಯೇಟ್ ಅಂತ, ವೆರಿ ಯು ಕ್ಯಾನ್ ಕೋ ಕ್ರಿಯೇಟ್ ವಿತ್ ಅಸ್. ಎಷ್ಟೋ ಜನ ಟ್ಯಾಲೆಂಟ್ಸ್ಗೆ ಇವತ್ತಿನ ದಿನ ಹೇಗೆ ಫಿಲ್ಮ್ ಅಲ್ಲಿ ನಾವು ಹಾಡಬೇಕು ಅಥವಾ ಮ್ಯೂಸಿಕ್ ಮಾಡ್ಕೋಬಹುದು ಅಥವಾ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಆಗಿದ್ರೆ ಹೇಗೆ ಆರ್ಟ್ ಡಿರೆಕ್ಟರ್ ಆಗ್ಬೋದು. ಸೊ ದ ಕ್ರಿಯೇಟ್ ಚಾನೆಲ್ ಇಸ್ ವೇರ್ ಯು ಕ್ಯಾನ್ ಸ್ಟಾರ್ಟ್ ಕೊಲಾಬರೇಟಿಂಗ್. ಅಂಡ್ ಲೈಕ್ ಐ ಸೆಡ್, ಇವತ್ತಿನ ದಿನ ವಿ ಆರ್ ಆನ್ ಅವರ್ ಫಸ್ಟ್ ಮಂತ್. ಸೊ ಈ ಲಿಂಕ್ಸ್ ಓಪನ್ ಇದೆ, ಬಟ್ ಆಸ್ ವಿ ಗ್ರೋ ದೀಸ್ ಹೋಪ್ಫುಲಿ ಆಸ್ ವಿ ಗ್ರೋ ದಿಸ್ ವಿಲ್ ಬಿಕಮ್ ಮೋರ್ ಅಂಡ್ ಮೋರ್ ಇಂಟರಾಕ್ಟಿವ್. ಆಡಿಯನ್ಸ್ ಈಸಿಯಾಗಿ ಕ್ರಿಯೇಟ್ ಅಲ್ಲಿ ಇನ್ವಾಲ್ವ್ ಆಗೋ ತರ, ಈಸಿಯಾಗಿ ಇನ್ನೂ ಲರ್ನ್ ಮಾಡಿ ಏನ್ ಬೇಕು ಅಂತ ಕೇಳೋ ತರ, ಇಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್. ಬಟ್ ನಾನು ಮನಸೋರ್ ಅವ್ರು ಮಾತಾಡ್ಬೇಕಾದ್ರೆ ಒಂದು ಅನಾಲಜಿ ನನಗೆ ತಲೆಗೆ ಬಂತು. ಏನು ಅಂದ್ರೆ, ಇಫ್ ದ ಫಿಲ್ಮ್ ಮೇಕರ್ಸ್ ಆರ್ ಲೈಕ್ ದ ಮದರ್ಸ್ ಆಫ್ FUC, ದಿ ಆಡಿಯನ್ಸ್ ಆರ್ ದ ಫಾದರ್ಸ್ ಅಂತ. ಅಂಡ್ ವಿ ನೀಡ್ ಬೋತ್ ಫಾರ್ FUC ಟು ಗ್ರೋ ಬಿಗ್. ನೀವ್ ಏನ್ ಮಾಡ್ತೀರಾ ನಾವು ನೋಡ್ತೀವಿ. ಇಟ್ಸ್ ನಾಟ್ ಅ ಕನ್ಸ್ಯೂಮರ್, ಇಟ್ಸ್ ನಾಟ್ ಅ ಬಿಸ್ನೆಸ್ ರಿಲೇಷನ್. ಡೆಫಿನೆಟ್ಲಿ FUC ಇಸ್ ನಾಟ್ ಅ ಬಿಸ್ನೆಸ್ ರಿಲೇಷನ್. ಇಲ್ಲಿ ವಿ ಆರ್ ಟ್ರೈಂಗ್ ಟು ನರ್ಚರ್ ಸಮಥಿಂಗ್ ಲೈಕ್ FUC, ಬಟ್ ವಿ ವಾಂಟ್ ದಿಸ್ ಕಾನ್ಸ್ಟೆಂಟ್ ಫಾದರ್ಲಿ ಸಪೋರ್ಟ್ ಫ್ರಮ್ ದಿ ಆಡಿಯನ್ಸ್. ಅದಾದ್ರೆ ಮಾತ್ರ ಇದು. ಅಂಡ್ ಈಗ 1 year later ಇಫ್ FUC ಫೇಲ್ಸ್, ಯು ನೋ ಮೆನಿ ವೆಂಚರ್ಸ್ ಫೇಲ್, ಐ ವುಡ್ ಸೇ ಇಟ್ಸ್ ನಾಟ್ ಮೈ ಫಾಲ್ಟ್, ಮನೋಸರ್ಸ್ ಫಾಲ್ಟ್, ಇಟ್ ಇಸ್ ಅವರ್ ಫಾಲ್ಟ್ ಬಿಕಾಸ್ ದ ಥಾಟ್ ಹ್ಯಾಸ್ ಬಿನ್ ಪ್ರಿಟಿ ಯುನೀಕ್, ಪ್ರಿಟಿ ಆನೆಸ್ಟ್. ಸೊ ಐ ವುಡ್ ಅಟ್ ಆಲ್ ಮೈ ಫೀಲಿಂಗ್ಸ್, ಈಗ ಯಾರ್ಯಾರು ಎಸ್ಪೆಷಲಿ ಈ ವಿಡಿಯೋ ನೋಡ್ತಿದ್ದೀರಾ, ಇಫ್ 1 year later FUC ಇಲ್ಲ ಅಂದ್ರೆ subconsciously know that it was your fault also as much as mine. ನಾನ್ ಕನ್ಸಿಡ್ ಏನಂತಂದ್ರೆ, ಇದು ಯುನಿಕ್ ಏನಕ್ಕೆ ಅಂತಂದ್ರೆ ನಮ್ಮ ಹತ್ರ ಫಾರ್ಮೆಟೇ ಇಲ್ಲ. ಈಗ ಪವನ್ ಅವ್ರದ ಐಡಿಯಾ ಶುರು ಆದಾಗಿದ್ದ ನಮ್ಗೆ ಓಕೆ ಈ ತರದೊಂದು ಯಾವ್ದೊಂದು ಕ್ಲಬ್ ಇದೆ ಇಲ್ಲ ಆ ತರದ ಏನೋ ರಿಸೋರ್ಸ್ ಇದೆ, ಆ ತರದ ಯಾವ್ದು ನಮ್ಮ ಹತ್ರ ಒಂದು ಫಾರ್ಮೆಟ್ ಇಲ್ದಿರ ಒಂದು ಇಂಡಿಪೆಂಡೆಂಟ್ ಆಗಿ ಯುನಿಕ್ ಆಗಿ ಉಟ್ಕೊಂಡಿರೋ ಐಡಿಯಾ ಇದು. ಸೊ ಇದನ್ನ ನಾವ್ ಎಷ್ಟು ಎಲ್ಲಾರು ಸೇರಿ, ಅಂದ್ರೆ ಆಡಿಯನ್ಸ್ ಮತ್ತೆ ಕ್ರಿಯೇಟರ್ಸ್ ಇಬ್ರು ಸೇರಿ ಎಷ್ಟು ಚೆನ್ನಾಗಿ ಅದಕ್ಕೆ ಗೊಬ್ಬರ ನೀರು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಸೊ ಯಾಕಂದ್ರೆ ಇಬ್ರದೂ ಅಷ್ಟೇ ಈಕ್ವಲ್ ಪಾರ್ಟ್ ಇದೆ. ತುಂಬಾ ಚೆನ್ನಾಗಿ ಹೇಳಿದ್ರೆ ಒಂದು ವಿಷಯ ತುಂಬಾ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಜಸ್ಟ್ ಎ ಬಿಸ್ನೆಸ್ ಅಂತ ಹೇಳಿದ್ರಿ ಪವನ್ ಸರ್ ಅವರು.
ತುಂಬಾ ಖುಷಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ಆರ್ಟ್ ಈಗ ಬಂದು ಹೆಚ್ಚು ಕಮ್ಮಿ ಬರೀ ಬಿಸ್ನೆಸ್ ಮಾತ್ರ ಉಳ್ಕೊಂಡಿದೆ, ದೋ ಬಿಸ್ನೆಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಆಮೇಲೆ ಫೇಲ್, ಐ ಡೋಂಟ್ ಥಿಂಕ್ ದಟ್ ಇಟ್ ಶುಡ್ ಫೇಲ್, ಇಟ್ ಇಸ್ ಜಸ್ಟ್ ಎ ಸ್ಟಾರ್ಟ್ ಆಗಿದೆ. ಇದರಿಂದ ಕಲ್ತ್ಕೊಂಡು ಹೆಮ್ಮರವಾಗಿ ಬೆಳಿಬೇಕು. ಹಾಗೆ ನಮ್ ಜೊತೆಲಿ ಶಶಾಂಕ್ ಸರ್ ಏನ್ ಹೇಳಕ್ ಬಂದ್ರು. ಶಶಾಂಕ್ ಸರ್ ಹೇಳಿ, ಶಶಾಂಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾವೆಲ್ಲ ಹೇಳಿದ್ದಾಯ್ತಲ್ಲ, ತುಂಬಾ ಜನ ಏನೋ ಪ್ರಶ್ನೆಗಳು ಕೇಳೋದಿರುತ್ತೆ, ಅವ್ರ ಹತ್ರ ಹೋಗ್ಬಿಡೋಣ ಅಂತ. ಖಂಡಿತ, ಯಾರ್ಯಾರಿಗೆ ಪ್ರಶ್ನೆ ಕೇಳಲಿಕ್ಕಿದೆ ಅವರಿಗೆಲ್ಲ ಚಾಟ್ ಅಲ್ಲಿ ಹಾಕ್ಲಿಕ್ಕೆ ಹೇಳಿದ್ದೀವಿ ನಾವು. ಒಂದು ಪ್ರಶ್ನೆ ಇಲ್ಲಿ ಬಂದಿದೆ, ರೋಹಿಣಿ ಮೇಡಮ್ ಇಂದ ಒಂದು ಪ್ರಶ್ನೆ ಬಂದಿದೆ. ರೋಹಿಣಿ ಅನ್ನಂತವರು, ನಿಮ್ ಪ್ರಶ್ನೆನ ಮುಂದಿಡಬಹುದು ಪ್ಯಾನಲಿಗೆ. ಓಟಿ ರೋಹಿಣಿ. ನಮಸ್ಕಾರ, ಗುಡ್ ಲಕ್ ಟು ಆಲ್ ದ ಎಫ್ಯುಸಿ ಮೆಂಬರ್ಸ್. ಐ ಆಲ್ಸೋ ಲುಕ್ ಫಾರ್ವರ್ಡ್, ಒಂದಿನ ಅಲ್ಲ ಒಂದಿನ ನನಗೂ ಆಪರ್ಚುನಿಟಿ ಸಿಗತ್ತೆ ಟು ಬಿಕಮ್ ಅ ಮೆಂಬರ್ ಆಫ್ ದಿಸ್ ಪ್ರೆಸ್ಟಿಜಿಯಸ್ ಕ್ಲಬ್. ಸತೀಶ್ ಸರ್ ಹೇಳ್ದಂಗೆ ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ರಿಗೂ ಐ ಥಿಂಕ್ ಯಂಗ್ ಜನರೇಷನ್ ಎಲ್ರಿಗೂ ದೇ ವಾಂಟ್ ಟು ಡು ಸಮಥಿಂಗ್ ಡಿಫ್ರೆಂಟ್. ನೀವು ಯಾವ್ದೋ ಹೊಸ ತರ ವೆಂಚರ್ ತಗೊಂಡಿದ್ದೀರಾ, ಆಲ್ ಅವರ್ ಸಪೋರ್ಟ್ ಇಸ್ ದೇರ್. ನನ್ನ ಪ್ರಶ್ನೆ ಇಷ್ಟೇ, ಇವಾಗ ಯು ಸೆಡ್ ಇಟ್ಸ್ 1 ಮಂತ್ ಓಲ್ಡ್, ಇಟ್ ಹ್ಯಾಸ್ ಟು ಗ್ರೋ. ಗ್ರೋ ಆಗಕ್ಕೆ ಏನ್ ಬೇಕು? ಮೆಂಬರ್ಸ್ ಬೇಕು. ನಿಮ್ಮಲ್ಲಿ ಏನಾದ್ರು ಕ್ರೈಟೀರಿಯಾ ಇಟ್ಕೊಂಡಿದ್ದೀರಾ? ಮೆಂಬರ್ಸ್ ಕ್ರೈಟೀರಿಯಾ ಈ ತರ ಇದ್ದವೆ, ಮೆಂಬರ್ಸ್ ಆಗ್ಬೇಕು ಆ ತರ ಏನಾದ್ರು ಇಲ್ಲ? ಪ್ಲಸ್ ನಾವೆಲ್ಲ ಇವಾಗ ನೀವ್ ನೋಡಿದಾಗ ನಾವೆಲ್ಲ ಗವರ್ನರ್ ಇದ್ದೀವಿ, ನಮ್ಗೆ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ಬೇಕು ಅಂದ್ರೆ ಲೈಕ್ ನೌ ದಿಸ್ ಕ್ಲಬ್ಸ್ ಓನ್ಲಿ ಲಿಮಿಟೆಡ್ ಟು ಇಂಡಿಯಾ. ಸೊ ಚಾಪ್ಟರ್ಸ್ ಏನಾದ್ರು ಮಾಡಿದ್ರೆ, ಸೊ ಲೋಕಲ್ಸ್ ಗೆ ಹೌ ವಿ ಕ್ಯಾನ್, ಇಲ್ಲೇ ಇಂಡಿಯಾ ಬರದೇ ಇಲ್ಲೇ ಹೋಗೋ ಹೌ ವಿ ಕ್ಯಾನ್ ಹೆಲ್ಪ್ ಯು ಗ್ರೋ. ದಟ್ಸ್ ಮೈ ಕ್ವೆಸ್ಟ್. ಎನಿಬಡಿ ಕ್ಯಾನ್ ಆನ್ಸರ್ ಫ್ರಮ್ ದ ಕ್ವೆಶ್ಚನ್ ಕ್ಲಿಯರ್ ಇತ್ತು? ಹೇಗೆ ಹ್ಯಾವ್ ಮೋರ್ ಮೆಂಬರ್ಸ್ ಅಂತ ಅಲ್ವಾ ಇನ್ ದ ಹೋಲ್ ಕ್ಲಬ್? ಸೊ ಇನಿಷಿಯಲಿ ಐ ಸೆಡ್ ಇಟ್ಸ್ ಅ ಎನಿ ಮೆಂಬರ್ಶಿಪ್ ಓರಿಯೆಂಟೆಡ್ ಎನಿಥಿಂಗ್. ಐ ಮೀನ್ ಇದು ನೀವು ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡೋದ್ರಿಂದ, ಆಸ್ ಸೂನ್ ಆಸ್ ವಿ ಹ್ಯಾವ್ ಅ ಹ್ಯೂಜ್ ನಂಬರ್ ಆಫ್ ಪೀಪಲ್ ಸೈನಿಂಗ್ ಅಪ್ ಟು ಅ ಪ್ಲಾಟ್ಫಾರ್ಮ್, ದಿ ಕೈಂಡ್ ಆಫ್ ಟೆಕ್ನಿಕಲ್ ಆರ್ಕಿಟೆಕ್ಚರ್ ದಟ್ ರಿಕ್ವೈರ್ಸ್ ಟು ಹ್ಯಾಂಡಲ್ ದಟ್ ಕೈಂಡ್ ಆಫ್ ಅ ಲೋಡ್, ಆಡಿಯನ್ಸ್ ಅಪ್ ಎಲ್ಲ, ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಫಂಡಿಂಗ್ ಟು ಕ್ರಿಯೇಟ್ ಸಚ್ ಅ ಪ್ಲಾಟ್ಫಾರ್ಮ್ ಅಟ್ ದಿಸ್ ಪಾಯಿಂಟ್. Right, so we are right now completely bootstrapped. It runs out of my laptop, it runs out of my, you know, basic knowledge. So I think what encourages us at this point is if these audiences just follow us on current social media platforms. You know, we are also, we want to first creators now create Martha. We are bringing in filmmakers, we are laying out ideas of what kind of film, series, shots, all the discussions. ಇದೇ ಟೈಮಲ್ಲಿ ನಾವು ಆಡಿಯನ್ಸ್ ಅಂತ ತಗೊಂಬಂದಿದ ತಕ್ಷಣ ದಿ ಆಡಿಯನ್ಸ್ ವಾಂಟ್ಸ್ ಟು ಕನ್ಸ್ಯೂಮ್, ದೇ ವಾಂಟ್ ಟು ವಾಚ್, ದೇ ವಾಂಟ್ ಟು ಸೀ. ಸೊ ಅದು ಬರಬೇಕು ಅಂದ್ರೆ ವಿ ನೀಡ್ ಸಮ್ ಮೋರ್ ಟೈಮ್ ಟು ಕ್ರಿಯೇಟ್. ಬಟ್ ಹಾಗಂತ ಫುಲ್ ಕ್ರಿಯೇಟ್ ಮಾಡ್ಕೊಂಡ್ ಬಂದು ಸಡನ್ ಆಗಿ ನಮ್ಗೆ ಯಾರು ಆಡಿಯನ್ಸ್ ಇಲ್ಲ ಅಂತ ಅನ್ಕೊಳ್ಳೋ ಬದಲು, ರೈಟ್ ನೌ ಐ ರಿಕ್ವೆಸ್ಟ್ ಆಲ್ ದಿ ಆಡಿಯನ್ಸ್ ದಟ್ ಆಗಾಗ ಐ ಥಿಂಕ್ ಲೈಕ್ ಐ ಮೆನ್ಷನ್ಡ್ ಆಗ್ಲೇ, ನ್ಯೂಸ್ ಫೀಡ್ ಇಸ್ ಹ್ಯಾಪ್ನಿಂಗ್, ಲರ್ನ್ ಅನ್ನೋದು ಆಗ್ತಾ ಇರುತ್ತೆ. ವಾಚ್ ಅಲ್ಲಿ ಒಂದಿಷ್ಟು ಸಿನಿಮಾಗಳು ಆಲ್ರೆಡಿ ಇದೆ, ಐ ಆಮ್ ಶೋರ್ ಎಲ್ಲರೂ ಎಲ್ಲ ಎಫ್ ಯು ಸಿ ಮೆಂಬರ್ಸ್ ಸಿನಿಮಾಗಳು ಇನ್ನು ಸಿನಿಮಾಗಳು ಇದೆ ಅದನ್ನ ನೋಡ್ತಾ ಇರ್ಬೋದು. ಸೋಷಿಯಲ್ ಮೀಡಿಯಾನಲ್ಲಿ ನಾವು ಇಂಟ್ರಾಕ್ಷನ್ಸ್ ಶುರು ಮಾಡ್ಕೊಂಡಿದೀವಿ. ಅಂಡ್ ಗೋಯಿಂಗ್ ಫಾರ್ವರ್ಡ್, ಫಾರ್ ಎಕ್ಸಾಂಪಲ್ ದಿಸ್ ಮಂತ್ ಶೇಷಾದ್ರಿ ಸರ್ ಅಂಡ್ ಚೈತನ್ಯ ಅವರಿಬ್ರು ಕ್ಯೂರೇಟ್ ಮಾಡ್ತಾ ಇದಾರೆ ದ ಈವೆಂಟ್ಸ್ ಫಾರ್ ದಿಸ್ ಮಂತ್. ಸೊ ಎವ್ರಿ ಮಂತ್ ಟೂ ಫಿಲ್ಮ್ ಮೇಕರ್ಸ್ ಕೀಪ್ ಕ್ಯೂರೇಟಿಂಗ್ ವಾಟ್ ಆಲ್ ಈವೆಂಟ್ಸ್ ವಿಲ್ ಹ್ಯಾಪನ್ ಅಟ್ ಎಫ್ ಯು ಸಿ. ಬಟ್ ಆಲ್ ಸೆಡ್ ಅಂಡ್ ಡನ್, ಫಿಲ್ಮ್ ಮೇಕರ್ಸ್ ಅಂದಾಗ ದೇ ಶುಡ್ ಮೇಕ್ ಫಿಲ್ಮ್ಸ್ ಅಂಡ್ ವಿ ಆರ್ ಗೇರಿಂಗ್ ಅಪ್ ಟು ಡೂ ಸಮಥಿಂಗ್, ಅಂಡ್ ಅಟ್ ದಿಸ್ ಆಡಿಯನ್ಸ್ ಕ್ಯಾನ್ ಶೋ ದೇರ್ ಸಪೋರ್ಟ್ ಬೈ ಸೇಯಿಂಗ್ ದಟ್ ವಿ ಆರ್ ದೇರ್. ಏನೋ ನೀವು ಹೊಸದೇನಾದ್ರೂ ಮಾಡಿ ಅದಕ್ಕೆ ಎಷ್ಟು ಮೀಡಿಯಾ ಕವರೇಜ್ ಇರತ್ತೋ ಇಲ್ವೋ ಏನೋ, ಬಟ್ ವಿ ವಿಲ್ ಬಿ ದೇರ್ ಟು ಸೀ ಇಟ್. ಯಾಕಂದ್ರೆ ಸಿನಿಮಾ ಇಸ್ ಅ ವೆರಿ ಎಕ್ಸ್ಪೆನ್ಸಿವ್ ಆರ್ಟ್ ಆಸ್ ವೆಲ್. ಈಗ ಒಂದು ಪೇಂಟಿಂಗ್ ಆದ್ರೆ ಒಂದಿಷ್ಟು ಕಲರ್ಸ್ ತಗೊಂಬಂದು ಮನೇಲಿ ಒಬ್ಬನೇ ಕೂತ್ಕೊಂಡು ಮಾಡಿ ತೋರಿಸ್ಬೋದು, ಬಟ್ ಸಿನಿಮಾ ಅಂದ ತಕ್ಷಣ ಇಟ್ಸ್ ಅ ಕೊಲಾಬರೇಟಿವ್ ಆರ್ಟ್. ಎಷ್ಟೋ ಈಗ ಸಿನಿಮಾಟೋಗ್ರಾಫರ್ ಬರಬೇಕಾಗತ್ತೆ, ಮ್ಯೂಸಿಕ್ ಡೈರೆಕ್ಟರ್, ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಆರ್ಟ್. ಸೊ ನಾವಿರೋ ಸ್ಟೇಜ್ ಎಲ್ಲಿದ್ದೀವಿ ಅಂದ್ರೆ, ಇಫ್ ವಿ ಸ್ಪೆಂಡ್ ಟೂ ಮಚ್ ನಮಗೆ ಅಷ್ಟು ಆಡಿಯನ್ಸ್ ಇದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಇಫ್ ವಿ ಸ್ಪೆಂಡ್ ಟು ಲೆಸ್ ಆಗ ಒಂದು ಬೇರೆ ಅದೇನೊಂದು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅದನ್ನ ಕೊಡಕ್ಕಾಗತ್ತೆ. ಸೊ ಇಟ್ಸ್ ಮೋರ್ ಲೈಕ್ ದಟ್ ಎಗ್ ಅಂಡ್ ಚಿಕನ್ ಸಿಚುವೇಶನ್ ಆಗ್ತಾ ಇದೆ. ಸೊ ಯಾರಾದ್ರೂ ಒಬ್ರು ಸ್ಪೆಂಡ್ ಮಾಡಕ್ ಮುಂದೆ ಬಂದ್ರೆ ಅವ್ರಿಗೆ ನಾವು ಹೇಳ್ಬೋದು, ಇಲ್ಲ ಎಫ್ ಯು ಸಿನ ಫಾಲೋ ಮಾಡ್ತಿರೋರು, ಎಫ್ ಯು ಸಿ ನಂಬಿಕೆ ಇಟ್ಕೊಂಡಿರೋ ಇಷ್ಟೊಂದು ಜನ ಆಡಿಯನ್ಸ್ ಇದ್ದಾರೆ, ಸೊ ಪ್ಲೀಸ್ ಸ್ಪೆಂಡ್ ವಿತ್
with confidence, and we will create good content with confidence. I think for now that is what we can do. Okay, and what about the chapters? Do you intend to start something in the near future? Chapters of Like right now it's based out of India, and we are in Gulf. I'm sure there are so many Kannada movie fanatics all over the globe. So to interact with FUC just live, I'm not talking about immediate, but as it may be 1 year or something, avaga grow aadaga will you have chapters and base people here anybody to connect with them? Back to a very basic equation of how it works for a filmmaker. Film maadadaga he wants to show it to an audience. Perfect. Now I think audience, if neevu Gulf alli, if you give us an audience which says that, you know, we have formed a group, we are here to back you up, neevu cinema maadi now we'll release iga ishtot already ish dina yena cinema maadadaga ee group noru release maadkodtare agaga, so it's been helping us a bit. But in mail in, I think things will be more digital. For example, if one of you can take up the initiative and bring more people, then ಈಗ ಮನ್ಸೋರ್ ಅವರು ಒಂದು ಸಿನಿಮಾ ಮಾಡಿರ್ಬೋದು, ಹಿ ನೋಸ್ ದಟ್ ದೇರ್ ಆರ್ 700 1000 ಪೀಪಲ್ ಹೂಮ್ ಹಿ ಕ್ಯಾನ್ ಶೋ ಇಟ್, ಅದಾದ್ಮೇಲೆ ಹಿ ಕ್ಯಾನ್ ಹ್ಯಾವ್ ಅನ್ ಇಂಟರಾಕ್ಷನ್ ವಿತ್ ದೆಮ್. ಸೊ ಐ ಥಿಂಕ್ ಲೋಕಲಿ ಏನಾಗಬೇಕು ಅಂದ್ರೆ ಸಂಬಡಿ ಶುಡ್ ಟೇಕ್ ಅನ್ ಇನಿಷಿಯೇಟಿವ್ ಇನ್ ಈಚ್ ಆಫ್ ದೋಸ್ ಪ್ಲೇಸಸ್, ಬಿಕಾಸ್ ಸ್ಟೇಯಿಂಗ್ ಹಿಯರ್ ಇಫ್ ವಿ ವಾಂಟ್ ಟು ಡೂ ಇಟ್, ಇಟ್ಸ್ ಲೈಕ್ ಗೋಯಿಂಗ್ ಇನ್ ಟು ಅನ್ ಅನ್ನೋನ್ ಟೆರಿಟರಿ, ಫಿಗರಿಂಗ್ ಇಟ್ ಔಟ್ ಥಿಂಗ್ಸ್ ಅಂಡ್ ಆಲ್, ಬಿಕಾಸ್ ಲೈಕ್ ಐ ಸೆಡ್ ಇಟ್ ರಿಕ್ವೈರ್ಸ್ ಅ ಮಾಮ್ ಅಂಡ್ ಡ್ಯಾಡ್, ಸೊ ಬಿ ದ ಡ್ಯಾಡ್ ಅಂಡ್ ಡೂ ಲಿಟಲ್ ಥಿಂಗ್ಸ್ ಲೈಕ್ ದಿಸ್. Yeah, I think that beautifully answered, Pavan Aure. Thank you so much. So thank you very much, Rohini Aure. Next question bandittu tumba jana message aagta idira yari kelike ide dayavittu nimma kai annu sathi torisidre namage select madlik sulabha aguthe. Munish avaru kelta idare. Namaskara sir, kelista idena ellarigu. ಸರ್, ನಾನು ನನ್ನ ಹೆಸರು ಮುನೀಶ್ ಅಂತ, ನಾನ್ ಕರ್ನಾಟಕದಿಂದ, ನಾನೀಗ ಇರ್ತಾ ಇರೋದು ದೋಹಾ ಕತಾರ್ ನಲ್ಲಿ. ಓಕೆ, ಅಂಡ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಕನ್ನಡ ಇಂಡಸ್ಟ್ರಿ. ಆಲ್ಮೋಸ್ಟ್ ಎಲ್ಲಾ ಮೂವೀಸ್ ಗಳನ್ನು ಇಲ್ಲಿ ರಿಲೀಸ್ ಆಗಿರೋದು ನೋಡ್ತೀನಿ, ಆಮೇಲೆ ಉಳಿದಿದ್ದು ಪರ್ಚೇಸ್ ಮಾಡಿಕೊಂಡು ನಾನು ನೋಡ್ತಾ ಇರ್ತೀನಿ. ನಂದೊಂದು ಅನಿಸಿಕೆ ಐ ವುಡ್ ಲೈಕ್ ಟು ಶೇರ್, ಅಂಡ್ ಐ ವುಡ್ ಲೈಕ್ ಟು ಬಿ ಅ ಪಾರ್ಟ್ ಆಫ್ ಎಫ್ ಯು ಸಿ. ಹೇಗೆ ಅಂತಂದ್ರೆ, ನಾನು ಎಲ್ಲಾ ಲ್ಯಾಂಗ್ವೇಜಸ್ಸು, ನಾಟ್ ಓನ್ಲಿ ಇಂಡಿಯನ್ ಬಟ್ ಆಲ್ಸೋ ಬಾಲಿವುಡ್, ಫ್ರೆಂಚ್, ಜರ್ಮನ್, ಎಲ್ಲಾ ಲ್ಯಾಂಗ್ವೇಜಸ್ ಇಂದು ನಾನು ಸೀರೀಸ್, ಮೂವೀಸ್ ಎಲ್ಲದು ನೋಡಿದ್ದೀನಿ. ಅವಾಗ ನನಗೆ ಒಂದು ಕಂಡಿದ್ದೇನು ಅಂತಂದ್ರೆ, ಕನ್ನಡದಲ್ಲಿ ಕನ್ನಡ ಮೂವೀಸ್ ನಲ್ಲಿ ದ ಸೇಮ್ ಓಲ್ಡ್ ಆಸ್ ಆಲ್ರೆಡಿ ಎಕ್ಸ್ಪ್ಲೇನ್. ಮನೀಶ್ ಅವ್ರ ವಾಯ್ಸ್ ಕೇಳಿಸ್ತಾ ಇಲ್ಲ. ಮನೀಶ್ ಕೇಳಿಸ್ತಾ, ಹಲೋ. ಮನೀಶ್ ಹೇಳಿ, ನೀವು ಬೈ ಮಿಸ್ಟೇಕ್ ಮ್ಯೂಟ್ ಮಾಡ್ಕೋತಾ ಇದ್ದೀರಾ, ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಓ ಓಕೆ ಓಕೆ. ಸರ್, ನಾನು ಏನ್ ಹೇಳಿದೆ ಅಂತಂದ್ರೆ, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಕನ್ನಡ, ಅಂಡ್ ನಾನು ಬೇರೆ ಲ್ಯಾಂಗ್ವೇಜಸ್ ಇಂದ ಕೂಡ ಎಲ್ಲಾ ಲ್ಯಾಂಗ್ವೇಜಸ್, ನಾಟ್ ಓನ್ಲಿ ಇಂಡಿಯನ್ ಲ್ಯಾಂಗ್ವೇಜಸ್ ಬಟ್ ಬೇರೆ ಸೀರೀಸ್, ಬೇರೆ ಮೂವೀಸ್ ಗಳನ್ನ ಕೂಡ ಕಂಟೆಂಟ್ ನೋಡಿದೀನಿ. ನನಗೆ ಎಲ್ಲೋ ಒಂದ್ ಕಡೆ ಸೀರೀಸ್ ಬಗ್ಗೆ ಮಾತಾಡ್ತಿದ್ರೆ ಅಲ್ಲಿಂದ ಆಚೆ ಕೇಳಿಸ್ಲಿಲ್ಲ, ಬೇರೆ ಭಾಷೆ ಅಲ್ಲಿಂದ ಆಚೆ ಹೇಳ್ಬೋದು. ಓಕೆ ಸರ್, ನಂದು ವಿಡಿಯೋ ಕೇಳಿಸ್ತಾ ಇದ್ದೇನೆ, ಕಾಣಿಸ್ತಾ ಇದ್ದಾನ ನಿಮಗೆ ವಿಡಿಯೋ ಅಂಡ್ ಆಡಿಯೋ? ಓಕೆ ಸರ್, ಥ್ಯಾಂಕ್ ಯು. ಸೊ ಅದೆಲ್ಲ ನೋಡಿದಾಗ ನನಗೆ ಫಿಲ್ ಅಪ್ ದಿ ಬ್ಲಾಂಕ್ಸ್ ಆಫ್ ಕನ್ನಡ ಇಂಡಸ್ಟ್ರಿ ಆರ್ ಕನ್ನಡ ನ್ಯೂನೆಸ್ ಏನ್ ಕಂಡಿದ್ದು ಅಂತಂದ್ರೆ, ಇಟ್ ಇಸ್ ದ ಸೇಮ್ ಫಾರ್ಮ್ಯಾಟ್ ವಿಚ್ ಇಸ್ ದೇರ್ ಫ್ರಮ್ ಸೋ ಮೆನಿ ಏಜಸ್ ವಿಚ್ ಇಸ್ ಬೀಯಿಂಗ್ ಕಂಟಿನ್ಯೂಡ್. ಹೊಸತನ ಬಂದಾಗ ಒಂದು ಹೆದರ್ತಾ ಇದಾರೆ ಐದರ್ ಫಿಲ್ಮ್ ಮೇಕರ್ಸ್ ಆರ್ ಡೈರೆಕ್ಟರ್ಸ್ ಆರ್ ಪ್ರೊಡ್ಯೂಸರ್ಸ್ ಹೂಎವರ್ ಇಟ್ ಈಸ್ ಟು ಎಕ್ಸ್ಪೆರಿಮೆಂಟ್ ವಿತ್ ದ ಕಂಟೆಂಟ್. ಸೊ ಆ ರೀತಿ ಇದ್ದಾಗ ಡೆಫಿನೆಟ್ಲಿ ದೇರ್ ಇಸ್ ನೋ ನ್ಯೂ ಕಂಟೆಂಟ್ ಟು ದಿ ಕನ್ನಡ ಪೀಪಲ್ ಹೂ ವಾಂಟ್ಸ್ ದೇರ್ ಇಂಡಸ್ಟ್ರಿ ಆಲ್ಸೋ ಟು ಫ್ಲರಿಶ್. ಅವ್ರ ಇಂಡಸ್ಟ್ರಿನೂ ಬೇರೆ ಇಂಡಸ್ಟ್ರಿ ತರ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡೋದಕ್ಕೆ ವಿ ಆರ್ ವೇಟಿಂಗ್ ವೆರಿನ್ ಕನ್ನಡ ಮೂವೀಸ್ ವಿಲ್ ಕಮ್. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ, ದ ಸೇಮ್ ಓಲ್ಡ್ ಫ್ಯಾಷನ್. ದಟ್ ಈಸ್ ಒನ್ ಥಿಂಗ್ ವಿಚ್ ಐ ವುಡ್ ಲೈಕ್ ಟು ಟೆಲ್. ನನ್ನ ಕಡೆಯಿಂದ ಏನ್ ಕಾಂಟ್ರಿಬ್ಯೂಟ್ ಆರ್ ವಾಟ್ ಎವರ್ ಫ್ರಮ್ ಮೈ ಸೈಡ್, ಇಫ್ ಐ ವಾಂಟ್ ಟು ಗಿವ್ ದ ಐಡಿಯಾಸ್ ಈ ತರ ಮಾಡ್ಬೋದು, ಈ ತರ ಆಗ್ಬೋದು ಅಂತ, ಐ ಆಮ್ ಇನ್ ಫಾರ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ಇನ್ನೊಂದೇನು ಅಂತಂದ್ರೆ, ಎಫ್ ಯು ಸಿ ಕ್ಯಾನ್ ಬಿಕಮ್ ಅ ಪ್ಲಾಟ್ಫಾರ್ಮ್ ಟು ಪ್ರೊಕ್ಯೂರ್ ನ್ಯೂ ಟ್ಯಾಲೆಂಟ್. ಅಂದ್ರೆ ಹೇಗೆ ಅಂತಂದ್ರೆ,
ಈಗ ಎಷ್ಟೊಂದ್ ಜನರಿಗೆ ನೀವು ಆಗ್ಲೇ ಸರ್ ಎಕ್ಸ್ಪ್ಲೈನ್ ಮಾಡಿರೋ ತರ ಒಂದು ನನ್ನ ಹತ್ರ ಒಂದು ಕಾನ್ಸೆಪ್ಟ್ ಇದೆ, ಇನ್ನೊಬ್ನ ಹತ್ರ ಹಾಡಕ್ ಬರುತ್ತೆ, ಇನ್ನೊಬ್ನಿಗೆ ಇನ್ನೊಂದ್ ಯಾವ್ದೋ ಟ್ಯಾಲೆಂಟ್ ಇರುತ್ತೆ, ಬಟ್ ಅದನ್ನ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಾರಿಗ್ ರೀಚ್ ಆಗ್ಬೇಕು, ಹೇಗ್ ತರಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೂ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಕನ್ನಡ ತುಂಬಾ ಇಷ್ಟ ಇರೋದ್ರಿಂದ ನಾನು 3-4 ಹಾಡುಗಳನ್ನ ಬರ್ದಿದ್ದೀನಿ, ಬಟ್ ಐ ಆಮ್ ಅಫ್ರೇಡ್ ಟು ಪಬ್ಲಿಷ್ ಇಟ್ ಇನ್ ಯೂಟ್ಯೂಬ್ ವಿಡಿಯೋಸ್ ಆರ್ ಎನಿವೇರ್ ಆರ್ ಕಾಂಟ್ಯಾಕ್ಟ್ ಸಮ್ಮನ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಯಾಕಂತಂದ್ರೆ ಅದು ಹೇಳಿದ ತಕ್ಷಣ ಅವ್ರು ಅದು ಕಾಪಿ ಮಾಡ್ಕೊಂಡು ಅದು ಮಿಸ್ ಯೂಸ್ ಮಾಡ್ಬೋದು, ಆರ್ ಮೈ ನೇಮ್ ಮೈ ನೆವರ್ ಕಮ್ ಅಪ್, ಮೈ ಟ್ಯಾಲೆಂಟ್ ಮೈ ನೆವರ್ ಬಿ ರೆಕಗ್ನೈಸ್ಡ್, ಆ ರೀತಿ ಅಂತ ಒಂದು ಫಿಯರ್ ಇರುವಂತ ಜನ ತುಂಬಾ ಜನ ಇದ್ದಾರೆ. ಸೊ ಈ ಪ್ಲಾಟ್ಫಾರ್ಮ್ ಎಫ್ ಯು ಸಿ ಗಿವನ್ ಸಚ್ ದಟ್ ನೀವು ಹೇಳಿದ್ರಲ್ಲ ಕ್ರಿಯೇಟ್ ಅಂತ ಹೇಳ್ಬಿಟ್ಟು, ಆ ಪ್ಲಾಟ್ಫಾರ್ಮ್ ನಲ್ಲಿ ಇಫ್ ಯು ಆರ್ ಏಬಲ್ ಟು ಪುಟ್ ಸಮಥಿಂಗ್ ಅಂಡ್ ದೆನ್ ಇಟ್ ಈಸ್ ಇನ್ ದ ಸೇಫ್ ಹ್ಯಾಂಡ್ಸ್, ಅಂದ್ರೆ ಪಬ್ಲಿಕ್ ಆಗಿ ಸುಮ್ಮನೆ ಎಲ್ಲೋ ಹೋಗಿ ಯಾರೋ ಅದನ್ನ ಮಿಸ್ ಯೂಸ್ ಮಾಡೋಕ್ಕಿಂತ ವಿ ವಾಂಟ್ ಟು ಗಿವ್ ಅವರ್ ಟ್ಯಾಲೆಂಟ್ ಆರ್ ಅ ಪ್ಲಾಟ್ಫಾರ್ಮ್ ವೇರ್ ಇನ್ ವಿ ಕ್ಯಾನ್ ಗಿವ್ ಅವರ್ ಟ್ಯಾಲೆಂಟ್ ಇನ್ ದ ಸೇಫ್ ಹ್ಯಾಂಡ್ಸ್. ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಆಸ್ಕ್ ಯು. ಓಕೆ, ಥ್ಯಾಂಕ್ ಯು ಮನುಷ್ಯ ಅವರೇ. ಇದಕ್ಕೆ ಯಾರಾದ್ರೆ ಶಾರ್ಟ್ ಆಗಿ ಆನ್ಸರ್ ಮಾಡಬಹುದಾ? ನೀವು ಹೇಳಿದ್ರಲ್ಲ ಇಷ್ಟೊತ್ತು, ಅದೇ ಅದೇ ಉದ್ದೇಶಕ್ಕೋಸ್ಕರನೇ ತುಂಬಾ ಯುನಿಕ್ ಆಗಿರುವಂತ ಸಿನಿಮಾಗಳನ್ನ ಮತ್ತೆ ಯಾವುದೇ ಒತ್ತಡ ಇಲ್ಲದಲೆ ಇರುವಂತದ್ದು ಫ್ರೆಶ್ ಅನ್ನುವಂತ ಕಂಟೆಂಟ್ ಗಳನ್ನ ಮಾಡಬೇಕು ಅಂತಾನೆ ಈ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿರೋದು. ಇನ್ನ ನಿಮ್ಮ ಎರಡನೇ ಪ್ರಶ್ನೆ ಇದೆಯಲ್ಲ, ಟ್ಯಾಲೆಂಟ್ಗೆ ಇದು ಹೇಗೆ ಪ್ಲಾಟ್ಫಾರ್ಮ್ ಆಗುತ್ತೆ ಅನ್ನೋದು. ಸೊ ಅರ್ಲಿ ಮುಂಚೆನೇ ಒಂದ್ಸರಿ ಪವನ್ ಹೇಳಿದ್ರು, ಈಗ ರೈಟ್ ನಾವು ಈಗ ತಾನೇ ಶುರು ಆಗಿದೆ, ಈಗ ಡೈರೆಕ್ಟರ್ಗಳಷ್ಟೇ ಒಳಗಡೆ ಬಂದಿದ್ದೀವಿ, ನಾವೆಲ್ಲ ಸೇರಿ ಏನೋ ಒಂದು ಮಾಡಿ ತೋರಿಸ್ಬೇಕು ನಿಮ್ಗೆ. ನಾವು ಮಾಡಿ ತೋರಿಸದ ಮೇಲೆ ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲಾ ರೀತಿಯ ಟ್ಯಾಲೆಂಟ್ಗಳನ್ನು ಇದ್ರೊಳಗಡೆ ಹ್ಯಾಕ್ ತರಬಹುದು, ಅವ್ರನ್ನ ಹ್ಯಾಕ್ ಇನ್ವಾಲ್ವ್ ಮಾಡಬಹುದು ಅನ್ನೋದನ್ನ ಡಿಸೈನ್ ಮಾಡಕ್ ಆಗೋದು. ಸೊ ಅಲ್ಲಿವರೆಗೂ ನೀವು ಆಸ್ ಅನ್ ಆಡಿಯನ್ ನೀವು ಇದನ್ನ ಓಕೆ ಡೈರೆಕ್ಟರ್ಗಳೆಲ್ಲ ಸೇರಿ ಇಷ್ಟೆಲ್ಲ ಮಾಡಿದ್ದಾರೆ, ಸೊ ಇವ್ರನ್ನ ನಾವೀಗ ಸಪೋರ್ಟ್ ಮಾಡಿದ್ರೆ, ಈಗ ಪವನ್ ಹೇಳಿದಾಗೆ ನೀವೆಲ್ಲ ಫಾದರ್ ರೋಲ್ ಅನ್ನ ಪ್ಲೇ ಮಾಡಿದ್ರೆ ಆಡಿಯನ್ಸ್ ನಮ್ಗೆ ಸ್ಟ್ರೆಂತ್ ಸಿಗುತ್ತೆ, ನಮ್ಗೆ ಸ್ಟ್ರೆಂತ್ ಸಿಕ್ಕರೆ ಆ ಸ್ಟ್ರೆಂತ್ ಅನ್ನ ನಾವು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಆ ಸ್ಟ್ರೆಂತ್ ಅನ್ನ. ತುಂಬಾ ಚೆನ್ನಾಗಿ ಹೇಳಿದೀರಾ ಶಶಾಂಕ್ ಸರ್ ಅವರೇ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಉಳಿದ ಎಲ್ಲ ಆಡಿಯನ್ಸಿಗೆ ಒಂದ್ ಮಾತು, ಇದು ಕೇವಲ ಒಂದು ತಿಂಗಳು ಮಗು, ಎಫ್ ಯು ಸಿ ಬಂದು ಒಂದು ತಿಂಗಳು ಮಗು ಮಾತ್ರ ಇವತ್ತಿಗೆ. ಕರೆಕ್ಟ್ ಅಲ್ವಾ ಪವನ್ ಸರ್? ಒಂದು ಯಾವ ತರ ಅಂದ್ರೆ, ಸಿ ಎವ್ರಿಥಿಂಗ್ ಇನ್ ಲೈಕ್ ಐ ಸೆಡ್, ಇಟ್ಸ್ ಅನ್ ಎಕ್ಸ್ಪೆನ್ಸಿವ್ ಮೀಡಿಯಂ ಆರ್ಟ್, ಫಿಲ್ಮ್ ಮೇಕಿಂಗ್ ಇಸ್ ಅನ್ ಎಕ್ಸ್ಪೆನ್ಸಿವ್ ಆರ್ಟ್ ಫಾರ್ಮ್. ಈಗ ನಾವು ಒಂದವರು ತುಂಬಾ ಜನ ಹೇಳಿದ್ದಾರೆ, ಇದು ಬರೀ ಮುನೀಶ್ವರ್ ಒಬ್ಬರೇ ಅಲ್ಲ, ಸಾಕಷ್ಟು ಐ ಥಿಂಕ್ 99.9% ಆಫ್ ದ ಕನ್ನಡ ಆಡಿಯನ್ಸ್ ಫೀಲ್ ಹೊಸದ್ ಏನಿದೆ, ಹಳೇದನ್ನೇ ಏನೋ ಮಾಡ್ತಿರ್ತಾರೆ, ಒಂದು ತುಂಬಾ ಅದನ್ನೇ ಕೇಳ್ತಿರ್ತೀವಿ. ಬಟ್ ಮೈ ಕ್ವೆಶನ್ ಟು ದೆಮ್ ಆಲ್ಸೋ ಹ್ಯಾಸ್ ಬಿನ್, ಈಗ ಅವಾಗಲೇ ಶಶಾಂಕ್ ಅವರಾಗ್ಲಿ ಮನ್ಸೌರಿ ಅವರಾಗ್ಲಿ ಅವ್ರ ಸಿನಿಮಾಗಳು ಎಷ್ಟು ಜನ ನೋಡಿದೀರಾ? ಓಕೆ, ನಾನೀಗ ಪ್ರೊಡ್ಯೂಸ್ ಮಾಡಿದ, ನಾನು ಈಗ ಇವ್ರ ಜೊತೆನೆ ನಿಮ್ಮ ಓವರ್ಸೀಸ್ ಟೀಮ್ ಜೊತೆನೆ ಒಂದು ಮೊಟ್ಟೆ ಆಕತೆನ ರಿಲೀಸ್ ಮಾಡಿದ್ವಿ. ಈಗ ಒಂದು ಮೊಟ್ಟೆ ಆಕತೆ ಈಗ ನಾನು ಮಾಡಿಲ್ಲ, ಐ ಜಸ್ಟ್ ಡಿಸ್ಟ್ರಿಬ್ಯೂಟೆಡ್ ಇಟ್, ಪ್ರೆಸೆಂಟೆಡ್ ಇಟ್, ಬಟ್ ಇಟ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಫಿಲ್ಮ್, ವೆರಿ ವೆಲ್ ಮೇಡ್, ಅಂಡ್ ಅದಕ್ಕೇನೊಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತಾರೆ ಅದು ಇತ್ತು, ಅಂಡ್ ಇಟ್ ಹ್ಯಾಡ್ ಅ ಗ್ರೇಟ್ ಸ್ಟೋರಿ ಟೆಲಿಂಗ್. ಬಟ್ ಆಸ್ ಅ ಪ್ರೊಡ್ಯೂಸರ್ ನಾನು ಅದರದ್ದು ಒಂದು ಏನಂತೀರಾ, ವೆನ್ ಐ ಸಿ ದ ಸ್ಟೆಟಿಸ್ಟಿಕ್ಸ್, ಎಲ್ಲೆಲ್ಲಿ ಎಷ್ಟು ಜನ ನೋಡಿದ್ರು, ಅದರದ್ದು ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ಹಾಡುಗಳು ಕೇಳಿದ್ರು, ತುಂಬಾ ಒಳ್ಳೆ ಸಾಹಿತ್ಯ ಇದೆ, ಒಳ್ಳೆ ಮ್ಯೂಸಿಕ್ ಇದೆ, ಅದಕ್ಕೊಂದು ಎಷ್ಟು ಯಾವ್ಯಾವ ಕಡೆ ಅದ್ರದ್ದು. ಈಗ ನನಗೆ ನಾನೇ ಅದ್ರದ್ದು ಟ್ರೇಲರ್ ನನ್ನ ಯೂಟ್ಯೂಬ್ ಅಲ್ಲಿ ಹಾಕಿದ್ರಿಂದ ಐ ಕ್ಯಾನ್ ಸಿ ಅನಾಲಿಟಿಕ್ಸ್ ಯಾವ ಕಂಟ್ರಿನಲ್ಲಿ ಎಷ್ಟು ಜನ ನೋಡ್ತಿದ್ದಾರೆ. ವೆನ್ ಐ ಸಿ ದಿಸ್ ದ ಫೀಡ್ಬ್ಯಾಕ್ ಇಸ್ ನಾಟ್ ಗ್ರೇಟ್, ಸೊ ಐ ಆಮ್ ಸೇಯಿಂಗ್ ಕಾಂಟೆಂಟ್ ಬಂದಿತ್ತಲ್ಲ, ಕಾಂಟೆಂಟ್ ಬಂದಾಗ್ಲೂ ಕೂಡ ಏನಾಗ್ತಿತ್ತು, ಈಗ ಆಸ್ ಅ ಪ್ರೊಡ್ಯೂಸರ್ ಅದ್ರದ್ದು ಸುಹಾನ್ ಅಂತ ಪ್ರೊಡ್ಯೂಸ್ ಮಾಡಿದ್ರು, ಅವ್ರಿಗೆ ಆ ಕಾಂಟೆಂಟ್ ಮಾಡಿದ್ರಿಂದ ತುಂಬಾ ಜನ ಈಗ ಹೇಳ್ತಾರೆ ಇಲ್ಲ ಆ ಸಿನಿಮಾಗೆ ಅದೇ ಸಿಕ್ಕಿದ್ದೇ ಹೆಚ್ಚು ಅಂತ. ಬಟ್ ದಟ್ಸ್ ಅ ವೆರಿ, ಅಂದ್ರೆ ನೀವೇ ಒಪ್ಕೊಂತಿದ್ದೀರಾ ನಮ್ಮ ಇಂಡಸ್ಟ್ರಿನಲ್ಲಿ ಇಂಥದ್ದೊಂದು ಸಿನಿಮಾ ಮಾಡಿದಾಗ ಅಷ್ಟು ವರ್ಕ್ ಆಗಿದ್ದೇ ಹೆಚ್ಚು ಅಂತ ನಾವೇ ಒಪ್ಕೊಂಡ್ಬಿಟ್ಟಂಗಾಯ್ತು. ಈಗ ಅದೇ ಸಿನಿಮಾ ಹಿಂದಿನಲ್ಲಿ ಇನ್ಯಾರೋ ಒಂದು ಮಾಡಿದ್ರು ದೊಡ್ಡ ಹಿಟ್ ಆಯ್ತು, ದೊಡ್ಡ ಹಿಟ್ ಆಯ್ತು, ಅದ್ರದ್ದು ರೀಮೇಕ್ ರೈಟ್ಸ್ ಎಲ್ಲ ಹೋಗ್ತಾ ಇದೆ. ಬಟ್ ನಾನು ಕೇಳ್ತಿರೋದು, ಆಸ್ ಅನ್ ಆಡಿಯನ್ಸ್ ಯು ಶುಡ್ ಆಲ್ಸೋ ಲುಕ್ ಫಾರ್ ಕಾಂಟೆಂಟ್ ಲೈಕ್ ದಿಸ್. ಆಗ ಏನಾಗ್ತಾ ಇದೆ, ಇದು ಎಲ್ಲೋ ಒಂದ್ ಕಡೆ ನೀವು ಅಂತ ಸಿನಿಮಾ ಮಾಡಿದಾಗ ನಮಗ್ ತಲುಪಿಲ್ಲ ಅನ್ನೋದು ನೆಕ್ಸ್ಟ್ ಆನ್ಸರ್ ಬರುತ್ತೆ. ಸೊ ಆ ಬ್ರಿಡ್ಜ್ ನ ಕನೆಕ್ಟ್ ಮಾಡೋದಕ್ಕೆ ಎಫ್ ಯು ಸಿ ಅಂತ ಒಂದು ಅನ್ಕೊಂಡಿದೀವಿ. ವೆರಿನ್ ಅಂತ ಒಂದು ಫಿಲ್ಮ್ ಮೇಕರ್ ಅಂತ ಒಂದು ಕಾಂಟೆಂಟ್ ಕ್ರಿಯೇಟ್ ಆದಾಗ, ಗಿರಿರಾಜ್ದು ಅಥವಾ ಮನಸ್ಸೊರೆ, ನಂದು ತುಂಬಾ ಕಮರ್ಷಿಯಲ್ ಅಂತ ನಾನೇ ಒಪ್ಕೊಂತೀನಿ, ಇನ್ನು ಮನಸ್ಸೊರೆ ಅವರು ಅವ್ರು ಮಾಡಿದ್ದೆಲ್ಲ ಇಟ್ಸ್ ಮೋರ್ ಪ್ಯೂರ್ ಆರ್ಟ್ ಫಿಲ್ಮ್ಸ್. ಅಂತ ಸಿನಿಮಾಗಳು ಬಂದಾಗ ಶೋ ಆಸ್ ಯುವರ್ ಸ್ಟ್ರೆಂತ್. ಓಕೆ, ಆಸ್ ಅ ಪ್ರೊಡ್ಯೂಸರ್, ಈಗ ನಮ್ದೊಂದು ಯಾರೋ ಕಂಪನಿ ಅದೆಲ್ಲ ಮಾಡ್ಕೊಂಡಿದೀವಿ ಆಸ್ ಅ ಪ್ರೊಡಕ್ಷನ್ ಇನ್ವೆಸ್ಟ್ಮೆಂಟ್ ಎಲ್ಲಾನು, ಅವ್ರಿಗಾಗಿ ಧೈರ್ಯ ಬರುತ್ತೆ. ಓಕೆ, ನಾನು ದುಬೈಯಲ್ಲಿ ರಿಲೀಸ್ ಮಾಡಿದ್ರೆ, ಗಲ್ಫ್ ಅಲ್ಲಿ ಮಾಡಿದ್ರೆ, ನನಗೆ ಇಷ್ಟು ಇಸ್ ವಾಟ್ ಎವರ್ ಐ ಹ್ಯಾವ್ ಇನ್ವೆಸ್ಟೆಡ್, ದಿಸ್ ವಿಲ್ ಬಿ ಟೇಕನ್ ಕೇರ್. ಸೊ ಮುನೀಶ್ ಅವರಾಗ್ಲಿ ಅಥವಾ ಅದೇ ಪ್ರಶ್ನೆ ಇಟ್ಕೊಂಡಿರೋರು,
ನೀವ್ ಯಾವಾಗಾದ್ರೂ ಈ ತರ ಕಾಂಟೆಂಟ್ ಯಾಕೆ ಬರ್ತಿಲ್ಲ ಅಂತ ಕೇಳಿದ್ರೆ ನಾವು ಎಷ್ಟು ಡಿಮಾಂಡ್ ತೋರಿಸಿದೀವಿ ಅನ್ನೋದನ್ನು ಕೇಳಿ, ನಿಮಗ್ ನೀವೇ ಆ ಪ್ರಶ್ನೆಯನ್ನ ಕೇಳ್ಕೊಳ್ಳಿ. ಒಂದ್ಸತಿ ಕನ್ನಡ ಯೂಟ್ಯೂಬ್ ಹೋಗ್ಬಿಟ್ಟು ಒಂದಿಷ್ಟು ಕನ್ನಡ ಸಾಂಗ್ಸ್ ಅನ್ನ ನೋಡಿ, ಯಾವ ಸಾಂಗ್ಗೆ ಜಾಸ್ತಿ ವ್ಯೂಸ್ ಇದೆ ಯಾವ್ದಕ್ಕಿಲ್ಲ, ಯಾವ ತರ ಟ್ರೈಲರ್ಗೆ ಜಾಸ್ತಿ ವ್ಯೂಸ್ ಇದೆ ಯಾವ್ದಕ್ಕಿಲ್ಲ, ಇದನ್ನೆಲ್ಲ ನೋಡ್ಕೊಂಡಾಗ ನಿಮ್ಗೆ ಅರ್ಥ ಆಗತ್ತೆ. ನಾವೇ ಡಿಮಾಂಡ್ ಮಾಡದೇ ಇದ್ದಾಗ, ನಾವೇ ಕೇಳ್ದಿದ್ದಾಗ ಇವ್ರು ಹೇಗ್ ಮಾಡ್ತಾರೆ. ಐ ಥಿಂಕ್ ಎಲ್ಲೋ ಒಂದ್ ಕಡೆ ಇಟ್ಸ್ ನಾಟ್ ದಟ್ ದೀಸ್ ಗೈಸ್ ಆರ್ ನಾಟ್ ಏಬಲ್ ಟು ಡೂ ಇಟ್, ಯು ಹ್ಯಾವ್ ನಾಟ್ ಹೆಲ್ಪ್ ದೆಮ್ ಡೂ ಇಟ್, ಯು ಹ್ಯಾವ್ ನಾಟ್ ಹೆಲ್ಪ್ ದೆಮ್ ಬೈ ಕನ್ಸ್ಯೂಮಿಂಗ್ ಇಟ್. ಸೊ ಜಸ್ಟ್ ಗೋ, ಇವತ್ತೇ ಈ ಹೋಮ್ ವರ್ಕ್ ಮಾಡಿ, ಜಸ್ಟ್ ಸಿ ವಿಚ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಕನ್ನಡ ಸಾಂಗ್ ರೈಟ್ ನೌ, ಅದ್ರದ್ದು ಲಿರಿಕ್ಸ್ ಅದೆಲ್ಲ ನಿಮಗೆ ಇಷ್ಟ ಆಗತ್ತಾ? ಓಕೆ, ಒಂದು ತುಂಬಾ ಇಂಟ್ರೆಸ್ಟಿಂಗ್ ಡಬ್ ಇದು ಯುನೆಸ್ಕೋನಲ್ಲಿ ಒಂದು ಲೇಡಿ ಮಾತಾಡಿತ್ತು, ವಿಚ್ ಐ ರಿಯಲಿ ಲೈಕ್, ವಿಚ್ ವಾಸ್ ದ ಸೈಲೆಂಟ್ ಮೆಜಾರಿಟೀಸ್ ಆಫ್ ನೋ ಯೂಸ್ ಅಂತ. ದೇರ್ ಇಸ್ ಅ ಮೆಜಾರಿಟಿ ವಿಚ್ ವಾಂಟ್ಸ್ ಗ್ರೇಟ್ ಕಾಂಟೆಂಟ್ ಬಟ್ ಯು ಆರ್ ವೆರಿ ಕ್ವಾಯಟ್, ಇಟ್ಸ್ ಆಫ್ ನೋ ಯೂಸ್. ದ ಒನ್ಸ್ ಯು ಆರ್ ಮೇಕಿಂಗ್ ನಾಯ್ಸ್, ಅಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಇಷ್ಟ ಆಗದಿರೋ ಕಾಂಟೆಂಟ್ ನ ನೋಡಿ ಅದಕ್ಕೆ ಜಾಸ್ತಿ ವ್ಯೂಸ್ ಎಲ್ಲ ಬರೋ ಹಂಗೆ ಮಾಡ್ತಾರೆ. ಆಗ ಒಬ್ಬ ಇನ್ವೆಸ್ಟರ್ಗೆ ಅಲ್ಲಿ ಅಲ್ದು, ಈಗ ನನಗೆ ಅನ್ಸುತ್ತೆ ನಾನು ನಂದೊಂದು 2 crore ಹಾಕೋದಾದ್ರೆ ಅವ್ರದ್ರಲ್ಲಿ ಹಾಕ್ಬಿಟ್ರೆ ಸಾಕಲ್ಲಾಗಿಲ್ಲ, ಅಟ್ಲೀಸ್ಟ್ ಮೈ ಮನಿ ವಿಲ್ ಕಮ್ ಬ್ಯಾಕ್. ಮನಸಾರೆ ಪಿಕ್ಚರ್ ಅಲ್ಲಿ ಹಾಕಿದ್ರೆ ಅಷ್ಟು ಬರೋದು ಇಲ್ವೋ ಏನೋ ಅಂತ ಅನ್ಸ್ಬೋದು. ಸೊ ಐ ಥಿಂಕ್ ಸಮ್ವೇರ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ದಿಸ್ ಔಟ್, ಅಂಡ್ ಐ ಹೋಪ್ ಈ ತರ ಲೈವ್ ಸೆಷನ್ಸ್ ಅಲ್ಲಿ ವಿ ಆರ್ ಕ್ರಿಯೇಟಿಂಗ್ ಗುಡ್ ಎನರ್ಜಿ ಟು ಡೂ ಇಟ್. ತುಂಬಾ ಥ್ಯಾಂಕ್ಸ್ ಪವನ್ ಸರ್. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಓವರ್ಸೀಸ್ ಕನ್ನಡ ಮೂವೀಸ್ ಇಂದ ನಾವಿಲ್ಲಿ ದುಬೈಯಲ್ಲಿ ಪಿಕ್ಚರ್ ನೋಡ್ಲಿಕ್ಕೆ ನಮಗೆ ಸಾಧ್ಯ ಇದೆ, ಕನ್ನಡ ಪಿಕ್ಚರ್ ಗಳು ನೋಡ್ಲಿಕ್ಕೆ ಸಾಧ್ಯ ಇದೆ. ಅದು ಇತ್ತೀಚೆ ಕನ್ನಡ ಸಿನಿಮಾ ಎಷ್ಟು ವರ್ಷಗಳಿಂದ ಇದೆ, ಇಲ್ಲಿ ಥಿಯೇಟರ್ ಗಳು ಎಷ್ಟು ವರ್ಷದಿಂದ ಇದೆ, ಆದ್ರೂ ಕೂಡ ಇಲ್ಲಿ ಬರುವ ಕಷ್ಟ. ದೀಪಕ್ ಅವ್ರು ಏನ್ ಕಷ್ಟ ಪಡ್ತಾರೆ, ಬೀಯಿಂಗ್ ಹಿಸ್ ಕ್ಲೋಸ್ ಫ್ರೆಂಡ್ ಐ ನೋ, ಅವ್ರು ಎಷ್ಟು ಕಷ್ಟಪಟ್ಟು ಇಲ್ಲಿ ಕನ್ನಡ ಸಿನಿಮಾಗಳನ್ನ ತರ್ತಾರೆ, ಅದನ್ನ ಥಿಯೇಟರ್ ತಗೊಂಡು ಹೋಗ್ಬಿಟ್ಟು ಪ್ರತಿ ದಿನ ಅದ್ರ ಹಿಂದೆ ಕುತ್ಕೊಂಡು, ಅವರ ವೀಕೆಂಡ್ ಅಂತೂ ಕಂಪ್ಲೀಟ್ ಕನ್ನಡ ಸಿನಿಮಾ ಬಗ್ಗೆನೇ ಇರುತ್ತೆ ಅವರದ್ದು. ಎನಿವೇ, ನಾ ನೆಕ್ಸ್ಟ್ ಕ್ವೆಶನ್ ಆರತಿ ಮೇಡಮ್ ಅವ್ರು ಕೇಳ್ತಾ ಇದ್ದಾರೆ. ಯಾ ದೀಪಕ್, ಯು ವಾಂಟ್ ಟು ಸೇ ಸಮಥಿಂಗ್? ಎಸ್, ಇಲ್ಲಿ ಕೆಲವರು ಟೈಪ್ ಮಾಡಿದ್ದಾರೆ. ಇವರು ನಮ್ಮ ಶಶಿಧರ್ ನಾಗರಾಜಪ್ಪ ಅನ್ನೋರು. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಅವ್ರು ಡ್ರೈವ್ ಮಾಡ್ತಾ ಇದಾರೆ, ಮಾತಾಡಕ್ ಆಗಲ್ಲ, ಅವ್ರ ಬಗ್ಗೆ ಅವ್ರ ಪರವಾಗಿ ನಮ್ಗೆ ಕೇಳಿದ್ದಾರೆ. ಇಫ್ ಐ ಮೇಕ್ ಎ ಶಾರ್ಟ್ ಮೂವಿ, ಕ್ಯಾನ್ ವಿ ಗೆಟ್ ಎಫ್ ಯು ಸಿ ಪ್ಲಾಟ್ಫಾರ್ಮ್ ಟು ಶೋಕೇಸ್ ಇಟ್? ಶಶಾಂಕ್ ಸರ್, ಇಲ್ಲ ಪವನ್, ನಾನೇ ಮಾತಾಡ್ಬೇಕು ಅನ್ಸುತ್ತೆ, ಯಾಕಂದ್ರೆ ಸ್ವಲ್ಪ ಆರ್ಕಿಟೆಕ್ಚರ್ ಎಲ್ಲ ನಾನೇ ಮಾಡ್ತಿರೋದ್ರಿಂದ ವೆಬ್ಸೈಟ್ ದು. ಒಂದು, ಇವತ್ತಿನ ದಿನ ದೇರ್ ಆರ್ ಮೆನಿ ಪ್ಲಾಟ್ಫಾರ್ಮ್ಸ್ ಟು ಶೋಕೇಸ್. ಯೂಟ್ಯೂಬ್ ಇದೆ, ಬೇರೆ ಬೇರೆ ಕಾಂಟೆಂಟ್ ಶೋಕೇಸಿಂಗ್ ಮೀಡಿಯಮ್ಸ್ ಆಲ್ರೆಡಿ ಇದೆ. ಈಗ ಯಾರಿಗೋ ಒಬ್ರಿಗೆ ಆಗಿದ್ರೆ ಈ ಪ್ರಶ್ನೆ ಯಾಕೆ ಬಂತು ಅಂತ ಆಗುತ್ತೆ, ಯಾಕಂದ್ರೆ ಅವ್ರಿಗೆ ಫ್ರೀಯಾಗಿ ಅವ್ರದೇ ಯೂಟ್ಯೂಬ್ ಅಕೌಂಟ್ ಇರ್ಬೋದು, ಅವರೇ ಅಪ್ಲೋಡ್ ಮಾಡ್ಬೋದು. ಎಲ್ಲೋ ಒಂದ್ ಕಡೆ ನನ್ನ ಕಾಂಟೆಂಟ್ ಎಫ್ ಯು ಸಿ ನಲ್ಲಿ ಇದ್ರೆ ಅದಕ್ಕೊಂಥರ ಇಟ್ ಇಸ್ ಗೆಟಿಂಗ್ ದಿ ಏನಂತೀರಾ ಕ್ರೆಡಿಬಿಲಿಟಿ ಆಫ್ ದ ಎಫ್ ಯು ಸಿ ಫಿಲ್ಮ್ ಮೇಕರ್ಸ್ ಅಂತ ಆಗುತ್ತೆ. ವಿಚ್ ಮೀನ್ಸ್, ವಿಚ್ ಇಸ್ ವಾಟ್ ವಿ ಆಲ್ಸೋ ವಾಂಟ್ ಟು ಬಿಲ್ಡ್, ವಿ ಡೋಂಟ್ ವಾಂಟ್ ಟು ಬಿಕಮ್ ಅನದರ್ ಯೂಟ್ಯೂಬ್. ಅದಕ್ಕೆ ನಾವೊಂದು ಫಿಲ್ಟ್ರೇಷನ್ ಪ್ರಾಸೆಸ್ ಇಟ್ಕೊಂಡಿದ್ದೀವಿ. ಇಲ್ದಿದ್ರೆ ಎಲ್ಲರೂ, ಐ ಮೀನ್ ದ ಬೆಸ್ಟ್ ಬಿಸ್ನೆಸ್ ಮಾಡೆಲ್ ಇಸ್ ಟು ಕ್ರಿಯೇಟ್ ಎನ್ ಎಫ್ ಯು ಸಿ ಎನ್ಸೆ ಎಲ್ಲರೂ ಜಾಯ್ನ್ ಆಗಿ 500 rupees ಅಂತ ಎಲ್ಲರೂ ದುಡ್ಡು ಕೊಟ್ಟು ಜಾಯ್ನ್ ಆಗ್ಬಿಡೋದು, ಅಥವಾ ಇಂಟ್ರೆಸ್ಟ್ ಇರೋರೆಲ್ಲ ಜಾಯ್ನ್ ಆಗ್ತಾರೆ. ವಿ ಡಿಂಟ್ ಡೂ ದಟ್. ವಿ ವಾಂಟ್ ಕಾಂಟೆಂಟ್ ಅಂಡ್ ಕ್ವಾಲಿಟಿ ಫಿಲ್ಟ್ರೇಷನ್. ಸೊ ಏನಾಗ್ತಿದೆ, ಈಗ ನೀವೊಂದು ಸಿನಿಮಾ ಮಾಡ್ಕೊಂಡ್ಬಂದಾಗ ಯು ವಿಲ್ ಹ್ಯಾವ್ ಟು ಶೋ ಇಟ್ ಟು ಅಸ್, ಯು ವಿಲ್ ಹ್ಯಾವ್ ಟು ಶೋ ಟು ದ ಗ್ರೂಪ್ ದಟ್ ಹ್ಯಾಸ್ ಫಾರ್ಮ್ಡ್ ಆಲ್ರೆಡಿ. ಆಮೇಲೆ ದಿಸ್ ಗ್ರೂಪ್ ಇಸ್ ಇನ್ಕ್ರೀಸಿಂಗ್, ಅಂಡ್ ಈ ಗ್ರೂಪ್ದು ಬೇಸಿಕ್ ಒಂದು ರೂಲ್ಸ್ ಇಟ್ಕೊಂಡಿದ್ದೀವಿ. ಏನು ಅಂದ್ರೆ, ನಾವು ಈ ಸಿನಿಮಾ ನೋಡಿದಾಗ ನಮಗೆ ಆ ಸಿನಿಮಾ ಮಾಡಿರೋರ್ದು ಇಂಟೆಂಟ್, ಅವ್ರಿಗಿರೋ ನಾಲೆಡ್ಜ್ ಸಿನಿಮಾ ಬಗ್ಗೆ, ಕ್ಲಾರಿಟಿ, ಅದೆಲ್ಲ ಅರ್ಥ ಆಗ್ತಿದೆಯಾ, ಡಸ್ ಈ ಶೋಕೇಸ್ ಇಸ್ ಪ್ಯಾಷನ್ ಟುವರ್ಡ್ ಸಿನಿಮಾ. ಅದಾಗಿದ ತಕ್ಷಣ ದೇ ಕಮ್ ಆನ್ ಬೋರ್ಡ್, ಅದಾಗಿದ ತಕ್ಷಣ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ದ ಎಫ್ ಯು ಸಿ, ದೇ ಕ್ಯಾನ್ ಶೋಕೇಸ್ ಇಟ್, ವಿ ವಿಲ್ ಆಲ್ಸೋ ಯು ನೋ ಪುಷ್ ಫಾರ್ ಇಟ್, ಅದೆಲ್ಲ ಆಗ್ತಾ ಹೋಗುತ್ತೆ. ಅಟ್ ದಿಸ್ ಪಾಯಿಂಟ್ ಅ ನ್ಯೂ ಫಿಲ್ಮ್ ಮೇಕರ್, ಯಾರು ಹೊಸದಾಗಿ ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ, ಅವರು ದೇ ಕ್ಯಾನ್ ಗೋ ಟು ಎಫ್ ಯು ಸಿ, ದೇ ಕ್ಯಾನ್ ಅಪ್ಲೈ ಆಸ್ ಅ ಫಿಲ್ಮ್ ಮೇಕರ್. ಅಂಡ್ ಈ ತಿಂಗಳು ನಾವು ಜುಲೈಯಲ್ಲಿ ವಿ ಆರ್ ಲುಕಿಂಗ್ ಅಟ್ ಮೋರ್ ಶಾರ್ಟ್ ಫಿಲ್ಮ್ಸ್ ದ್ಯಾನ್ ಫೀಚರ್ ಫಿಲ್ಮ್ಸ್. ಅಂಡ್ ಇಫ್ ದಟ್ ಶಾರ್ಟ್ ಫಿಲ್ಮ್ ಹ್ಯಾಸ್ ದಟ್ ಯು ನೋ ವಾಟ್ ಯು ಕಾಲ್ ಇಟ್, ಒಂದು ಏನ್ ನಾವು ಒಂದು ಬೇಸಿಕ್ ಕ್ವಾಲಿಟಿ ಅಂತ ಅನ್ಕೊಂತಿದೀವಿ, ವಿಚ್ ಇಸ್ ಅ ಕಲೆಕ್ಟಿವ್ ವಾಯ್ಸ್ ಅಗೇನ್, ಅದಿದ್ರೆ ದೆನ್ ವಿಲ್ ಅಪ್ರೂವ್ ಇಟ್ ಅಂಡ್ ದಿಸ್ ಪರ್ಸನ್ ಕ್ಯಾನ್ ಬಿ ಆನ್ ಬೋರ್ಡ್. ಸೊ ಹಾಗಾಗಿ ದ ಆಡಿಯನ್ಸ್ ಕ್ಯಾನ್ ಬಿ ಅಶ್ಯೂರ್ಡ್ ದಟ್ ಅಟ್ ಸಮ್ವೇರ್ ದೆರ್ ಇಸ್ ಮೆನಿ ಮೈಂಡ್ಸ್ ಪುಟಿಂಗ್ ದೇರ್ ಯು ನೋ ಎಫರ್ಟ್ ಟು ಫಿಲ್ಟರ್ ಔಟ್. ಇವತ್ತಿನ ದಿನ ಫೋನ್ ಅಲ್ಲಿ ನೀವು ಶೂಟ್ ಮಾಡಬಹುದು, ಅಂಡ್ ಲರ್ನಿಂಗ್ ಎನಿ ಆರ್ಟ್, ಈಗ ಬ್ರಷ್ ಪೇಂಟ್ ಇದ್ದ ತಕ್ಷಣ ಯು ಕ್ಯಾನ್ ಮೇಕ್ ಅ ಗ್ರೇಟ್ ಪೇಂಟಿಂಗ್, ಬಟ್ ಫೋನ್ ಅಲ್ಲಿ ಏನಾಗೋಗ್ತಿದೆ, ಎಲ್ಲರೂ ಏನೋ ಶೂಟ್ ಮಾಡ್ತಾರೆ, ಅದಕ್ಕೊಂದು 50 ಫೇಸ್ಬುಕ್ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ. ಅದಾಗ್ತಿದ್ದಂಗೆ ದೇ ಸ್ಟಾರ್ಟ್ ಥಿಂಕಿಂಗ್ ಐ ಆಮ್ ಅ ಗ್ರೇಟ್ ಫಿಲ್ಮ್ ಮೇಕರ್. ಯು ನೋ ಸಮ್ವೇರ್ ವಿ ಹ್ಯಾವ್ ಫಾರ್ಗಾಟನ್ ದಟ್ ದೇರ್ ಇಸ್ ಸಮಥಿಂಗ್ ಟು ಲರ್ನ್, ದೇರ್ ಇಸ್ ಸಮಥಿಂಗ್ ಟು ಲರ್ನ್ ಅಬೌಟ್ ಸ್ಟೋರಿ ಟೆಲಿಂಗ್. ಇಟ್ಸ್ ಅನ್ ಆರ್ಟ್ ಟು ಲರ್ನ್ ಆಸ್ ಅ ಟೂಲ್ ಅಂಡ್ ದೆನ್ ಮೇಕ್ ಅ ಫಿಲ್ಮ್. ಸೊ ವಿ ಆರ್ ಟ್ರೈಂಗ್ ಟು ಬಿ ದಟ್
that little that doesn't mean we censor. We don't censor. We are not playing. ನಮ್ಗೆ ಎಲ್ಲ ಗೊತ್ತು ಅಂತ ಇಲ್ಲ, ನಾವು ಆಡಿಯನ್ಸ್ ತರ ನೋಡ್ತೀವಿ. ನಮಗೆ ಎಲ್ಲೋ ಒಂದ್ ಕಡೆ ನೀವು ಎಲ್ಲ ನಮಗ್ ಗೊತ್ತಿರೋ ಟೂಲ್ಸ್ ನಲ್ಲಿ ನೀವು ಇದನ್ನ ಚೆನ್ನಾಗಿ ಮಾಡ್ತಿದ್ದೀರಾ ಅಂದ್ರೆ ವಿ ಡೆಫಿನೆಟ್ಲಿ ವಾಂಟ್ ಟು ಎನ್ಕರೇಜ್ ಆಸ್ ಸಚ್ ಅ ಪೋರ್ಟಲ್ ಇಟ್ ವಿಲ್ ಸ್ಲೋಲಿ ಓಪನ್ ಅಪ್ ಗಿವ್ ಅಸ್ ಲಿಟಲ್ ಟೈಮ್. ಥ್ಯಾಂಕ್ ಯು ಪವನ್ ಸರ್. ಓವರ್ ಟು ಆರತಿ ಮೇಡಮ್. ಆರತಿ ಅವರು ನಿಮ್ ಕ್ವೆಶ್ಚನ್. ಎಲ್ರಿಗೂ ನಮಸ್ಕಾರ. ಮೈ ಕೈಂಡ್ ಆಫ್ ಫಿಲ್ಮ್ ಮೇಕರ್ಸ್ ಎಲ್ಲರನ್ನ ಒಟ್ಟಿಗೆ ನೋಡೋದು ತುಂಬಾ ಖುಷಿ ಆಗ್ತಾ ಇದೆ. ಐ ಆಮ್ ರಿಯಲಿ ಎ ಬಿಗ್ ಫ್ಯಾನ್ ಆಫ್ ಮನ್ಸೋರೆ ಸರ್. ನಾನು ನಿಮ್ಮ ತುಂಬಾ ಫಾಲೋ ಮಾಡ್ತೇನೆ ಮನ್ಸೋರೆ. ನಿಮ್ದು ಆರ್ಟಿಕಲ್ ಓದಿ ಇದ್ರಲ್ಲಿ ಕರೆದಿದ್ವಿ ಕತೆಗಳ ಬಗ್ಗೆ, ಕಥೆಯನ್ನ ಸಿಲೆಕ್ಷನ್. ನೀವೊಂದು ತುಂಬಾ ನಿಮ್ಮ ಜೀವನೇ ಕೊಟ್ಟ ಕತೆ ಬರೀತೀರಾ, ಅದು ನಿರ್ಮಾಪಕ ತನಕ ಹೋಗ್ಬೇಕಾದ ಚೇಂಜ್ ಆಗ್ತದೆ. ಐ ತಿಂಕ್ ನಿನ್ನೆ ನಾನು ಬರೆದಿರೋ ಆರ್ಟಿಕಲ್ ಅದು. ಸೊ ಅದಕ್ಕೆ ನೀವು ನಾಲ್ಕೈದು ಕತೆಗಳನ್ನ ಹಿಡ್ಕೊಂಡು ಬರೀತ. ಐ ಮೀನ್ ಇಟ್ ಇಸ್ ಐ ನೋ ಒಬ್ಬ ಸ್ಟೋರಿ ರೈಟರ್ ಗೆ ಅವ್ರ ಕತೆ ರಿಜೆಕ್ಟ್ ಆಗೋದು ಅಂದ್ರೆ ಅವ್ರ ಮಗನ ಒಂದು ಅಬಾರ್ಷನ್ ಮಾಡ್ದಂಗೆ, ಐ ನೋ ದಟ್. ಬಟ್ ನೀವು ತುಂಬಾ ಚೆನ್ನಾಗಿ ಕತೆ ಹೇಳಿದ್ರ. ನಾ ಅತಿಚರಾಮಿ ಅದು ತುಂಬಾ ತಂತಿ ಮೇಲೆ ಹೋದಂಗಿತ್ತು, ಅದು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಅದು ಲಸ್ಟ್ ಆಗ್ತಾ ಇತ್ತು. ಬಟ್ ನಿಮ್ಮ ನರೇಷನ್ ಒಂದು ಕಿವುಡನಿಗೂ ಕೇಳಿಸುವಂತ ನರೇಷನ್ ಅದು. ದಟ್ ಕಂಗ್ರಾಚುಲೇಷನ್ ಸರ್ ಫಸ್ಟ್ ಗೆ. ಆ ಸಿನಿಮಾ ಇಲ್ಲಿ ರಿಲೀಸ್ ಆಗೋದಕ್ಕೆ ನಾನು ವೈಟ್ ಮಾಡ್ತಾ ಇದ್ದೆ. ಐ ನೋ ದಟ್ ದುಬೈ ಅಲ್ಲಿ ಅಂತ ಸಿನಿಮಾ ರಿಲೀಸ್ ಆಗೋದಿಲ್ಲ ಅಂತ, ಬಿಕಾಸ್ ನಾವು ದೀಪಕ್ ಅವರು ಪಾಪ ಅವ್ರಿಗೆ ಕೇಳ್ದಾಗ ನಾವೇ ನಾಲ್ಕೈದು ಜನ ನೋಡ್ಬೇಕು ಅಂತ ಸಿನಿಮಾನ ಅಂತ ಹೇಳಿದ್ರು ದೀಪಕ್ ಕೂಡ. ಬಟ್ ಅದು ನೆಟ್ಫ್ಲಿಕ್ಸ್ ಅಲ್ಲಿ ಬಂದ ಕೂಡ ನಾನು ನೋಡಿದೆ ಅದನ್ನ. ಇಟ್ ವಾಸ್ ವೆರಿ ನೈಸ್. ಲೈಕ್ ಫಿಕ್ಸ್ಡ್ ಫಾರ್ಮುಲಾ ಸಿನಿಮಾಸ್ ಬಗ್ಗೆ ನೀವೇನು ಹೇಳಿದ್ರೆ ಅದಕ್ಕೆ ತುಂಬಾ ಆಡಿಯನ್ಸ್ ಇದಾರೆ. ನೀವು ಮನ್ಸೂರಿ ಅವರ ಹೇಳಿದ್ರಿ ನಿಮ್ಮ ಈ ಆರ್ಟ್ ಈ ತರದ ಸೃಜನಶೀಲ ನಿರ್ದೇಶಕರು ದ್ವೀಪಗಳ ತರ ಆಗಿದ್ದೀರಿ ಅಂತ. ನಿರ್ದೇಶಕರು ಮಾತ್ರ ಅಲ್ಲ, ಐ ಥಿಂಕ್ ಆಡಿಯನ್ಸ್ ಕೂಡ ದ್ವೀಪಗಳ ತರ ಆಗಿದ್ದಾರೆ. ಅಲ್ಲಿ ಸ್ವಲ್ಪ ಜನ, ಇಲ್ಲಿ ಸ್ವಲ್ಪ ಜನ. ಸೊ ಅವ್ರನ್ನೆಲ್ಲ ಒಟ್ಟಿಗೆ ನೀವು ಫಿಲ್ಮ್ ತೋರಿಸ್ತೀರಾ ಎಫ್ ಯು ಸಿ ಮೂಲಕ ಅಂದ್ರೆ ದಿಸ್ ಒನ್ ವೆರಿ ಗುಡ್ ಪ್ಲಾಟ್ಫಾರ್ಮ್. ಆಮೇಲೆ ನಂದು ಈಗ ಕತೆ ಬಗ್ಗೆ ನಾನು ಒಂದು ಜಾಸ್ತಿ ಕ್ವಶನ್ ಕೇಳ್ಬೇಕು ಅಂದ್ರೆ, ಈಗ ನೀವೇ ಕಥೆಯನ್ನ ಮಾಡಿ ಅದನ್ನ ನಿರ್ಮಾಪಕ ತಗೊಂಡು ಹೋಗಿ ಮಾಡೋದು ದಿಸ್ ಗುಡ್ ಟ್ಯಾಲೆಂಟ್. ಬಟ್ ಆಲ್ರೆಡಿ ಇರುವ ಕತೆಗಳು, ಈಗ ಅಮ್ಮಚ್ಚಿ ಎಂಬ ನೆನಪು ವೈದೇಹಿ ಒಂದು ಎರಡು ಕತೆ ಸೇರಿಸ್ಕೊಂಡು ಫಿಲ್ಮ್ ಮಾಡ್ತಾ ಇದ್ದಾರೆ ಶೆಟ್ಟಿ ಅವರು, ಶೆಟ್ಟಿ. ಆತರ ಇಂತ ಒಂದು ಕತೆಗಳ ಮೂಲಕನೂ ಕೂಡ ಈ ತರ ಫಿಲ್ಮ್ಸ್ ಮಾಡ್ಬೋದಲ್ಲ. ಈಗ ಇದು ತುಂಬಾ ಕಡಿಮೆ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ವೃಂದಾ ಮೇಡಮ್ ಅವ್ರ ನೋಡಿ ಖುಷಿ ಆಯ್ತು ಈ ತರ. ಯಾಕೆಂದ್ರೆ ನೋಡಿ, ನಾವು ಕತೆಗಾರ ನೋಡಿದಾಗ ವೈದೇಹಿ ಇರ್ಬೋದು, ತ್ರಿವೇಣಿ ಇರ್ಬೋದು, ನಾಗ ಇವ್ರು ಇರ್ಬೋದು, ತುಂಬಾ ಜನ ಲೇಡೀಸ್ ಇರ್ತಾರೆ. ಬಟ್ ಕತೆ ಹೇಳುವವರು ಬರುವಾಗ ತುಂಬಾ ಕಡಿಮೆ ಬರ್ತಾರೆ. ಸೊ ನಾನು ಮಾತಾಡುತ್ತೀನಿ. ಕತೆ ಆಯ್ಕೆ ಮಾಡಕ್ ಆಗಲ್ಲ ಅಂತಲ್ಲ ಮೇಡಮ್, ನಾವು ಆಕ್ಚುಲಿ ನಾನು ಸುಮಾರು ಸಾಹಿತ್ಯ ಓದ್ಕೊಂಡಿದ್ದೀನಿ. ತೇಜಸ್ವಿ ಅವ್ರದ್ದು ಜುಗಾರಿ ಕ್ರಾಸ್ ಮಾಡ್ಬೇಕು ಅನ್ನೋದು ಇವತ್ತಿಗೂ ಕನಸಿದೆ. ತಾರಾಸು ಅವ್ರದ್ದು ದುರ್ಗಾಸ್ತಮಾನ ಮಾಡ್ಬೇಕು ಅನ್ನೋ ಆಸೆ ಅದು ಓದ್ದಾಗಿಂದನೂ ಇದೆ. ಸೊ ಈ ತರ ನಮ್ಗೆ ಸಾಹಿತ್ಯದ ಆಸಕ್ತಿ ತುಂಬಾನೇ ಇದೆ. ಬಟ್ ಏನಾಗುತ್ತೆ ಅಂತಂದ್ರೆ ಪ್ರೊಡ್ಯೂಸರ್ಗಳ ಹತ್ರ, ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ, ಒಂದು ಕತೆ ಇದೆ ಸರ್ ಈ ತರ ಒಬ್ರು ಸಾಹಿತಿ ಅಂತ ತಕ್ಷಣ ಅವರು ಅದನ್ನ ನೋಡೋ ರೀತಿನೇ ಬೇರೆ. ಇಲ್ಲಿ ನಮ್ಮಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕಾಲಘಟ್ಟದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಕತೆ ಕಾದಂಬರಿಗಳನ್ನ ಸಬ್ಸಿಡಿಗೆ ಅಂತಾನೆ ಸಿನಿಮಾ ಮಾಡೋ ಒಂದು ಪದ್ಧತಿ ಬಂದ್ಬಿಟ್ಟಿತ್ತು. ಸೊ ಹಂಗಾಗಿ ಈ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಅಂತ ಏನಿರ್ತಾರೆ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕತೆ ಯಾವ್ದಾನು ಕಾದಂಬರಿನ ತಗೊಂಡೋದ್ರೆ ಯಾವ್ದಾದ್ರು ಸಾಹಿತಿಗಳದ್ದು ಒಂದು ಕತೆ ತಗೊಂಡೋಗಿದ ತಕ್ಷಣ ನೀವು ಅವಾರ್ಡ್ ಮಾಡ್ತಾ ಇದೀರ ಅಂತ ಹೇಳ್ತಾರೆ. ಅದ್ರ ಬದಲು ನಾನು ಅದ್ರದ ಏನ್ ಕತೆ ಸಾಹಿತ್ಯ ಓದ್ಕೊತೀವಲ್ಲ ಅದನ್ನ ಅದರ ಅನುಭವದಿಂದ ನಾವೇನ್ ಗ್ರಹಿಸ್ತೀವಿ, ನಾವೇನ್ ನೋಡ್ತೀವಿ, ಅದು ನಮ್ಮ ಲೈಫ್ ಜೊತೆ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಒಂದು ಹೊಸತರ ಕತೆ ಹೇಳಕ್ ಹೋದಾಗ ಯಾರಾದ್ರೂ ಒಬ್ರು ಒಂದು 50 ಜನ ಪ್ರೊಡ್ಯೂಸರ್ ಯಾರೊಬ್ರು ಇಂಟ್ರೆಸ್ಟ್ ತೋರ್ತಾರೆ ಆಸೆ ಅಷ್ಟೇ. ಅದ್ ಬಿಟ್ರೆ ನನಗೆ ಸಾಹಿತ್ಯ ಮಾಡಬಾರ್ದು ಅನ್ನೋ ಹತ್ರ ಒಂದು ತುಂಬಾ ಒಂದು ಉದ್ದ ಲೀಸ್ಟೇ ಇದೆ. ಏನು ಜನಪ್ರಿಯ ಸಾಹಿತಿಗಳದ್ದು ಜನಪ್ರಿಯ ಅನ್ನೋದಕ್ಕಿಂತ ಈ ಹೊಸ ತಲೆಮಾರಿನ ಕತೆಗಾರದ್ದು ಸುಮಾರು ಕತೆಗಳಿದೆ, ಅವನ್ನೆಲ್ಲ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವತ್ತು ನಮಗೆ ನನ್ನ ಫ್ರೀಡಮ್ ಸಿಗುತ್ತೆ, ನಾನು ಯಾವ ಕತೆ ಬೇಕಾದ್ರೂ ಮಾಡ್ಬೋದು ಅನ್ನೋ ಫ್ರೀಡಮ್ ಪ್ರೊಡ್ಯೂಸರ್ ನನ್ಗೆ ಯಾವತ್ತು ಕೊಡ್ತಾರೆ ಆವತ್ತು ಆ ತರದ ಕತೆಗಳೆಲ್ಲ ಸಿನಿಮಾ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಅಂತ 100% ನಾನು ಕೊಡ್ತೀನಿ. ನಾತಿ ಚರಾಮಿನಲ್ಲಿ ರಂಗಭೂಮಿಯಲ್ಲಿ ತುಂಬಾ ಫೇಮಸ್ ಆಗಿರೋದು ಸೂರ್ಯಾಸ್ತದಿಂದ ಸೂರ್ಯೋದಯ ತನಕ ಅದರ ಒಂದು ನಿಯೋಗ ಪದ್ಧತಿಯ ಒಂದು ಸಣ್ಣ ನೆರಳು ಕೂಡ ಒಂದ್ಸಲ ಹಾದು ಹೋದಂಗ ಅನ್ನಿಸ್ತು ನಂಗೆ ನಾತಿ ಚರಾಮಿ ನೋಡಿದಾಗ. ಹೌದು, ಅದ್ರ ಮೇಲೆ ತುಂಬಾ ಸಿನಿಮಾಗಳ ನಾಟಕಗಳ ಸಾಹಿತ್ಯದ ಸುಮಾರು ಪ್ರಭಾವ ಇದೆ. ಯಾಕಂದ್ರೆ ಅದು ಕತೆ ನಾತಿ ಚರಾಮಿ ಕತೆ ನಾವು ಶುರು ಮಾಡಿದಾಗ ನಿಯೋಗ ಪದ್ಧತಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾನೆ ಅದ್ರದ್ದು ಎಳೆ ಬಂದಿದ್ದು, ಅದಾದ್ಮೇಲೆ ಅದನ್ನ ಸಂಧ್ಯಾರಣ್ಯ ಮೇಡಮ್ ಬರ್ತಿತ್ತು. ಸೊ ಪ್ರಯತ್ನ ಜಾರಿ ಇದೆ ನಮ್ದು. ಓಕೆ, ಆ ತರದ ಒಂದು ಕನ್ನಡತನದ ಸಿನಿಮಾಗಳಲ್ಲಿ ತರೋದಕ್ಕೆ
ಪ್ರಶಸ್ತಿಗೆ ಸಿನಿಮಾ ಮಾಡ್ತೀರಿ ಅಂತ ಹೇಳಿದ್ರೆ ದಟ್ ಇಸ್ ಆಕ್ಚುಲಿ ಗುಡ್ ಥಿಂಗ್. ಇವಾಗ ನಾವು ಈಗ ಕರ್ನಾಟಕದ ಹೊರಗೆ ಇಟ್ಕೊಂಡು ನಾವು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡುವಾಗ ನಾವು ಹೆಸರು ತೆಗೆಯೋದು ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಗಿರೀಶ್ ಕಾಸರವಳ್ಳಿ, ಪಿ ಶೇಷಾದ್ರಿ ಅಂತ. ಈ ನೀವು ಕೋಟೆಗಟ್ಟಲೆ ಕಲೆಕ್ಷನ್ ಮಾಡಿದ ಪಿಕ್ಚರ್ ಹೆಸರು ಯಾರಿಗೂ ಬರೋದೋ ಇಲ್ಲ, ಯಾಕಂದ್ರೆ ನಾವು ಥಿಯೇಟರ್ ಹೊರಗಡೆ ಬಂದ ಕೂಡ ನೆನ್ ಮರ್ತು ಹೋಗ್ತೀವಿ. ಈ ಗೌರಿ ನಮ್ಮನ್ನ ತುಂಬಾ ದಿನ ಕಾಡಿದಾಳೆ, ಈ ಬೇರುವಲ್ಲಿಯ ಕೊರವ ತುಂಬಾ ದಿನ ನಮ್ಮನ್ನ ಕಾಡ್ತಾನೆ, ನಮ್ಮ ಜೊತೆ ಇರ್ತಾನೆ. ಬಟ್ ಇದು ಬಟ್ ಇಟ್ ಇಸ್ ರಿಯಲಿ ಗ್ರೇಟ್ಫುಲ್ ಟು ಯು ಸರ್. ನಿಮ್ ಕನ್ನಡ ಇಂಡಸ್ಟ್ರಿ ಹೆಸರನ್ನ ನಿಮ್ಮಂತ ನಿರ್ದೇಶಕರ ನಾವು ಹೊರಗಡೆ ಇನ್ನೂ ಉಳಿಸೋದು, ನಮ್ಗೆ ಹೆಸರು ಹೇಳ್ಬೇಕು ಅಂದ್ರೆ ನಮ್ ಇಂಡಸ್ಟ್ರಿ ನಿಮ್ಮಂತವ್ರ ಹೆಸರೇ ಬರೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಆರತಿ ಅವರೇ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಆರತಿ ಅವರು ಸಾಹಿತ್ಯದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತಗೊಂಡಿದ್ದಾರೆ, ಅವರಿಗೆ ತುಂಬಾ ನಾಲೆಜ್ ಇದೆ, ಜೊತೆಗೆ ಅವರು ಸ್ಟೇಜ್ ಆರ್ಟಿಸ್ಟ್ ಕೂಡ ಅವರು. ಅದರಿಂದ ಆಗ್ಬಿಟ್ಟು ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ, ಆ ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡಿದ್ದಾರೆ ಅವರು. ನೆಕ್ಸ್ಟ್ ಯಾರಿಗೆ ಕ್ವಶನ್ ಕೇಳಲಿಕ್ಕಿದೆ ಅವರು ದಯವಿಟ್ಟು ಕೈ ಎತ್ತಿ, ನಿಮ್ಮ ಮೆಸೇಜ್ ತುಂಬಾ ಇದೆ. ಕೊಟ್ರೇಶಿ ಅವರು ಒಂದು ಕ್ವಶನ್ ಕೇಳಬೇಕಂತೆ. ಕೊಟ್ರೇಶಿ ಅವರೇ, ಕೊಟ್ರೇಶಿ ಅವರು ದಯವಿಟ್ಟು ನಿಮ್ಮ ಮಾತು. ನಮಸ್ಕಾರ ಎಲ್ಲಾ ಲೆಜೆಂಡರಿಗಳು ಇಲ್ಲಿದ್ದೀರಾ, ಪವನ್ ಸರ್, ಶಶಾಂಕ್ ಸರ್, ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಸಾಧಾರಣ ಕನ್ನಡದ ಅಭಿಮಾನಿ ಮತ್ತು ಕನ್ನಡಿಗ. ನನ್ನ ಹೆಸರು ಕೊಟ್ರೇಶ್ ಅಂತ, ಮೂಲತಃ ಕರ್ನಾಟಕದವನು, ಈಗ ದುಬೈಯಲ್ಲಿ ಇರೋದು. ಪವನ್ ಸರ್ದು ದೊಡ್ಡ ಅಭಿಮಾನಿ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗುತ್ತೆ ನನಗೆ. ಅಂಥವರು ಕರ್ನಾಟಕದಲ್ಲಿರೋದು ತುಂಬ ಇನ್ನು ಮತ್ತೊಂದು ಹೆಮ್ಮೆ. ಏನಂದ್ರೆ ನಾನು ಒಂದು ಸಾಮಾನ್ಯ ಮನುಷ್ಯ ಅಥವಾ ಸಾಧಾರಣ ಮನುಷ್ಯನಾಗಿ ಯಾವ ರೀತಿ ನಾನು FUC ಗೆ ಕನೆಕ್ಟ್ ಆಗ್ಬೋದು. ಸೊ ನಾನು ನಿನ್ನೆ ಪೇಜ್ಗೆ FUC ವೆಬ್ಸೈಟ್ಗೆ ಹೋದರೆ ಲ್ಯಾಂಡಿಂಗ್ ಪೇಜಲ್ಲೇ ಅದು ತೋರಿಸುತ್ತೆ, ಫಿಲ್ಮ್ ಮೇಕರ್ಗೆ ಜಾಯಿನ್ ಆಗೋಕ್ಕೆ ಯಾವ ಥರ ಇದೆ, ಏನು ಅಪ್ಲೈ ಮಾಡ್ಬೋದು. ಅಥವಾ ನಮ್ಗೆ ಹೆಂಗಿದೆ ಅಂದರೆ ಯೂಟ್ಯೂಬಲ್ಲಿ ನಾವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದು ಅದರಿಂದ ಏನು ಯೂಸು ಅಂತ ನನಗದು ಹೆಂಗೆ ಡೈರೆಕ್ಟಾಗಿ ನಾವು ಕನೆಕ್ಟ್ ಆಗ್ಬೋದು ಅಂತ ಅದೊಂದು ಕ್ವೆಶ್ಚನ್ನು, ಅದಕ್ಕೊಂದು ಆನ್ಸರ್ ಬೇಕು. ಆಮೇಲೆ ಮನೀಶ್ ಅವ್ರು ಹೇಳಿದ್ರು ಆಗ್ಲೇ ರೆಡಿ ಮಾಡ್ಕೊಳ್ಳೋವರೆಗೂ ಒಂದು ಅಷ್ಟ ಈಗ ಆಡಿಯನ್ಸ್ ನೀವು ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆದ್ರೆ ನಮಗ್ ಅಲ್ಲಿ ಜನ ಬೆಳೀತಾ ಇದಾರೆ ಅಂತ ಗೊತ್ತಾಗುತ್ತೆ. ಜೊತೆಗೆ ನಮ್ದೊಂದು ಟೆಲಿಗ್ರಾಮ್ ಚಾನೆಲ್ ಇದೆ FUC ಇದು, ಅಲ್ಲಿ ಡೈರೆಕ್ಟ್ ಒಂದಿಷ್ಟು ಕಮ್ಯುನಿಕೇಶನ್ ನಡೀತಾ ಹೋಗುತ್ತೆ. ಸೊ ಸದ್ಯಕ್ಕೆ ಜಸ್ಟ್ ಫಾರ್ಮಿಂಗ್ ಅ ಮೋರ್ ಇಂಟರ್ನಲ್ ಗ್ರೂಪ್, ಇಂಟರ್ನಲ್ ಸ್ಪೇಸ್ ತರ. ನಮಗೆ ಒಂದಿಷ್ಟು ಸಾವಿರದ ಆಡಿಯನ್ಸ್ ಇಲ್ಲಿ ಇದಾರೆ, ನಾವೇನೋ ಒಂದು ನ್ಯೂಸ್ ಫೀಡ್ ಅಂತ ಆರ್ಟಿಕಲ್ ಮಾಡಿದ್ರೆ ಇಷ್ಟು ಜನ ಅದನ್ನ ಓದ್ತಾ ಇದಾರೆ, ಇದನ್ನ ನೋಡ್ತಾ ಇದಾರೆ ಅಂತ ಗೊತ್ತಾಗುತ್ತೆ. ಸೊ ಇದ್ ಆಗ್ತಾ ಹೋದಾಗ ನಮ್ಗೆ ಆ ತರದ್ ಇನ್ವೆಸ್ಟ್ಮೆಂಟ್ ತರಿಸಿ ಆ ತರದ ಒಂದು ಪ್ರೈವೇಟ್ ಐ ಮೀನ್ ಏನಂತೀರ ಒಂದು ಇದಕ್ಕೆ ಆದಂತ ನೇಟಿವ್ ಆಪ್ ಅಂತದೆಲ್ಲ ಮಾಡ್ಬೇಕು ಅಂದ್ರೆ ಇಟ್ಸ್ ಅ ಲಾಟ್ ಆಫ್ ವರ್ಕ್. ತೋರಿಸ್ಬೇಕಲ್ಲ ನೀವು ಅದನ್ನ ವೇರಿಯಸ್ ಸೋಷಿಯಲ್ ಮೀಡಿಯಾನಲ್ಲಿ ತೋರಿಸ್ಬೋದು, ಅಥವಾ ನ್ಯೂಸ್ ಫೀಡ್ ಇನ್ನ ನೀವು ನೋಡಿದಾಗ ಅದನ್ನ ಶೇರ್ ಮಾಡೋದ್ರಿಂದ ನಮಗ್ ಗೊತ್ತಾಗತ್ತೆ ಓ ಇಲ್ಲೊಬ್ಬ ಇಂಟ್ರೆಸ್ಟೆಡ್ ಆಡಿಯನ್ಸ್ ಇದಾನೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗೆ ನೀವು ಜಸ್ಟ್ ಶೋ ಅಸ್ ಯುವರ್ ಪ್ರೆಸೆನ್ಸ್, ಅದೇ ಪ್ರೆಸೆನ್ಸ್ ತೋರಿಸ್ಬೋದು. ಮತ್ತೆ ಹೆಂಗೆ ಡೈರೆಕ್ಟ್ ಆಗಿ ನಾವು ಹೇಗೆ ನಿಮಗೆ ತಲುಪಬಹುದು ಸರ್, ಅಥವಾ ಹೇಗೆ ಕನೆಕ್ಟ್ ಆಗ್ಬೋದು, ಇದ್ರ ಮೂಲಕ ಆಗೋಕ್ ಸಾಧ್ಯನಾ ಅಂತ ನಂದೊಂದು ಕ್ವೆಶ್ಚನ್. ಲೈಕ್ ಓನ್ಲಿ ಫ್ರಮ್ ಸಬ್ಸ್ಕ್ರೈಬಿಂಗ್ ಯೂಟ್ಯೂಬ್ ಪೇಜ್, ಈಸ್ ಇಟ್ ಪಾಸಿಬಲ್ ಟು ಕನೆಕ್ಟ್ ಯು ಪೀಪಲ್ ಡೈರೆಕ್ಟ್ಲಿ? ಇಟ್ಸ್ ಅ ವೆರಿ ಅರ್ಲಿ ಪ್ರೋಸೆಸ್, ಬಟ್ ಇಟ್ ವಿಲ್ ಸ್ಲೋಲಿ ಶೋ ಅಸ್ ದಟ್ ಯು ಆರ್ ದೇರ್. ನೀವು ಮುಂದೆ ಒನ್ಸ್ ನಾವು ಈಗ ನಮ್ದು ವೆಬ್ಸೈಟ್ ಅಲ್ಲಿ ಮೆಂಬರ್ಶಿಪ್ಸ್ ಅಂತ ಓಪನ್ ಮಾಡ್ತಿದ್ದಂಗೆ ನಿಮಗೆ ಥ್ರೂ ಯೂಟ್ಯೂಬ್ ಗೊತ್ತಾಗ್ಬಿಡುತ್ತೆ, ಓಕೆ ಇದು ಓಪನ್ ಆಗಿದೆ, ಸೊ ನಾನು ಸಬ್ಸ್ಕ್ರೈಬ್ ಆಗ್ಬೋದು ಈಗ. ಆಮೇಲೆ ಮುಂದೆ ಯಾವ್ದು ಒಂದು ಸಿನಿಮಾ ಮಾಡ್ಬೇಕಂದ್ರೆ ನಾವು ಕೋ ಕ್ರಿಯೇಷನ್ಸ್ ಅಂತೆಲ್ಲ ಓಪನ್ ಅಂದ್ರೆ ಕೊಲಾಬರೇಟಿವ್ ವರ್ಕ್ ಶುರು ಮಾಡೋದಕ್ಕೆ. ಸೊ ಇಂಥ ಇನ್ಫಾರ್ಮೇಶನ್ ನಿಮಗೆ ರೀಚ್ ಆಗುತ್ತೆ, ಅವಾಗ ಅದು ನೋ ಹೌ ಟು ಡೂ ಮೋರ್ ಥಿಂಗ್ಸ್. ಓಕೆ, ಇನ್ನೊಂದು ಟೆಕ್ನಿಕಲ್ ಆಸ್ಪೆಕ್ಟ್ ವೈಸ್ ಹೇಳಿದ್ರಿ ನೀವಾಗ್ಲೇ, ಏನಂದ್ರೆ ಲರ್ನ್, ವಾಚ್, ಲರ್ನ್ ಅಂಡ್ ಕ್ರಿಯೇಟ್ ಅಂತ. ಆಮೇಲೆ ಲರ್ನ್ ಅಂದ್ರೆ ನನ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಒಂಥರ, ಏನಂದ್ರೆ ಫಿಲ್ಮಿ ಫ್ರೀಕ್ ಆ ಲೆವೆಲ್ಗೆ ನಾನು. ನೀವು ಯಾವ ರೀತಿ ಲೂಸಿಯಾ ಬಗ್ಗೆ ಮಾಡುವಾಗ ಯಾವ ತರ ಇದ್ರಿ, ನಿಮ್ಮನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ವಿ ನಾವು, ನಮ್ದು ನಮ್ಮ ಟೀಮೇ ಇದೆ ಆಕ್ಚುಲಿ ಈ ತರ ಜಾನರ್ಗಳು. ನಾತಿಚರ ಮಿಸರ್ ಹೇಳಿದ್ರಲ್ಲ ಆ ತರ ಮೂವಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಏನು ಅಂದ್ರೆ, ನೆಕ್ಸ್ಟ್ ಇನ್ನೊಂದು, ಮನೀಶ್ ಅವ್ರು ಆಗ್ಲೇ ಹೇಳಿದ್ರು ನಮ್ ಕಡೆ ಒಂದೇನೋ ಟ್ಯಾಲೆಂಟ್ ಇರುತ್ತೆ. ಸೊ ನಮ್ಗೆ ಗಾಡ್ ಫಾದರ್ಸ್ ಯಾರು ಇರಲ್ಲ, ಬ್ಯಾಗ್ ನಮ್ಗೆ ಯಾರೂ ಇರಲ್ಲ ಹಿಂದ್ಗಡೆ ಸಪೋರ್ಟ್ ಮಾಡಕ್ಕೆ. ಸೊ ಡೈರೆಕ್ಟ್ಲಿ ಅಪ್ರೋಚ್ ಆಗ್ಬೇಕಂದ್ರೆ
ನೆಕ್ಸ್ಟ್ ಹಾದಿ ಏನು? ಯಾಕಂದ್ರೆ ಬೇಸಿಕಲಿ ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಅದ್ರ ಜೊತೆ ಏನಂದ್ರೆ ನಾನು ಫೋಟೋಗ್ರಫಿ ಮಾಡ್ತೀನಿ ಪ್ಲಸ್ ಕಂಟೆಂಟ್ ಎಡಿಟ್ ಮಾಡ್ತೀನಿ. ಸೊ ಅದು ಒಂದು ಕ್ವಶನ್ ಇದೆ ಸರ್ ನನಗೆ. ಇಲ್ಲಿರುವಂತ ಎಷ್ಟೋ ಡೈರೆಕ್ಟರ್ಸ್ ಯಾರು ಇರ್ಲಿಲ್ಲ, ಅದಕ್ಕೋಸ್ಕರ ಅದಕ್ಕೋಸ್ಕರ ಸರ್ ಈ ಕ್ವಶನ್ ಪರ್ಟಿಕ್ಯುಲರ್ ನಿಮ್ಗೆ ಕೇಳ್ತಾ ಇರೋದು. ನಾನು ನಾವು ಹೇಳಿದಂಗೆ ಇಷ್ಟು ದಿನ ಮನೋಸರಿ ಅವರು ಆಗ್ಲಿ ಅಂದ್ರು ಪ್ರಾಸೆಸ್ ಏನ್, ಮನೋಸರಿ ಅವರು ಸುಮಾರು 5-6 ವರ್ಷ ಅಥವಾ 10 ವರ್ಷ ತಗೊಂಡ್ರು. ಹೋಪ್ಫುಲಿ 5 ವರ್ಷದಲ್ಲಿ ಎಫ್ ಯು ಸಿ ನಲ್ಲಿ ಬರೀ 1 ವರ್ಷ ಬಂದು ಅವ್ರಿಗೊಂದು ಡೆಫಿನೆಟ್ ಪಾತ್ ಅಂತ ಕ್ರಿಯೇಟ್ ಆಗೋ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಲರ್ನ್ ನೋಡೋದ್ರಿಂದ ಕಲ್ತ್ಕೊಳ್ಳಿ, ರಿಯಲ್ ಅಂದ್ರೆ ಒಂದಿಷ್ಟು ನಮಗ್ ಬರುತ್ತೆ ಅಂತ ನಾವ್ ಅನ್ಕೊಂಡಿರ್ತೀವಿ, ಬಟ್ ಬೇರೆ ಮಾಡೋದನ್ನ ಒದ್ದಾಡ್ತಾ ಮಾಡ್ತಿರ್ತಾರೆ, ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಇನ್ನೂ ನಾವು ಕಲಿಯೋದು ಜಾಸ್ತಿ ಇದೆ. ಕರೆಕ್ಟ್, ಇರೋದೇ ಒಂದು ಗ್ರೌಂಡ್ ರಿಯಾಲಿಟಿ ಬರುತ್ತೆ. ಯಾವಾಗ ನೀವಾಗ ಆಕ್ಚುಲಿ ಏನೋ ಒಂದು ಚೆನ್ನಾಗಿರೋದು ಮಾಡಿರ್ತೀರಾ, ಅದು ಇವತ್ತಿನ ಕಾಲದಲ್ಲಿ ನೀವು ಬೇಡ ಅಂದ್ರೆ ಅದು ತಲುಪುತ್ತೆ. ಯಾಕಂದ್ರೆ ನಮಗೆ ಎಷ್ಟೋ ಜನ ಮಾಡಿರುವಂತ ವಿಡಿಯೋಸ್, ಎಷ್ಟೋ ಜನ ಮಾಡಿರುವಂತ ಶಾರ್ಟ್ ಫಿಲ್ಮ್ಸ್ ಅವ್ರಾಗವ್ರೆ ಕಲಿಸಿರಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅದು ಬೇರೆ ಬೇರೆ ವಿಧಾನದಲ್ಲಿ ನಮಗ್ ಬಂದು ತಲುಪಿರೋದು. ಕರೆಕ್ಟ್. ನಾವು ಈಗ ಒಂದು ಮೊಟ್ಟೆ ಆಗತ್ತೆ, ಅವ್ರು ಬಂದು ನನಗೆ ಡೈರೆಕ್ಟ್ ಆಗಿ ಇದು ಮಾಡ್ಲಿಲ್ಲ, ಅವ್ರು ಇನ್ಯಾವ್ದೋ ಫ್ರೆಂಡ್ ಹೇಳಿದ್ರು, ಅದ್ಯಾರೋ ಫ್ರೆಂಡ್ ನನಗ್ ಫ್ರೆಂಡ್ ಆಗಿರೋರು ಚೆನ್ನಾಗಿದೆ ಅಂತ ಅಂದ್ರು. ಸೊ ಅವಾಗ ನಾನು ಏ ಬನ್ನಿ ನೋಡೋಣ, ಈಗ ಕಹಿ ಅನ್ನೋ ಡೈರೆಕ್ಟರ್ ಅವ್ರೊಂದು ಟ್ರೈಲರ್ ರಿಲೀಸ್ ಮಾಡಿದ್ರು, ನಾನು ಅವ್ರಿಗೆ ಫೋನ್ ಮಾಡಿ ಬನ್ನಿ ಮಾತಾಡೋಣ. ಸೊ ನೀವು ಚೆನ್ನಾಗಿರೋ ವರ್ಕ್ ಮಾಡಿದ್ರೆ ಅದು ಇವತ್ತಿನ ದಿನ ತೋರಿಸೋದು ಕಷ್ಟ ಅಲ್ವೇ ಇಲ್ಲ. ಕರೆಕ್ಟ್ ಕರೆಕ್ಟ್ ಸರ್. ಸೊ ಇದನ್ನ ಅದು ಆನ್ ಇಟ್ಸ್ ಓನ್ ಇಟ್ ವಿಲ್ ರೀಚ್ ದ ರೈಟ್. ಓಕೆ ಓಕೆ, ಕೊನೆ ಒಂದು ಮಾತು ಮಾತಾಡ್ತೀನಿ. ಎಫ್ ಯು ಸಿ ಕ್ರಿಯೇಟ್ ಮಾಡಿದ್ದಕ್ಕೆ ಪವನ್ ಸರ್ಗೆ ಮತ್ತೆ ಅವ್ರ ಟೀಮ್ಗೆ ಎಲ್ರಿಗೂ ಅಭಿನಂದನೆಗಳು. ಮತ್ತೆ ಮುಂದಿನ ದಿನಗಳಲ್ಲಿ ಇದು ಎತ್ತರ ಮಟ್ಟಕ್ಕೆ ಬೆಳೆದು ಎಲ್ರಿಗೂ ಕನೆಕ್ಟಿವಿಟಿ ತರ ಒಂದು ಪ್ಲಾಟ್ಫಾರ್ಮ್ ಆಗ್ಲಿ ಅಂತ ನಾವು ಕನ್ನಡಿಗನಾಗಿ ಒಂದು ಹಾರೈಕೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಕೊಟ್ರೇಶ್ ಅವರೇ. ನಮಸ್ಕಾರ ಸರ್. ಆಕ್ಚುಲಿ ನೀವು ಹೇಳ್ದಾಗೆ, ಯಾರು ಪವನ್ ಸರ್ ಹೇಳ್ದಾಗೇನೆ, ಒಂದು ಸಿನಿಮಾ ಮಾಡೋದಷ್ಟು ಸುಲಭ ಅಲ್ಲ ಅನ್ನೋದಕ್ಕೆ ನಾವು ಮಾಡಿದ ಒಂದು ಚಿಕ್ಕ ಒಂದು ಯೂಟ್ಯೂಬ್ ಅಲ್ಲಿ ಒಂದು ನಾವೊಂದು ಶಾರ್ಟ್ ಮೂವಿ ಮಾಡಿದೀವಿ. 10 ನಿಮಿಷದ ಮೂವಿ ಮಾಡ್ಲಿಕ್ಕೆ ಒಂದು ದಿವಸ ಪೂರ್ತಿ ಎರಡು ದಿವಸ ತಗೊಂಡಿದೀವಿ ನಾವು ಶೂಟ್ ಮಾಡ್ಲಿಕ್ಕೆ. ಆ ನಂತರ ಅದನ್ನ ಎಡಿಟ್ ಮಾಡ್ಕೊಂಡು ಸರಿ ಮಾಡಿ ಯೂಟ್ಯೂಬ್ ಬಿಡ್ಬೇಕಾದ್ರೆ ನಮಗೆ ಅಟ್ ಲೀಸ್ಟ್ 1.5 ತಿಂಗಳು ತಾಗಿದೆ ಅದು. ಅದರಿಂದ ನಾವು ನೀವು ಹೇಳಿದಾಗೇನೆ ಕ್ವಾಲಿಟಿ ಅದನ್ನ ನೋಡ್ಕೊಳ್ಬೇಕಾಗುತ್ತೆ ಅನ್ನೋದ್ರದ ಅರ್ಥ ನನಗೆ ಚೆನ್ನಾಗಿ ಆಗ್ತಾ ಇದೆ ಅದು. ನೆಕ್ಸ್ಟ್ ಕ್ವಶನ್ ಬಂದು ಯಾರು ಕೇಳ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಸ್ ಅದು ಬಟನ್ ಮಾಡಿ ಅಲ್ಲಿ ದೀಪಕ್ ಅವರಿಗೆ ಎನೇಬಲ್ ಮಾಡ್ತೀರಾ? ಶೋರ್. ನೆಕ್ಸ್ಟ್ ಯಾರು ಕ್ವಶನ್ ಕೇಳ್ಬೇಕೋ ಅವ್ರ ಕೈ ರೈಸ್ ಮಾಡಿ, ಇಲ್ಲ ಅಂದ್ರೆ ಚಾಟ್ ಅಲ್ಲಿ ನಿಮ್ಮ ಕ್ವಶನ್ ಪೋಸ್ಟ್ ಮಾಡಿ. ಈ ಮಧ್ಯದಲ್ಲಿ ನಂದೇ ಒಂದೊಂದು ಚಿಕ್ಕ ಕ್ವಶನ್ ಇದೆ, ಕೇಳಬಹುದಾ? ಓಕೆ, ಕೇಳೇ ಬಿಡ್ತೀನಿ ನಾನು. ಈ ಸಿನಿಮಾಗಳಲ್ಲಿ ನಾವು ಇಲ್ಲಿ ಓವರ್ಸೀಸ್ ಕನ್ನಡ ಮೂವೀಸ್ ಇಂದ ಬಂದು ದೀಪಕ್ ಅವರ ಎಷ್ಟೋ ಮೂವಿಗಳನ್ನ ತರ್ತಾರೆ. ಯಾಕೆಂದ್ರೆ ತುಂಬಾ ಮೂವಿಗಳು ತರದ್ಕಿಂತ ಮೊದ್ಲೇನೆ ಆ ಕೆಲವು ಮೂವಿಗಳು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮೊದ್ಲೇ ಬಂದಿರ್ತದೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಆ ಮಟ್ಟಿಗೆ ಹೇಳ್ಬೇಕು ಅಂದ್ರೆ ನಮ್ಮ ಪೂರ್ತಿ ಇಂಡಿಯನ್ ಇಂಡಸ್ಟ್ರಿಯಲ್ಲೇ ನೋಡ್ಲಿಕ್ಕೆ ಹೋದ್ರೆ ಇಟ್ಸ್ ಆಲ್ ಬಿಕಮಿಂಗ್ ಎ ರೀಮೇಕ್ ಫ್ರಮ್ ಒನ್ ಲ್ಯಾಂಗ್ವೇಜ್ ಟು ಅನದರ್. ಈ ರೀಮೇಕ್ ಗಳ ಹಾವಳಿನೇ ಜಾಸ್ತಿ ಆಗಿದೆ. ಯಾಕಂತ ಹೇಳಿದ್ರೆ ಆಕ್ಷನ್ ಟು ಆಕ್ಷನ್ ಸೇಮ್ ಇರುತ್ತೆ ಅಲ್ಲಿ. ಸೊ ಯಾಕೆ ಈ ರೀತಿಯಲ್ಲಿ ಹೆಚ್ಚಾಗ್ತಾ ಇದೆ? ಇಸ್ ಇಟ್ ಫ್ರಮ್ ಅ ಪ್ರೊಡ್ಯೂಸರ್ ಸೈಡ್ ಆರ್ ಲೈಕ್ ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡ್ಕೊಂಡ ಯಾಕೆ ಈ ತರ ಆಗ್ತಾ ಇದೆ? ಯಾರು ಆನ್ಸರ್ ಮಾಡ್ತೀರಾ ಅದನ್ನ ನಿಮಗೆ ಬಿಟ್ಕೊಡ್ತೀನಿ ನಾನು. ಅಲ್ಲ ಕೇಳಿಸ್ತಿದ್ಯಾ? ಇದು ತುಂಬಾ ಯಾರಿಗಾದ್ರೂ ವೈಯಕ್ತಿಕವಾಗಿ ಕೇಳಿದ್ರೆ ರಿಮೇಕ್ ಯಾಕೆ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕಾದ್ರೂ ಅವ್ರ ಮಾತಲ್ಲಿ ಕಾನ್ಫಿಡೆನ್ಸ್ ಇರಲ್ಲ ನಾವೇನಕ್ ಮಾಡ್ತೀವಿ. ಯಾಕಂದ್ರೆ ಒಂದ್ ಸಣ್ಣ ಈ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಒಂದು ಹುಕ್ ಇರತ್ತಲ್ಲ ನಂದು ಅಂತ ನಾನು ಹೇಳ್ಕೋಬೇಕು ಅಂತ ಹೇಳಿ. ಆದ್ರೆ ಜೀವನದ ಒತ್ತಡ ಹೆಂಗಿರತ್ತೆ ಅಂತ ಹೇಳಿದ್ರೆ ಅದು ನೀವು ನಾ ಇದೊಂದು ಮಾಡಲ್ಲ ಅಂತ ಏನ್ ಅನ್ಕೊಂಡಿರ್ತೀರೋ ಜೀವನ ಬಗ್ಸಿ ಅದನ್ನೇ ಮಾಡ್ಸತ್ತೆ ನಿಮ್ ಕೈಯಲ್ಲಿ. ಸೊ ಇಲ್ಲೇನಾಗತ್ತೆ, ಎಲ್ಲರೂ ಇನ್ಸೆಕ್ಯೂರ್ ಅಂಡ್ ಭಯದಲ್ಲಿ ಒದ್ದಾಡ್ತಾ ಇರ್ತಾರೆ. ನಿರ್ಮಾಪಕರನ್ನ ಭಯಂಗ ಇರಲ್ಲ, ಮಾರ್ಕೆಟ್ ಅನ್ ಭಯಂಗಿರಲ್ಲ, ಯಾರನ್ನೂ ಭಯಂಗಿರಲ್ಲ. ಬೈದ್ರೆ ಎಲ್ಲರೂ ಕಲೆಕ್ಟಿವ್ ಆಗಿ ಪ್ರೇಕ್ಷಕರಿಂದ ಹಿಡ್ಕೊಂಡು ಮಾಡೋನ್ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಎಷ್ಟೋ ಸಲ ಏನಾಗತ್ತೆ, ನಾವು ಈಗ ನೀವೇ ಏನೋ ಮಾಡ್ಬೇಕು ಅಂತ ಬೈತಿದ್ರು ತಾನೆ, ನಿಮ್ಮಲ್ಲಿ ಎಷ್ಟೋ ಜನರು ಹೇಳಿದ್ರಿ ಏನದು ನನಗೆ ಫಿಲ್ಮ್ ಮೇಕರ್ ಆಗುವಂತ ಆಸೆ ಇತ್ತು ಸರ್, ನಂಗೆ ಅದಾಗುವ ಆಸೆ ಇತ್ತು ಸರ್, ಹಂಗಿದ್ರೆ ನೀವ್ ಯಾಕೆ ನಿಮ್ಮ ಇವತ್ತಿನ ಕೆಲಸ ಬಿಟ್ಟು ಮಾಡ್ತಾ ಇಲ್ಲ? ಜೀವನದ ಒತ್ತಡ ನಿಮ್ ಕೈಲಿ ಮಾಡಿಸುತ್ತ, ಅದನ್ನ ಆಗಲ್ಲ ಅದು ಇದ್ ಮಾಡಿಸ್ಬೇಕಾದ್ರೆ.
ಕನ್ನಡದಲ್ಲಿ ಸಮಸ್ಯೆ ಏನಾಗೋಯ್ತು ಅಂತ ಹೇಳಿದ್ರೆ ಸ್ಟಾರ್ಸ್ಗಳ ಸಿನಿಮಾಗಳು ಹೆಚ್ಚೆಚ್ಚು ರಿಮೇಕ್ ಆಗ್ಲಿಕ್ಕೆ ಶುರುವಾಯ್ತು. ಅಂಡ್ ಯಾವಾಗ ನಿರ್ದೇಶಕರು ಬೇಡ ಅಂತ ಹೇಳೋದಾದ್ರೂ ಆಪ್ಷನ್ ಏನಿರುತ್ತೆ, ಪ್ರೊಡ್ಯೂಸರ್ ಸ್ಟಾರ್ಸ್ ಅಥವಾ ಹೀರೋಗಳನ್ನ ಸೈಡ್ ಹಾಕ್ತಾನೆ ಅಥವಾ ಮೇಕರ್ ಸೈಡ್ ಹಾಕ್ತಾನೆ. ಸೊ ಈಗ ರಿಮೇಕ್ ಮಾಡೋದಾದ್ರೆ ಮೇಕರ್ ಮೇಲೆ ನಂಬುವಂತಹ ಹೆಚ್ಚಿನ ಇದಿರಲ್ವ, ಒತ್ತಡನೂ ಇರಲ್ವಲ್ಲ, ತಗೋಬರ್ತಾರೆ. ಸಮ್ ಆಫ್ ದಿ ಗುಡ್ ಫಿಲ್ಮ್ ಮೇಕರ್ಸ್ ವರ್ ಫೋರ್ಸ್ ಟು ಡೂ ರಿಮೇಕ್ಸ್ ಬಿಕಾಸ್ ಇಟ್ಸ್ ಅ ಫಸ್ಟ್ ಚಾಯ್ಸ್ ಸೆಕೆಂಡ್ ಚಾಯ್ಸ್ ಅನ್ನುವ ಮಾತೇ ಇರಲ್ಲ. ಅಲ್ಲಿ ಜೀವನ ನಡಿಬೇಕು, ಈಗ ಮನೆ ಬಿಲ್ ಕಟ್ಬೇಕು, ಅದು ಕಟ್ಬೇಕು. ಇಲ್ಲಿ ಯಾರು ಏನಾದ್ರು ಪ್ರಿವಿಲೇಜ್ ಫ್ಯಾಮಿಲೀಸ್ ಬಂದದ್ದಲ್ಲ, ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಇಂದ ಬಂದು ಕೊನೆಗೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ಇದು ಈಗ ಕೇಳಿದ್ರೆ ಅವ್ರು ಎಲ್ಲರೂ ಕೇಳಿದ್ರೆ ನೀವು ಅವ್ರನ್ನ ವೈಯಕ್ತಿಕವಾಗಿ ಅದೇ ಡೈರೆಕ್ಟರ್ಸ್ ಗಳನ್ನ ಮೀಟ್ ಆದ್ರೆ ಅವ್ರದ್ದು ಏನೋ ಸಿನಿಮಾ ಬಗ್ಗೆ ವಿಷನ್ ಆಗ್ಲಿ ಅಥವಾ ನಾವ್ ಏನ್ ಮಾಡ್ಬೇಕು ಅಂತಿದೀವಿ ಅನ್ನೋದಕ್ಕೆ ಕೇಳಿದ್ರೆ ಅದು ಕೇಳ್ಬೇಕಾದ್ರೆ ನಿಮ್ಗೆ ಇದಾಗತ್ತೆ. ಪ್ರತಿಯೊಬ್ಬ ರಾಜಮೌಳಿ ಗಾಂಧಿನಗರದ ಎಲ್ಲಿಗೆಲ್ಲಿ ತಿರ್ಗಾಡ್ತಿರ್ಬೋದು, ಬಟ್ ಆ ಒಂದು ಇದಿರುತ್ತಲ್ಲ ಏನದು, ಅದಕ್ಕೆ ಸಿನಿಮಾ ಅನ್ನೋದಕ್ಕೆ ಅದಕ್ಕೆ ಬ್ಯಾಕಪ್ ತುಂಬಾ ಬೇಕು. ಅದು ಪ್ರೊಡ್ಯೂಸರ್ ಇಂದ ಹಿಡಿದಿರ್ಬೋದು, ಟೆಕ್ನಿಕಲ್ ಸೈಡ್ ಇಂದ ಇರ್ಬೋದು, ಎಲ್ಲಕ್ಕಿಂತ ಹಿಡಿದಾಗಿ ಪ್ರೇಕ್ಷಕರ ಸೈಡ್ ಇಂದ ಹಿಡಿದು. ನಿರ್ಮಾಪಕರದ್ದು ಒಂದೇ ಪ್ರಶ್ನೆ ಅಪ್ಪ, ನನಗೆ ಒಂದು ವೇಳೆ ಕಾಸರೋಳಿ ಅವರ ಸಿನಿಮಾ 50 ದಿವಸ ಓಡತ್ತಂದ್ರೆ ನಾನು ಅದೇ ಮಾಡ್ತೀನಿ, ನನಗೆ ಇನ್ನೂ ಒಳ್ಳೇದು. ಬಟ್ ಥಿಯೇಟರ್ ಸಮಸ್ಯೆ ಅಂತ ಹೇಳಿದ್ರೆ ಎಲ್ಲವೂ ಒಂಥರದ ಸಿಸ್ಟಮ್ ಅನ್ನೋದು ಇರುತ್ತಲ್ಲ, ಅದು ಇಟ್ ಫೀಡ್ಸ್ ಆನ್ ಈಚ್ ಅದರ್ಸ್ ಮಿಸರಿ. ಯಾರಾದ್ರೂ ಒಬ್ನು ಖುಷಿಯಾಗಿ ಇರಕ್ ಸಾಧ್ಯ ಆದ ಬಿಟ್ರೆ ಭಯ ಆಗ್ಲಿಕ್ಕೆ ಶುರು ಆಗುತ್ತೆ. ಪ್ರೇಕ್ಷಕ ಬೈತಾ ಬೈತಾ ಅದನ್ನ ಅಂತದೇ ಸಿನಿಮಾ ಪ್ರಮೋಟ್ ಮಾಡ್ತಿರ್ತಾನೆ, ಮಾಡೋರು ಬೈತಾ ಬೈತಾ ಅಂತದೇ ಸಿನಿಮಾ ಇದ್ ಮಾಡ್ತಿರ್ತಾರೆ, ಪ್ರೊಡ್ಯೂಸರು ಬೈತಾ ಬೈತಾ ಅಂತದೇ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರ್ತಾನೆ. ಸೊ ಇದೊಂಥರದ ವರ್ತುಳದೊಳಗೆ ನಾವೆಲ್ಲರೂ ಸಿಗಾಕೊಂಡಿದ್ದೀವಿ. ಮುಖ್ಯವಾಗಿ ಇಲ್ಲಿ ಇನ್ಸೆಕ್ಯೂರಿಟಿಯ ಭಾವನೆ ಇರುತ್ತಲ್ಲ, ಅದನ್ನ ತುಂಬಾ ಭಯ ಆಗಿರುತ್ತೆ. ಇಲ್ಲಿರುವ ನಮ್ಮಲ್ಲೇ ಇರುವಂತಹ ಎಷ್ಟೋ ನಿರ್ದೇಶಕರು ಇದರಿಂದ ಒದ್ದಾಡಿದ್ದಾರೆ. ಇವನ್ ದೋಸ್ ಹೂ ಮೇಡ್ ರಿಮೇಕ್ಸ್ ಆಲ್ಸೋ ಕೂಡ, ಅವರಲ್ಲೂ ಕೂಡ ರಿಮೇಕ್ ಮಾಡಿದ್ರೆ ಇದನ್ ಮಾಡಲ್ಲ ಇದನ್ ಮಾಡೋಣ ಅಂತ ಹೇಳ್ತಾರಲ್ಲ, ಅವ್ರು ಕೂಡ ಒದ್ದಾಡಬೇಕಾಗಿ ಬರುವ ಪರಿಸ್ಥಿತಿಗಳು ಬಂದು ಒದಗಿದೆ. ಸೊ ಅದೇನೋ ಮಾಡೋಕ್ಕಾಗಲ್ಲ. ಸೊ ನಾವು ಎಷ್ಟೋ ಸಲ ಏನ್ ಹೇಳ್ತೀವಿ, ನಿಮ್ಗೇನ ಕಾನ್ಸೆಪ್ಟ್ ತಾನೇ ಕೊಡಿ, ಅದನ್ನೇ ನಾವು ಕನ್ನಡಿಫೈ ಮಾಡಿಕೊಂಡು ಇಂಡಿಯನೈಸ್ ಮಾಡಿಕೊಂಡು ಹೇಳ್ತೀವಿ. ಅಂಡ್ ಅದನ್ನ ಗೊತ್ತೇ ಆಗದಿರೋ ಹಾಗೆ ಹೇಳ್ತೀವಿ. ರಿಮೇಕ್ ಇವತ್ತಿನ ಸಮಸ್ಯೆ ಅಲ್ಲ, ನೀವು ಎಷ್ಟೋ ಸಲ ನೋಡಿದ್ರೆ ಎಷ್ಟೋ ಸಲ ಪ್ರೊಡ್ಯೂಸರ್ಗಳು ತಮಿಳು ಕಥೆನೋ ತೆಲುಗು ಕತೆ ತಂದಾಗ ಇಲ್ಲಿ ರೈಟರ್ಸ್ಗಳಿಗೆ ಒಂದು ಹಿಡಿತಾ ಇತ್ತಲ್ಲ, ಸರ್ ಅವ್ರ ರೈಟ್ಸ್ ಏನ್ ತಗೊಳ್ಬೇಡಿ, ಅದಕ್ಕೆ ಕಾಸು ವೇಸ್ಟ್ ಮಾಡ್ತೀರಾ, ನಾವು ಅದನ್ನ ರೀ ಮಾಡ್ಕೊಡ್ತೀವಿ ಬಿಡ್ಕೊ, ನಿಮ್ಗೇನ 2 ಪಾಯಿಂಟ್ ಇಷ್ಟ ಆಯ್ತಾನೆ ಅಂತ ಹೇಳಿ ಅದನ್ನ ತಗೊಂಡ್ ಹೋಗಿದ್ದು ಇದೆ. ಸೊ ಹಂಗಾದ್ರೂ ಒಂದ್ ಸಣ್ಣ ಮಟ್ಟದಲ್ಲಿ ಅವರ ಕ್ರಿಯೇಟಿವಿಟಿನ ಅವರು ಇಂಪೋಸ್ ಮಾಡಿಕೊಂಡು ಮುಂದುವರಿಲಿಕ್ಕೆ ಸಾಧ್ಯ ಆಗಿದೆ. ಇದು ಸಮಸ್ಯೆಗಳು, ಯಾಕಂದ್ರೆ ನಮ್ಮಲ್ಲಿ ಎಲ್ಲರೂ ಭಯಭೀತರಾಗಿದ್ದಾರೆ, ಪ್ರೇಕ್ಷಕರಿಂದ ಭಯಭೀತರಾಗಿ ಅಲ್ಲಿಯ ಪ್ರೇಕ್ಷಕ ಒಪ್ಪಿರೋದ್ರಿಂದ ಇಲ್ಲಿಯ ಪ್ರೇಕ್ಷಕನು ಅದನ್ನ ಒಪ್ಪೋದು ಅಂತ ದೇ ಕೀಪ್ ಡೂಯಿಂಗ್ ಇಟ್. ಅದು ನೀವು ಬೈಬೇಡಿ, ಯಾಕಂದ್ರೆ ಅದು ಜೀವನಕ್ಕೋಸ್ಕರ ಯಾರ್ಯಾರು ಒತ್ತಡ ಇರ್ತವಲ್ಲ ಅದು ಫೋರ್ಸ್ ಮಾಡಿಸ್ತಾರೆ. ಇಲ್ಲ ಸತೀಶ್ ಅವ್ರಿಗೆ ಒಂದು ಸಂತೋಷದ ವಿಚಾರ ಇದೆ, ನೀವು ಹೇಳಿದ್ರಲ್ಲ ಆ ಪ್ರಾಬ್ಲಮ್ಗೆ ಆಲ್ರೆಡಿ ಸೊಲ್ಯೂಷನ್ ಸಿಕ್ಕ ಆಗಿದೆ. ಈ ಡಿಜಿಟಲೈಸೇಷನ್ ಅನ್ನೋದು ಏನ್ ಆಗಿದೆಯಲ್ಲ, ಇದರಿಂದಾಗಿ ಇವಾಗ ಪ್ರಪಂಚದಲ್ಲಿರೋ ಎಲ್ಲಾ ದೇಶದ ಎಲ್ಲಾ ಭಾಷೆಯ ಕಂಟೆಂಟ್ ಕೂಡ ಪ್ರೇಕ್ಷಕನಿಗೆ ಕೈಯಲ್ಲಿ ಸಿಗ್ತಾ ಇದೆ, ಬರೀ ಅಂಗೈಯಲ್ಲಿ ಸಿಗ್ತಾ ಇದೆ, ಸ್ಮಾರ್ಟ್ ಫೋನ್ ಇದ್ರೆ ಸಾಕು. ಸೊ ಈಗ ಅವನಿಗೆ ಮುಂಚೆ ಅವನಿಗೆ ಗೊತ್ತಿರ್ತಾ ಇರ್ಲಿಲ್ಲ, ಮುಂಚೆ ಎಲ್ಲ ಯಾವುದೋ ಒಂದು ಭಾಷೆ ಸಿನಿಮಾ ಅಂದ್ರೆ ಅವ್ನು ನೋಡಿರ್ತಾ ಇರ್ಲಿಲ್ಲ, ಹಂಗಾಗಿ ಆ ರೀಮೇಕ್ ಅದು ಇದೆಲ್ಲ ಮಾಡೋರು. ಇನ್ ಮುಂದೆ ಅಂತದ್ದೆಲ್ಲ ನಡೆಯೋದಿಲ್ಲ, ಯಾಕೆಂದ್ರೆ ಒರಿಜಿನಲ್ ಕಂಟೆಂಟ್ ಅನ್ನೇ ಜನ ನೋಡ್ಬಿಟ್ಟಿರ್ತಾರೆ, ಯಾವುದೋ ಲ್ಯಾಂಗ್ವೇಜ್ ನ ಸಬ್ಟೈಟಲ್ ಜೊತೆನಲ್ಲಿ ನೋಡೋದು ಎಲ್ಲರಿಗೂ ಅಭ್ಯಾಸ ಆಗಿದೆ. ಹಾಗಾಗಿ ಯು ಕ್ಯಾನ್ ಹೋಪ್ ಇನ್ ಮುಂದೆ ರೀಮೇಕ್ ಗಳ ಆಳು ಕಮ್ಮಿ ಆಗಿ ಸ್ಟ್ರೈಟ್ ಸಿನಿಮಾಗಳೇ ನಿಮ್ಗೆ ಇಷ್ಟಪಡುವಂತ ಸಿನಿಮಾಗಳೇ ಬರುವಂತ ಒಂದು ಏರಾ ಶುರು ಆಗಿದೆ. ಸೊ ನೀವು ಖುಷಿಯಾಗಿರ್ಬೋದು. ತುಂಬಾ ಸಂತೋಷ ಸರ್. ಎಂಡ್ ಆಫ್ ದ ಡೇ ಇಟ್ ಈಸ್ ಡಿಮಾಂಡ್ ವರ್ಸಸ್ ಸಪ್ಲೈ ಅನ್ನೋದು ರೇಷೋ ಅಲ್ಲಿ ಅಪ್ಲೈ ಆಗುತ್ತೆ. ಆರತಿ ಅವರು ಏನೋ ಇನ್ನೊಂದು ಕ್ವಶನ್ ಕೇಳಬೇಕು ಅಂತ ಹೇಳ್ತಿದ್ದಾರೆ. ಆರತಿ ಅವರೇ, ಆರತಿ ಅವರೇ, ಅನ್ಮ್ಯೂಟ್ ಮಾಡಿದೀನಿ ಕೇಳಿ. ಇಲ್ಲ ಇವಾಗ ಥಿಯೇಟರ್ ಸಿಗಲ್ಲ ಅದು ಅಂತ ಹೇಳಿದ್ರು ನಮ್ಗೆ, ಬಟ್ ಈಗ ನೆಟ್ಫ್ಲಿಕ್ಸ್ ಅಮೆಜಾನ್ ಆ ತರದ ಸುಮಾರು ಪ್ಲಾಟ್ಫಾರ್ಮ್ ಇರೋದ್ರಿಂದ ಸೊ ಅದ್ರ ಮೂಲಕನು ನೀವು ಲೈಕ್ ಖಂಡಿತವಾಗ್ಲೂ ಅಷ್ಟು ಪ್ರಾಫಿಟ್ ಆಗುದಿಲ್ಲ, ಲೈಕ್ ಫಿಕ್ಸ್ಡ್ ಫಾರ್ಮುಲಾ ಫಿಲ್ಮ್ಸ್ ತರ ಆಗೋದಿಲ್ಲ, ಆ ಮೂಲಕ ನೀವು ನಮ್ಮನ್ನ ರೀಚ್ ಆಗ್ಬೋದಲ್ಲ. ಐ ಥಿಂಕ್ ಎಫ್ ಯು ಸಿ ಅನ್ನೋದು ಶುರು ಮಾಡಿರೋದು ಅದಕ್ಕೇನೆ. ಎಲ್ಲಾ ಕಡೆನು ಈಗ ನೀವು ಏನು ಎರಡು ಬ್ರ್ಯಾಂಡ್ಗಳ ಹೆಸರು ತಗೊಂಡ್ರಿ, ಅವ್ರದ್ದು ಬಿಸ್ನೆಸ್ ಆಯ್ತಾ, ಅವ್ರದ್ದು ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ, ಆ ಸಬ್ಸ್ಕ್ರೈಬ್ ಆದವರು ಯಾವ್ದನ್ನ ನೋಡ್ತಾ ಇದಾರೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡೆ ಅವರು ಮುಂದಿನ ಸಿನಿಮಾಗಳನ್ನ ತಗೊಳ್ಳೋದು. ಈಗ ತುಂಬಾ ಸಿಂಪಲ್ ಎಕ್ಸಾಂಪಲ್, ಈಗ ನೀವು ಆ ಓಟಿಟಿ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಇಷ್ಟು ಥಂಬ್ನೇಲ್ಸ್ ಕಾಣಿಸುತ್ತೆ, ಅದರಲ್ಲಿ ನೀವು ಇವತ್ತೊಂದು ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡಾಗ ನಿಮ್ಗೆ ಆ ಥಂಬ್ನೇಲ್ ಅಲ್ಲಿ ಯಾವ ನಟ ಇರ್ತಾನೆ, ಯಾವ್ದು ನಿಮಗೆ ಇದ್ರ ಮೇಲೆ ಇವ್ರು ತುಂಬಾ ದುಡ್ಡು ಖರ್ಚು ಮಾಡಿ ಈ ಸಿನಿಮಾ ಮಾಡಿರ್ಬೋದು ಅಂತ ಅನ್ಸಿರ್ತದೆ ಸಬ್ ಕಾನ್ಶಿಯಸ್ಲಿ, ಅದನ್ನ ನೋಡ್ತೀರಾ.
ಸೊ ಹಾಗಾಗಿ ಇಟ್ಸ್ ಅಗೇನ್ ಅ ವೆರಿ ಬಿಸ್ನೆಸ್ ಓರಿಯೆಂಟೆಡ್ ಡೀಲ್. ನೀವು ನಿಮಗೆ ಅಲ್ಲಿ ಆ ಪ್ಲಾಟ್ಫಾರ್ಮ್ಗೆ ಹೋಗಿ ನೋಡಬೇಕು ಅನ್ನೋ ಥರ. ಈಗ ನಾನು ಇಲ್ಲಿ ಯಾವನು ಯಾರೂ ಗೊತ್ತಿಲ್ಲ ಅಂಥವ್ರ ಜೊತೆ ನಾನು ಒಂದು ಒಳ್ಳೆ ಕತೆ ಮಾಡಿಕೊಂಡು ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಅವರು ಇದನ್ನ ಯಾರು ನೋಡ್ತಾರೆ ಅನ್ನೋದನ್ನೇ ಕೇಳೋದು. ಅವರು ಅದನ್ನೇ ಕೇಳೋಕೆ ಶುರು ಮಾಡಿದ್ದಾರೆ. ಓಕೆ, ಒಂದಿಷ್ಟು ಅಂದರೆ ನಾವು ರಿಯಲ್ ಆಗಿ ಅದನ್ನೆಲ್ಲ ಅನ್ಬೋದು. ಸೊ ಎಫ್ ಯು ಸಿನಲ್ಲಿ ಒಂದು ಪ್ರಯತ್ನ ಏನು ಅಂದರೆ ಆ ಥಂಬ್ನೇಲಲ್ಲಿ ಯಾವ ನಟ ಇರ್ತಾನೆ ಅನ್ನೋದು ನೋಡೋದು ಬೇಡ, ಅದನ್ನ ಯಾರು ಮಾಡಿದ್ದಾನೆ ಅದಕ್ಕೇನೆ ಫಿಲ್ಮ್ ಮೇಕರ್ಸ್ ಅಂತ ಶುರು ಮಾಡಿದ್ವಿ. ಫಿಲ್ಮ್ ಮೇಕರ್ಸ್ ಅಂದರೆ ಈ ಸಿನಿಮಾದವರು ಈ ಸಿನಿಮಾನ ಮಾಡಿದ್ದಾರೆ. ನೀವೊಬ್ಬ ಮೇಕರ್ನ ಇಟ್ಕೊಂಡು ಓ ಇವನು ಇದು ಮನಸ್ಸೋರೆ ಮಾಡಿರೋದಾದ್ರೆ ನಾನು ಇದು ಅವನು ನಾಲ್ಕನೇ ಸಿನಿಮಾನ ನಾನು ನೋಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರಲಿ ಟುವರ್ಡ್ಸ್ ದ ಮೇಕರ್ ರಾದರ್ ದೆನ್ ಹೂ ಈಸ್ ಈ ಡೂಯಿಂಗ್ ದ ಫಿಲ್ಮ್ ವಿತ್. ಆ ಒಂದು ಆ ಥರದೊಂದು ಹ್ಯಾಬಿಟ್ ಬೆಳೆಸ್ಕೋಬೇಕು ನಾವು. ಅದು ಹಿಂಗೆ ಸಡನ್ ಆಗಿ ಆಗೋಗಲ್ಲ, ಅದಕ್ಕೆ ವರ್ಷಗಟ್ಟಲೆ ಆಗ್ಬೋದು ನಮಗೆ. ಬಟ್ ನಾನೊಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ಒಂದು 7 ಚಾಪ್ಟರ್ಸ್ ಮಾಡಿದ್ದೆ, ಫ್ರೀ ಇದ್ದಾಗ ನೋಡ್ಬೋದು ನೀವು. ಅಲ್ಲಿ ಹೋಗ್ಬಿಟ್ಟು ಅದ್ರಲ್ಲಿ ನಾನು ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಮ್ಮ ಬಿಸ್ನೆಸ್ ಏನ್ ತರ ಆಗುತ್ತೆ, ಆ ಬಿಸ್ನೆಸ್ ಇಂದ ಯಾವ ತರ ಡಿಸಿಷನ್ಸ್ ತಗೋಬೇಕಾಗತ್ತೆ, ಇನ್ಕ್ಲೂಡಿಂಗ್ ರೀಮೇಕ್ ಬಗ್ಗೆ ಮಾತಾಡೋದಾಗ್ಲಿ. ಈ ಡಿಸಿಷನ್ಸ್ ಎಲ್ಲ ದೇರ್ ಆಲ್ ವೆರಿ ಇಂಟರ್ ಕನೆಕ್ಟೆಡ್. ಬಟ್ ಐ ಅಂಡರ್ಸ್ಟ್ಯಾಂಡ್ ಆಸ್ ಅನ್ ಆಡಿಯನ್ಸ್ ಯು ಡೋಂಟ್ ಹ್ಯಾವ್ ಟು ನೋ ಆಲ್ ದೀಸ್ ಥಿಂಗ್. ನೀವೇನ್ ಹೇಳ್ಬೇಕು ಅಂದ್ರೆ ನನಗೆ ನಾನು ಕೊಡ್ತೀನಪ್ಪ 200 ರೂಪಾಯಿ ನನಗೊಂದು ಒಳ್ಳೆ 2 ಗಂಟೆ ಕೊಡಿ ಅಂತ, ದಟ್ಸ್ ವೆರಿ ವ್ಯಾಲಿಡ್ ವಾಟ್ ಯು ಆರ್ ಆಸ್ಕಿಂಗ್. ಬಟ್ ಅದಕ್ಕೇನೆ ನಮಗೆ ಅನಿಸಿದ್ದು ದೇ ಡೋಂಟ್ ಹ್ಯಾವ್ ಅ ರೈಟ್ ಪ್ಲಾಟ್ಫಾರ್ಮ್ ಟು ಕಮ್ಯುನಿಕೇಟ್ ಇಟ್. ಹೋಪ್ಫುಲಿ ಆನ್ ಎಫ್ ಯು ಸಿ ಯು ವಿಲ್ ಆಲ್ ಬಿ ದೇರ್, ಅಂಡ್ ಮನಸೌರ್ಯ ವಿಲ್ ಬಿ ದೇರ್, ಗಿರಿರಾಜ್ ವಿಲ್ ಬಿ ದೇರ್, ಎಲ್ಲರೂ ಇರ್ತಾರೆ, ಅಂಡ್ ದಿಸ್ ಕನೆಕ್ಷನ್ ಕ್ಯಾನ್ ಹ್ಯಾಪನ್. ದಟ್ ಈಸ್ ದ ಬೇಸಿಕ್ ಐಡಿಯಾ. ಇದಾದ್ರೆ ಐ ಥಿಂಕ್ ಲೈಕ್ ನಮ್ದೊಂದಿಷ್ಟು ಬ್ಯಾಕ್ವರ್ಡ್ ಅರ್ಥಮೆಟಿಕ್ ಮಾಡ್ಕೊಂಡ್ವಿ, ಲೈಕ್ ಕೌಂಟಿಂಗ್ ದ ಚಿಕನ್ಸ್ ಬಿಫೋರ್ ದ ಹ್ಯಾಚ್ ಅಂತಾರಲ್ಲ, ಆ ಥರ ಎಲ್ಲ ಮಾಡಿಕೊಂಡಾಗ ಯಾರೋ ನನ್ಗೆ ಹೇಳಿದ್ರು ಆಕ್ಚುಯಲ್ ಕನ್ನಡ ಆಡಿಯನ್ಸ್ ಅಂತ ವರ್ಲ್ಡ್ ವೈಡ್ ಇರೋದು 3.5-4 crore, ನನ್ನ ತಲೆಯಲ್ಲಿ ಇದ್ದಿದ್ದು 6 crore+ ಅಂತ. ಇಂಥ ಒಂದು ಸಿನಿಮಾ ಬೆಳಿಬೇಕು ಅಂದ್ರೆ ನಮಗೆ ಬರೀ 100,000 ಜನ ಸಾಕು, ಹೂ ಆರ್ ದೇರ್ ಹೂ ಸೇ ದಟ್ ಯು ನೋ ನಾನು ನೀವು ಮಾಡಿ ಸಿನಿಮಾನ ನಾನು ನೋಡ್ತೀನಿ, ವರ್ಷದಲ್ಲಿ 10 ಸಿನಿಮಾ ಮಾಡ್ತೀರಾ ನೋಡಿ, ಅದ್ರಲ್ಲಿ ನನಗೆ 6 ಇಷ್ಟ ಆಗದೆ ಹೋಗ್ಬೋದು, ಬಟ್ ಮುಂದಿನ ವರ್ಷ ನೋಡೋಣ. ಯಾಕಂದ್ರೆ ಇದು ಇಷ್ಟ ಆಗೋದು ನಿಮಗೆ ಇಷ್ಟ ಆಗದಿರೋದು ಬೇರೆಯವ್ರಿಗೆ ಇಷ್ಟ ಆಗ್ಬೋದು. ಈಗ ನನಗೆ ಗಿರಿರಾಜ್ ಮಾಡಿರೋ ಜಟ್ಟ ಇಷ್ಟ ಆಯ್ತು, ಅದ್ರ ಮುಂದಿನ ಸಿನಿಮಾ ಇಷ್ಟ ಆಗದೆ ಇರ್ಬೋದು, ಬಟ್ ದಟ್ ಇಸ್ ಮೈ ಟೇಸ್ಟ್ ಯು ನೋ. ಸೊ ಇಟ್ ಇಸ್ ಲೈಕ್ ಇಟ್ ಸಮಥಿಂಗ್ ಮೇ ಬಿ ಮುಂದಿನ ವರ್ಷ ಅವ್ರು ಮಾಡೋ ಬೇರೆ ಚಿತ್ರ ಇಷ್ಟ ಆಗುತ್ತೆ. ಸೊ ನಾವು ಒಂದ್ ಕಡೆ ವಿ ಜಸ್ಟ್ ಹ್ಯಾವ್ ಟು ಫಾಲೋ ದ ಮೇಕರ್ ಅಂಡ್ ಸೇ ದಟ್ ವಿ ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್ ಅಂಡ್ ಏನ್ ಮಾಡ್ತೀಯ ತಗೋಮ. ಮೋಸ್ಟ್ಲಿ ಇದು ಸ್ವಲ್ಪ ನನಗೆ ಹತ್ರ ಆಯ್ತು, ಇದು ಸ್ವಲ್ಪ ಹತ್ರ ಆಗಲಿಲ್ಲ. ಈ ತರದ ಒಂದು ಈಕ್ವೇಶನ್ ಇಟ್ಕೊಂಡ್ರೆ ನಾವು ಈ ದೊಡ್ಡ ದೊಡ್ಡ ಮಾರ್ಕೆಟಿಂಗ್ಗೆ ಬಡ್ಜೆಟ್ ಹಾಕೋದು ಸಾಕಷ್ಟು ನಮ್ಮ ಬಡ್ಜೆಟ್ ಅದಕ್ಕೆ ಹೊರಟೋಗುತ್ತೆ. ಈ ಟ್ರೋಲ್ ಗ್ರೂಪ್ಗೆ ದುಡ್ಡು ಕೊಡು ಆಗ ಅವರು ನಮ್ಮ ಸಿನಿಮಾ ಬಗ್ಗೆ ಕೆಡ್ದಾಗ ಟ್ರೋಲ್ ಮಾಡಲ್ಲ, ಈ ಪ್ರೆಸ್ನವನು ಕೊಡು ಆಗ ಅವ್ನು ನಮ್ಮ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ರಿವ್ಯೂ ಮಾಡ್ತಾನೆ, ಇವ್ರಿಗೆ ಕೊಡು, ಇದರಲ್ಲೇ ಅರ್ಧ ದುಡ್ಡು ಹೋಗ್ತಾ ಇದೆ. ಅದೇ ದುಡ್ಡು ನಾವು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಕೊಡ್ಬೋದು, ಅದೇ ದುಡ್ಡನ್ನ ಇನ್ ಸ್ವಲ್ಪ ಸಿನಿಮಾಟೋಗ್ರಾಫರ್ ಕೊಟ್ರೆ ಇನ್ ಸ್ವಲ್ಪ ಚೆನ್ನಾಗಿ ಇರುವಂತ ವಿಷುಯಲ್ಸ್ನ ತಗೊಂಬರ್ಬೋದು. ಸೊ ಐಮ್ ಜಸ್ಟ್ ಟ್ರೈಂಗ್ ಟು ಫಾರ್ಮ್ ಎಫ್ ಯು ಸಿ ವೆರ್ ವಿ ಕ್ಯಾನ್ ಸೇ ದಟ್ ಏ ನನ್ಗೆ ಇದು ಯಾವುದೂ ಬೇಡ, ಒಂದು ಸಿನಿಮಾ ಮಾಡ್ತೀನಿ, ನನ್ನ ಹತ್ರ 100,000 ಜನ ಇಲ್ಲಿ ಎಫ್ ಯು ಸಿನಲ್ಲಿ ಇದ್ದಾರೆ ಅವ್ರು ನೋಡ್ತಾರೆ, ಅಷ್ಟಾದ್ರೆ ವಿ ಕ್ಯಾನ್ ಡೂ ಗುಡ್ ಸ್ಟೋರೀಸ್. ಐ ಥಿಂಕ್ ಸಮ್ವೇರ್ ದಟ್ ಈಸ್ ದ ಇಂಟೆಂಟ್ ವಿಚ್ ವಿ ಕ್ಯಾನ್ ಗೋ ಟು ವರ್ಡ್ಸ್. ಆಸ್ ಎ ಆಡಿಯನ್ಸ್ ನಮಗೆ ಕೂಡ ನಮ್ಮ ಫೇವರೇಟ್ ಡಿಶಸ್ ಎಲ್ಲ ಒಂದೇ ಕಡೆಯಲ್ಲಿ ಸಿಕ್ತದೆ ಅಂದ್ರೆ ವಿ ವಿಲ್ ಬಿ ವೆರಿ ಹ್ಯಾಪಿ ಅಲ್ಲ. ಈಗವರೆಗೂ ನನ್ಗೆ ಯಾರು ಫೇವರೇಟ್ ಡಿಶ್ ಅಂತ ಕರೆದಿರ್ಲಿಲ್ಲ, ಥ್ಯಾಂಕ್ ಯು ಕರೆದಿದ್ರೆ. ಅವ್ರು ಅಡಿಗೆ ಮಾಡಿದ್ ಬೇರೆಯವ್ರು ಅಡಿಗೆ ಮಾಡಿದ್ ಬಲವಂತವಾಗಿ ತಿನ್ನಿಸ್ತಾರೆ. ನಿಮ್ಮ ಫೇವರೇಟ್ ಡಿಶ್ ಬಂದು ಮನಸ್ಸೋರೆ, ನಾವಲ್ಲ. ಸರಿ, ನಾತಿಚಾರಾಮಿ ತುಂಬಾ ಇಷ್ಟ ಆಯ್ತು. ನನ್ನ ವಿಡಿಯೋನಲ್ಲಿ ನೀವಿಬ್ರು ಪಕ್ಕ ಪಕ್ಕದಲ್ಲೇ ಇದೀನ ನನ್ನ ಸ್ಕ್ರೀನ್ ಅಲ್ಲಿ. ನೀವ್ ಹಿಂಗೆ ಒಂದ್ ಸ್ವಲ್ಪ ನಿಮ್ ರೈಟ್ ನೋಡಿದ್ರೆ ನೀವು ಮನಸ್ಸೋರವನ್ನ ನೋಡ್ತೀವಿ. ನಿಮ್ಮ ಚಿತ್ರ ರಿಲೀಸ್ ಆದಾಗ ಪ್ರೀತಿ ನಾಗರಾಜ್ ಅವರು ನನ್ ತುಂಬಾ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಸೊ ಶಿ ವಾಸ್ ದ ಒನ್ ಇಲ್ಲ ನೋಡ್ಲೇಬೇಕು ಇದು ಗೌರಿ ತುಂಬಾ ಕಾಡ್ತಾಳೆ, ಶಿ ಶುಡ್ ವಾಚ್ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಕ್ವೆಶನ್ ಬಂದು ಕೃಷ್ಣ ಅವ್ರು ಕೇಳ್ತಾ ಇದಾರೆ. ಕೃಷ್ಣ ಅವರೇ ನಮಸ್ಕಾರ. ನಾನು ಕೃಷ್ಣ ಕುಮಾರ್ ಅಂತ, ಮೂಲತಃ ಗಡಿನಾಡು ಕನ್ನಡ, ಕಾಸರಗೋಡು ಆ ಭಾಗದಲ್ಲಿ. ಆಕ್ಚುಲಿ ಎಲ್ಲ ಕೇಳ್ತದ ಎಲ್ಲರಿಗೂ? ಅಲ್ಲ, ಎಲ್ಲಾ ಸ್ಟೇಟಿಗೆ ಹೋದ್ರೆ ತಮಿಳ್ ಆಗಲಿ ಮಲಯಾಳ ತೆಲುಗು ಆಗಲಿ ಅಲ್ಲಿ ಒಂದೇ ಭಾಷೆ ಇರ್ತದೆ. ಅಂದ್ರೆ ಅಲ್ಲಿಯ ಜನ, ಲೋಕಲ್ ಜನ ಒಂದೇ ಭಾಷೆ ನೋಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಈಗ ಎರಡು ಇಂಡಸ್ಟ್ರಿ ಆಗಿದೆ, ಅಂದ್ರೆ ತುಳು ಇಂಡಸ್ಟ್ರಿ ಸಹ ಸ್ವಲ್ಪ ಮೇಲೆ ಬರ್ತಾ ಉಂಟು ದಕ್ಷಿಣ ಕನ್ನಡದಲ್ಲಿ ಮೋಸ್ಟ್ಲಿ. ಮತ್ತೆ ಅದರಲ್ಲಿ ಮೊದಲು ನಾಟಕ ಎಲ್ಲ ಆಗ್ತಾ ಇತ್ತು, ಇವಾಗ ಮೂವಿಯಲ್ಲಿ ಜಾಸ್ತಿ ಆಕ್ಟಿವ್ ಆಗ್ತಾ ಇದ್ದಾರೆ ತುಳು ಸಹ. ಅದರಿಂದ ಕನ್ನಡಿಗೆ, ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಇದಾಗಿದ ಅಂದ್ರೆ ಸ್ವಲ್ಪ ಇಫೆಕ್ಟ್ ಆಗಿದ? ಮತ್ತೊಂದು ಅದೊಂದು ಕ್ವಶನ್. ಮತ್ತೆ ಅಂದ್ರೆ ನಾನು ಸಹ ಒಂದು 5 ಭಾಷೆಯಲ್ಲಿ ಎಲ್ಲ ಪಿಕ್ಚರ್ ನೋಡ್ತೇನೆ. ಆದ್ರೂ ನಮ್ಮ ಭಾಗದವರಾಗ್ಲಿ ಮಂಗಳೂರಿನ ಒಳ್ಳೆ ಪಿಕ್ಚರ್ ಇದ್ರೆ ಖಂಡಿತವಾಗಿ ನೋಡ್ತಾರೆ. ಉದಾಹರಣೆಗೆ ಒಂದು ನೋಡಾದ್ರೆ
ಕಾಸರಗೋಡು ಕನ್ನಡ ಶಾಲೆ ಆಗ್ಲಿ, ಬೇರೆ ಒಂದು ಮೊಟ್ಟೆ ಕತೆ ಆಗ್ಲಿ, ಅಂತದ್ದು ಕಮ್ಮಿ ಬಜೆಟ್ನ ಪಿಕ್ಚರ್ ಎಲ್ಲ ನೋಡ್ತಾರೆ ನಮ್ಮ ಭಾಗದ ಮಂಗಳೂರಿನವರಾದ್ರೂ ಸಹ. ಅದ್ರ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಉಂಟಾ ಸಂಬಂಧಪಟ್ಟವರಿಗೆ? ಅಂದ್ರೆ ತುಳು ಪಿಕ್ಚರ್ ಇಂದ ಕನ್ನಡ ಮೂವಿಗೆ ಏನಾದ್ರೂ ಎಫೆಕ್ಟ್ ಆಗಿದೆ? ಅಂದ್ರೆ ಜನ ಒಳ್ಳೆ ಪಿಕ್ಚರ್ ನೋಡ್ಲಿಕ್ಕೆ ಇಷ್ಟಪಡ್ತಾರೆ, ಇತ್ತೀಚೆಗೆ ಒಳ್ಳೆ ಕನ್ನಡ ಚಿತ್ರ ಬರ್ತಾ ಉಂಟು. ಓಕೆ, ಥ್ಯಾಂಕ್ಸ್ ಕೃಷ್ಣ ಅವರೇ. ಇದಕ್ಕೆ ಯಾರು ಆನ್ಸರ್ ಮಾಡ್ತೀರಾ ಸರ್? ಇಲ್ಲ, ನನಗೆ ಕೇಳಿದ್ರೆ ತುಳು ಇಂಡಸ್ಟ್ರಿ ಅಷ್ಟೇ ಅಲ್ಲ, ನಮ್ಮಲ್ಲಿ ಕೊಡವ ಇದೆ, ಲಂಬಾಣಿ ಇದೆ, ಕೊರಗ ಭಾಷೆ ಇದೆ, ಇನ್ಯಾವೆಲ್ಲ ಬ್ಯಾರಿ ಭಾಷೆ ಇದೆ, ಆ ಎಲ್ಲ ಭಾಷೆಯಿಂದಲೂ ಸಿನಿಮಾಗಳು ಬರಬೇಕು. ಅಂಡ್ ಅವೆಲ್ಲವೂ ಕರ್ನಾಟಕದ ಮೂಲ ಭಾಷೆಗಳೇ ಆಗಿರೋದ್ರಿಂದ ಅದು ಕನ್ನಡದ ಸಿನಿಮಾಗಳೇ, ಅದರಿಂದ ಕನ್ನಡದ ಸಿನಿಮಾಗ ಎಫೆಕ್ಟ್ ಆಗುವಂಥದ್ದು ಏನು ಇರಲ್ಲ. ಯಾಕಂದ್ರೆ ಎಲ್ಲಿಂದ ರೆಪ್ರೆಸೆಂಟೇಷನ್ ಇದೆಯಲ್ಲ, ಯಾವ ಭಾಗದ ಜನರು ಇದಾರೆ ಅವ್ರ ಕತೆ, ಅವ್ರ ಕತೆನ ಹೇಳಲೇಬೇಕು, ಇದನ್ನ ಮಾಡಲೇಬೇಕು. ವ್ಯಾಪಾರದ ದೃಷ್ಟಿಯಿಂದ ಭಾಷೆ ಅಥವಾ ಸಂಸ್ಕೃತಿಗಳ ರೆಪ್ರೆಸೆಂಟೇಷನ್ ಇಲ್ಲ ಅನ್ನೋದನ್ನ ಯಾವ ಸಿನಿಮಾ ಮೇಕರು ಯಾವ ಕಲಾವಿದನು ಒಪ್ಪಲ್ಲ. ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ, ಹಿಂಗೆ ಮಾಡೋದ್ರಿಂದ ನಮಗೆ ಸಿನಿಮಾದ ಕನ್ನಡದ ಸಿನಿಮಾಗಳಲ್ಲಿ ಎಷ್ಟೋ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ನಮ್ಗೆ ಗುರ್ತೇ ಇಲ್ಲದೆ ಎಷ್ಟೋ ಆರ್ಟಿಸ್ಟ್ಗಳು ಬಂದಿದ್ದಾರೆ, ತುಳು ಭಾಷೆಯಿಂದ ಬಂದಿದ್ದಾರೆ, ಬ್ಯಾರಿ ಭಾಷೆಯಿಂದ ಬಂದಿದ್ದಾರೆ. ಇನ್ನೂ ಹೆಚ್ಚೆಚ್ಚು ಏನದು ಕಲ್ಚರಲ್ ರೆಪ್ರೆಸೆಂಟೇಷನ್ ಬರಬೇಕು. ಏನಾಗ್ತಿತ್ತು ಅಂದ್ರೆ ಥಿಯೇಟರ್ಗಳಲ್ಲಿ ಒಂದೊಳ ಅಲ್ಲಿ ಯಾವ್ದು ತುಳು ಸಿನಿಮಾ ಚೆನ್ನಾಗಿ ಓಡ್ತಾ ಇದ್ರೆ ಅದು ಏನದು ಕನ್ನಡದ ಎಷ್ಟೋ ಅಲ್ಲೊಂದು ಎರಡು ಥಿಯೇಟರ್ ಸಿಗೋ ಬದಲು ಒಂದ್ ಥಿಯೇಟರ್ ಸಿಗ್ತಿತ್ತು. ಹಂಗೆಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ಅವರು ಬೆಳೆದಿದ್ದಾರೆ. ನನ್ನ ವೈಯಕ್ತಿಕ ಇದರಲ್ಲಿ ಐ ಆಮ್ ಟೋಟಲಿ ಫಾರ್ ಇಟ್, ಇನ್ನೂ ಹೆಚ್ಚೆಚ್ಚು ಭಾಷೆಯ ರೆಪ್ರೆಸೆಂಟೇಷನ್ಸ್ಗಳು ಬರಲೇಬೇಕು ಅಂಡ್ ಆಗ್ಲೇಬೇಕು. ಬೇರೆ ಕನ್ನಡ ಕರ್ನಾಟಕದ ಭಾಷೆಗಳಲ್ಲದ ಏನದು ತುಳು, ಏನ ತೆಲುಗು, ತಮಿಳು ಇಂಥವೆಲ್ಲ ಸಿನಿಮಾಗಳನ್ನ ನಾವು ನೋಡಿ ಬಿಟ್ಕೊಳ್ದೇ ಇರ್ಬೇಕಾದ್ರೆ, ಇನ್ಫ್ಯಾಕ್ಟ್ ಒಟ್ಟಾಗಿ ಕರ್ನಾಟಕದ ಭಾಷೆಗಳು ಅಂತ ಯಾವ್ದೆಲ್ಲ ಗುರುತಿಸ್ಕೊಳ್ತಾವೆ ಅವನ್ನ ನಾವು ಸಪೋರ್ಟ್ ಮಾಡ್ಲೇಬೇಕಾಗತ್ತೆ. ಅಂಡ್ ಅದನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೇಕು, ಯಾಕಂದ್ರೆ ಅವ್ರು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಇಂಡಸ್ಟ್ರಿನೇ ಇರ್ಲಿಲ್ಲ, ತುಳು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಇಂಡಸ್ಟ್ರಿನೇ ಇರ್ಲಿಲ್ಲ. ಈಗ ಅವರೇ ಒಂದು ಇಂಡಸ್ಟ್ರಿ ತರ ಆಗಿ ಮೂರು ಜಿಲ್ಲೆ ಇಟ್ಕೊಂಡು ಅವ್ರೊಂದು ಇಂಡಸ್ಟ್ರಿ ಕಟ್ಟಿದ್ದಾರೆ ಅಂದ್ರೆ ತುಂಬಾ ಶ್ಲಾಘನೀಯವಾದ ವಿಷಯನೇ. ಅಂಡ್ ಎಲ್ಲಿಂದಲೇ ಕಾಂಪಿಟೇಷನ್ ಬಂದ್ರು ನಾವು ಇಂಪ್ರೂವ್ ಆಗ್ತೀವಲ್ಲ, ಓ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಿದ್ರೆ ನಾವಿನ್ ಇಷ್ಟು ಸಾಧಾರಣವಾಗಿ ಮಾಡ್ರಕ್ಕಾಗಲ್ಲ ಅಂತ ಹೇಳಿ ನಮಗೂ ಹೆಚ್ಚಿನ ಇದು ಬರುತ್ತಲ್ಲ, ದರ್ದು ಬರುತ್ತೆ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ. ಸೊ ಅದರಿಂದ ನನ್ನ ಕೇಳಿದ್ರೆ ಅದು ಇಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಕನ್ನಡ ಚಿತ್ರಕ್ಕೆ. ಉದ್ಯಮಕ್ಕೆ ಹೆಂಗಾಗಿದೆಯೋ ಅದು ಸೆಕೆಂಡ್ರಿ, ಆದ್ರೆ ಒಬ್ಬ ಕಲಾವಿದನಾಗಿ ಅಥವಾ ತಂತ್ರಜ್ಞಾನ ನೋಡ್ಬೇಕಾದ್ರೆ ಇಟ್ ವಾಸ್ ಆಲ್ವೇಸ್ ಕಾಂಟ್ರಿಬ್ಯೂಟೆಡ್. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಅರ್ಸೋರ್ ಇದಾರೆ, ಅರ್ಸೋರು ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಸರ್? ಸತೀಶ್ ಅರ್ಸ ಅವರಿಲ್ಲ, ವೃಂದಾ ಮೇಡಮ್ ಇದಾರೆ. ವೃಂದಾ ಮೇಡಮ್, ನೀವೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಆಸ್ ಎ ಫೀಮೇಲ್ ಡೈರೆಕ್ಟರ್ ನಮ್ಮ ಇಂಡಸ್ಟ್ರಿದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚಾಲೆಂಜಸ್ ವಾಟ್ ಯು ಫೇಸ್? ಮೇಡಮ್ ನೀವು ಅನ್ಮ್ಯೂಟ್ ಮಾಡ್ಕೊಳ್ಬೇಕು. ಆಕ್ಚುಲಿ ಆರ್ತಿ ಅವ್ರು ಮಾತಾಡ್ಬೇಕಾದ್ರೆ ಅವ್ರ ಎಷ್ಟು ಖುಷಿ ಆಗ್ತಿತ್ತು ನನ್ಗೆ, ಅಮ್ಮಾಚಿ ನೆನಪುಗಳು ನೋಡಿದಾಗ ಅಥವಾ ನಾತಿ ಚರಾಮಿ ನೋಡಿದಾಗ ಅಂದಾಗ ನನಗೂ ಅದೇ ಫೀಲಿಂಗ್. ಆಕ್ಚುಲಿ ನಾತಿ ಚರಾಮಿ ಟ್ರೇಲರ್ಸ್ ನೋಡಿದ್ದೆ ನಾನು, ಅಂಡ್ ಫೆಸ್ಟಿವಲ್ ಸರ್ಕಲ್ಸ್ ಹೋಗ್ತಾ ಇದ್ದಾಗ ಟಿಟ್ ಬಿಟ್ಸ್ ಇರೋ ಬಿಂದು ಮಾಲಿನಿ ಮ್ಯೂಸಿಕ್ ಕೇಳಿದ್ದೆ. ಸೊ ಐ ವಾಸ್ ವೆರಿ ಕ್ಯೂರಿಯಸ್ ಅಂಡ್ ಐ ಕೆಪ್ ಫಾಲೋಯಿಂಗ್ ಬಿಕಾಸ್ ಐ ವಾಂಟೆಡ್ ಟು ವಾಚ್ ದಟ್ ಫಿಲ್ಮ್. So, but it took a while to release it, and finally when I got to watch it, I was very happy. Ade ammachi nenapugalu kuda, like the way the characters are explored ala, like as a writer Vaidehi or Barvange hagu Champa or direction is like akku character or ammachi character is haunting. They will not leave you behind. It's so beautifully crafted film and characters adu and a whole new perspective idruvargu navu yane nodkon bandivo. When you see it being written by a woman and directed by a woman and this whole team, the way they came together and they made it like a purist cinema tara, it's like our characters, each character bagge you can write so much about. So that's like a great thing to watch these films coming up. And for me as a filmmaker, I mean, I haven't felt any differently.
because I've been very lucky to work with directors and production people who've never, you know, always welcomed me, and I've never been conscious that I'm a woman filmmaker. And worse, and I mean, many times I'm the only woman filmmaker in the whole set, but yella mukha parichaya irodrinda, and since I know everybody, and everybody maintains such high professional ethics on the set, nange I haven't come across, not felt any differently at all, actually. So nan experience ade agittu, like when I did the documentary, it was crowdfunded, so we had, I mean, it's a documentary on long distance women runners, so it's a very different kind of first of all, documentary in tandre, it's a non-commercial subject. So, but a trust came forward, because they believed that sports and women bage maatadaga, it brings in a lot of other subjects that you can explore anta. So raised funds, we made a film, and we our film was crowdfunded. So many people came forward and contributed in whatever way they could. Even if they were not able to contribute through money, they gave us a place to stay when we were traveling. They gave us a place to stay, and or they contributed in, you know, giving, donating running shoes, stuff like that. So that's how the film was made. And finally, purpose of every filmmaker is he wants to make a film because he wants to show it to people. Getting a release was also another different journey. So we had to do a lot of film festivals. We had to qualify as that the product as a film, it's good. It meets a certain standard. Anta. Then finally, we got to release it on Netflix. So that has been my journey so far. Yeah. So thank you very much, Vrinda. ಯಾಕಂತ ಹೇಳಿದ್ರೆ ಇಷ್ಟು ಸುಲಭವಾಗಿ ಆಗುವಂತ ಕೆಲಸ ಅಲ್ಲ ಅನ್ನೋದನ್ನ ಹೇಳಿದ್ದೀರ. ಆನಂತರ ಇನ್ನೊಬ್ರು ಯಾರೋ ಹೇಳಿದ್ರಲ್ಲಿ ತುಳುನಾಡಲ್ಲಿ ಕೂಡ ಒಂದು ಇಂಡಸ್ಟ್ರಿ ಆಗಿ ಬೆಳೆದಿದೆ ಅಂತ ಹೇಳಿ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಕೂಡ ಇಂಡಸ್ಟ್ರಿ ಬೆಳ್ಕೊಂಡು ಹೋದಷ್ಟು ಕೂಡ ಇದು ಕನ್ನಡ ಸಿನಿಮಾಕ್ಕೆ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತದೆ. ಓವರ್ಸೀಸ್ ಕನ್ನಡ ಮೂವೀಸ್ ಅವರಿಗೆ ನಾನು ಮೈಕ್ ಬಿಟ್ಕೊಡ್ತಾ ಇದ್ದೀನಿ. ದೀಪಕ್, ಥ್ಯಾಂಕ್ ಯು ಸತೀಶ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಪವನ್ ಅವರೇ, ಶಶಾಂಕ್ ಅವರೇ. ನಾನು ಇದು ಎಫ್ ಯು ಸಿ ಬಗ್ಗೆ ಕೇಳಿದೆ, ಇದು ನನ್ನ ಪರ್ಸನಲ್ ವ್ಯೂ, ನಾನು ಒಂದು ಎರಡು ನಿಮಿಷ ಮಾತಾಡ್ಬೇಕ ಅಂದ್ಕೊಂತೀನಿ. ಆಸ್ ಎ ಡಿಸ್ಟ್ರಿಬ್ಯೂಟರ್ ನನಗೆ ಏನು ಅನಿಸ್ತಾ ಇದೆ ಅಂತ, ನಮಗೆ ಅಗೇನ್ ನಾನು ತುಂಬ ಸಿನಿಮಾ ನೋಡಿ ಬೆಳೆದವನು. ಇಲ್ಲಿ ದುಬೈನಲ್ಲಿ ಸಿನಿಮಾ ಯಾಕೆ ರಿಲೀಸ್ ಆಗ್ತಾ ಇಲ್ಲ ಅಂತ ನಾನು ಅದ್ರ ಹಿಂದೆ ನೋಡಿದಾಗ ತುಂಬ ಲಾಂಗ್ ಪ್ರೋಸೆಸ್ ಇದೆ. ನಾವು ಎಷ್ಟೇ ಒಳ್ಳೆ ಸಿನಿಮಾ ಆದ್ರೂ ಒಂದು ಶೋ ಎರಡು ಶೋ ಮಾಡಿದ್ರೆ 200 ಜನಕ್ಕೆ 300 ಜನಕ್ಕೆ ತಲುಪುತ್ತೆ. ಆವಾಗ ನಮಗೆ ತುಂಬಾ ಕಷ್ಟ ಆಗ್ತಿತ್ತು, ತಗೊಂಬರೋದು ಒಂದು ಕಷ್ಟ. ಅಲ್ಲಿ 100+ ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು ವರ್ಷಕ್ಕೆ, ನಾವು 8 ಸಿನಿಮಾ 9 ಸಿನಿಮಾ ಮಾತ್ರ ಇಲ್ಲಿ ನೋಡಕ್ ಆಗ್ತಾ ಇದ್ದಿತ್ತು. ಸೊ ಆಡಿಯನ್ಸ್ಗೂ ನಮಗೆ ವೆರೈಟಿ ಸಿಗ್ತಾ ಇರಲಿಲ್ಲ. ಬಟ್ ಎಫ್ ಯು ಸಿ ಇಟ್ಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಎ ಪ್ಲಾಟ್ಫಾರ್ಮ್ ಫಾರ್ ಆಲ್ ದ ಫಿಲಮ್ ಮೇಕರ್, ಅಪ್ಕಮಿಂಗ್ ಫಿಲಮ್ ಮೇಕರ್ ಇರ್ಬೋದು, ಅಪ್ಕಮಿಂಗ್ ಟ್ಯಾಲೆಂಟ್ಸ್ ಇರ್ಬೋದು. ಇದು ತನಕ ಎಷ್ಟೋ ಸಿನಿಮಾಗಳು ಇನ್ನ ಜನಕ್ಕೆ ರೀಚ್ ಆಗಿಲ್ಲ. ಸೊ ಈ ಪ್ಲಾಟ್ಫಾರ್ಮ್ ಮೂಲಕ ಜನಗಳಿಗೂ ರೀಚ್ ಆಗುತ್ತೆ. ಅಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಆರ್ತಿ ಅವ್ರು ಹೇಳ್ದಂಗೆ ನಿಮ್ಮ ಫೇವ್ರೆಟ್ ಡಿಶಸ್, ಡಿಫ್ರೆಂಟ್ ಡಿಶಸ್ ನಿಮ್ಮ ಕೈಯಲ್ಲಿ, ನಿಮ್ಮ ಮನೆ ಮುಂದೆ, ನಿಮ್ಮ ಹೋಮ್ ಡೆಲಿವರಿ ಮಾಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಖುಷಿಯಿಂದ ನಮ್ಮ ಲ್ಯಾಂಗ್ವೇಜ್ ಮೂವೀಸ್ನ ನೋಡ್ಬೋದು. ಹಾಗೆ ಹೊರನಾಡದಲ್ಲಿ, ಓವರ್ಸೀಸ್ ಅಲ್ಲಿ ಎಷ್ಟೋ ಟ್ಯಾಲೆಂಟ್ಸ್ ಇದ್ದಾರೆ, ಅವ್ರು ಕರೆಕ್ಟಾಗಿ ಪ್ಲಾಟ್ಫಾರ್ಮ್ ಸಿಗ್ತಿಲ್ಲ. ನಮ್ಮ ಗಿರಿರಾಜ್ ಅವರು ಹೇಳ್ದಂಗೆ ಏನಾಗಿದೆ, ಎಂಡ್ ಆಫ್ ದಿ ಡೇ ನಾವು ನಮ್ಮ ಲೈವ್ಲಿಹುಡ್ ನೋಡೋದಕ್ಕೋಸ್ಕರ ನಮ್ಮ ಪ್ಯಾಷನ್ನ ಬಿಟ್ಬಿಟ್ಟು ನಾವು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಎಷ್ಟೊಂದು ಜನ ಹೊರನಾಡಿನಲ್ಲಿ, ಹೊರದೇಶದಲ್ಲಿ. ಅವ್ರಿಗೂ ಇದೊಂದು ಒಳ್ಳೆ ಆಪರ್ಚುನಿಟಿ. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಆಲ್ ದಿ ಡೈರೆಕ್ಟರ್ಸ್, ಆಲ್ ದಿ FUC ಟೀಮ್ ಅವ್ರಿಗೆ ಕಮಿಂಗ್ ಟುಗೆದರ್ ಅಂಡ್ ಗಿವಿಂಗ್ ಆಪರ್ಚುನಿಟಿ ಟು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ, ಓವರ್ ಟು ಯು. Thank you, everyone. This is our opportunity to bring, and Shashank sir, you managed to make this happen. Our FUC team in the,
And thanks for that and all the audience ishtot nodidike. Next I think Chaitanya avaru mate Sheshadri sir serkondo I think tomorrow or day after UK idralli ide tarad ond nadiyutte and hopefully we will try to talk new things idanne repeat madu badlu hosa hosa maatigalna hanchkolo prayatna maartivi and that's it. I think is this the official closing statement? Pavan avare, last question, sorry. Maybe after 1 or 2 months ide tara one session itkonanuva avaga nimma FUC ina matured agirutte so audience ku ondu product namge covid inda enadru solpa relief sikkidre shooting madovanga adre itradana okay so maybe we will be able to talk more content aga club madlo club inda already nadithiruvanta kelasagal bagge maatadabodu and innu jaasti hosa cinema davaru join agirthaga astotige so definitely itaraddu we will keep in touch. Maybe club bagge maatado badlu we can do you know a session about writing, a session about one particular filmmaker, a session about a film itself. So ee taradhu en maadabodu andre as a iga gulf alli avagle kelidange you guys can curate thingalige ondu event anta curate maadkobodu and if you see nal yaradru obru filmmaker bandu they will work with you on it. That's the whole idea, you know. Yado bekidre naavu ondu ಒಂದು ಫಿಲ್ಮ್ ಮೇಕರ್ನ ಐಡೆಂಟಿಫೈ ಮಾಡಿಕೊಂಡು ವರ್ಲ್ಡ್ ಸಿನಿಮಾನು ಕಲಿತ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ಇವ್ರದೊಂದು ಸಿನಿಮಾ ನೋಡೋಣ ಅವರು ಸೆಕೆಂಡ್ ಸ್ಯಾಟರ್ಡೇಸ್ ಯುನೋ ಅಥವಾ ಈ ಥರದ ಒಂದು ಸ್ಕೆಡ್ಯೂಲ್ ಮಾಡ್ಕೊಳ್ಳಿ ಅಂಡ್ ವಿತ್ ಎಫ್ ಯು ಸಿ ಫಿಲ್ಮ್ ಮೇಕರ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಯಾರಾದರೂ ಒಬ್ರು ಬರ್ತಾರೆ ಅವತ್ತಿನ ದಿನ ಅಂಡ್ ದೇ ವಿಲ್ ಹ್ಯಾವ್ ಅ ಚಾಟ್ ವಿತ್ ಯು ಅಬೌಟ್ ದೋಸ್ ಥಿಂಗ್ಸ್. ವಿ ಕ್ಯಾನ್ ಡೆಫಿನೆಟ್ಲಿ ಡೂ ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್ ಪವನ್, ಇದೊಂದು ಒಳ್ಳೆ ಐಡಿಯಾ. ಡೆಫಿನೆಟ್ಲಿ ನಮ್ಮ ಟೀಮ್ ನಾವು ಟ್ಯಾಲೆಂಟ್ ಜಂಕ್ಷನ್ ಓವರ್ಸೀಸ್ ಕನ್ನಡ ಮೂವೀಸ್ ಇದ್ರ ಬಗ್ಗೆ ಪ್ಲಾನ್ ಮಾಡಿ ತಿಂಗ್ಳಿಗೆ ಒಂದು ಸೆಷನ್ ಪ್ಲಾನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫಾರ್ ಆಲ್ ಅಪ್ಕಮಿಂಗ್ ಟ್ಯಾಲೆಂಟ್ಸ್. Thank you so much and good night. Satish here, Overseas Canada. Thank you all. Thank you. Thank you. Thank you. Bye. All the best, FUC. FUC should grow. All the best. Bye. 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 Thank you. All the best. Thank you.